ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, ಎರಡು ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರುವ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫಿಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356 ಕರೆ ಮಾಡಿ, ಹಾಗೂ 01122901701 ಮಿಸ್ ಕಾಲ್ ಕೊಡಿ. ಕಾಫಿ ಹಾರೋಗುತ್ತೆ, ತಗೊಳ್ಳಿ. ಏನ್ ಯೋಚನೆ ಮಾಡ್ತಿದ್ದೀರಾ ತಾತ? ಆ ಮನೇನ ಹೊಡೆದಾಕ್ಸ್ಬಿಟ್ಟು ಹೊಸ ಮನೆ ಕಟ್ಸಕ್ ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ ತಾತ, ಅಮ್ಮ ಬಂದೆ. ಅಕ್ರಮ ಸಂಬಂಧ ಅಪರಾಧವಲ್ಲ, ನಾವು ಕೋರ್ಟ್ ತೀರ್ಪು ಕೊಟ್ಬಿಟ್ಟದೆ. ನಂಗು ನಿಮ್ಗೆ ಬಹಳ ಈಜಿ ಆಗೋಯ್ತು. ಇನ್ಮೇಲೆ ನಮ್ ಲೈಫ್ ಬಹಳ ಲಕ್ಸುರಿ ಆಗಿರ್ತದಲ್ಲ. ಮನೇಲಿರೋದೇ ಕಿಸೇಕ್ ಆಗ್ತಿಲ್ಲ, ಲಕ್ಸುರಿ ಅಂತೆ ಲಕ್ಸುರಿ. ಯಾವ್ದಾದ್ರು ರಾಜಕೀಯದ ವಿಷಯ ಇದ್ರೆ ಹೇಳ. ಅಪ್ಪನ ಕುರ್ಚಿ ಸಿಕ್ತಲ್ಲ, ಸ್ವಾಮಿ ಕುರ್ಚಿ ಒಯ್ತಲ್ಲ, ಇದ್ರ ಮಧ್ಯೆ ನಮ್ಮ ಮೈನ್ ಸೌಂಡ್ ಭರ್ಜರಿ ಆಗತಕ್ಕಲ್ಲ. ಅಷ್ಟೇ ಅಂತ್ಯಾ? ಹಲೋ, ಇದೇನ್ ಕಣ್ಣು ಹಿಂಗಾಗದೆ? ಬಡ್ಡಿದ ಬಿಟ್ಟಿ ಕುಡಿಸ್ತಾರೆ ಅಂತ ಕುಡ್ದ್ಬಿಡು, ಮಕ ನೋಡಿ ಹೆಂಗಾಗತ್ತೆ ಬಡ್ಡಿದ್ಕೆ. ನಂದಿರ್ಲಿ, ರಾತ್ರಿ ಮೂಲೆ ಮನೆಗೆ ಹೋಗಿದ್ದಂತೆ. ಹೆಂಗೆ ಸುಮ್ದಿರ ಬಡ್ಡಿದ್ದೆ ಕೇಳಿಸ್ಕೊಂಡ ಇದಾರ ಅಲ್ದರು ಮೂಲೆ ಮನೆ ಇಲ್ಲೇ ಉಳಿತಿದ್ಯಾ? ಅಲ್ಲಿ ಹೆಂಗ್ ಉಳಿದಿರ್ಬೋದು? ಲೋ, ಕೆಸರು ಗದ್ದೆ ಓಟ ಐತೆ, ಬರಲ್ಲ, ಹೋಗಮ್ಮ. ಏ ತಡಿ, ನನ್ನ ಮಗನೇ, ನಮ್ ಕೆಲ್ಸ ಹೋಗಲ್ಲ. ಲೋ, ಅರ್ಜೆಂಟ್ ಹಿಂಗ್ ಮನ್ಸಲ್ಲಕ್ಕಲ್ಲ ನೀವು. ಲೋ, ನಮ್ ರಾಜ ಓಡ್ತಾನೆ, ಬರಲ್ಲ, ಹೋಗಮ್ಮ. ನಮ್ ರಾಜ ಓಡ್ತಾ ಇದ್ದಾನೆ, ಓಡ್ತವ್ನ ಇವನಿಲ್ಲದು. ಬರಲ್ಲ, ಬರಲ್ಲ, ಹೋಗಮ್ಮ. ಓಹೋ, ಎಂದ ರಮೇಶ, ಕೊಯ್ ಬಿಟ್ಟಿದ ಕಡೆ ಎಲ್ಲ ಮೆತ್ ಮೆತ್ತ ಸಿಕ್ತೈತಲ್ಲ. ಅಡಿಮೆ ಕತ್ಲ ಅವನ್ ಮೇಲೆ ನಡಿಲ್ಲ, ಬೇಗ ಗದ್ದೆ ಓಟ ನೋಡಮ್ಮ. ಏನಪ್ಪ ವಿಧಿ? ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಿದ್ ಕಾಲ ಹೇಗಿತ್ತು? ಈ ನಡುಮನೆಯಲ್ಲಿ ಮಕ್ಕಳ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಿತ್ತು. ಅಯ್ಯೋ, ಆ ಕಾಲ ಎಲ್ಲ ಏನಾಯ್ತು? ಇಷ್ಟು ಗಟ್ಟಾಗಿದ್ವಿ, ಈ ಮನೆ ಒಡೆದು ಚೂರಾಗೋಯ್ತು. ಹಿಂದೆ ಹೇಗಿದ್ವಿ ಆಂಜನೇಯ, ಮುತ್ತಿತ್ತರಾಯ? ಹೇಗಿದ್ವಿ, ಹೇಗಾಗೋಯ್ತು? ಹೇಗಿತ್ತು ನಮ್ಮ ಮನೆ? ನನ್ನ ಗೋಕುಲ ಇದ್ದಾಗಿತ್ತು. ಇವತ್ತು ಈ ಮನೆ ಬಾಳು ಬಿದ್ದ ಬಾ
ಬಂಗಲೆ ಆಗಿ ಸ್ಮಶಾನವಾಗೋಗಿದೆ ತಂದೆ, ಸ್ಮಶಾನವಾಗೋಗಿದೆ. ಹಿಂದೆ ಮಾನವ ರೂಪದಲ್ಲಿ ಬಂದು ಎಲ್ಲರಿಗೂ ಉಪಕಾರ ಮಾಡಿದ್ರಂತೆ. ಮಾಡ್ತೀಯಪ್ಪ, ಮಾಡ್ತೀಯ, ಮಾಡ್ತೀಯ, ಉಪಕಾರ ಮಾಡ್ತೀಯ. ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಈ ಊರ್ನ ನಮ್ಮನ್ನ ಕಾಪಾಡು ತಂದೆ. ಮಹಾಜನಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಗ್ರಾಮದಲ್ಲಿ ಕೆಸರು ಗದ್ದೆ ಓಟವನ್ನು ಏರ್ಪಡಿಸಿದ್ದು, ಈ ಕೆಸರು ಗದ್ದೆ ಓಟಕ್ಕೆ ಅಕ್ಕಪಕ್ಕ ಊರವರೆಲ್ಲ ಬಂದವ್ರೆ. ಆಂಟಿರ್ ಬಂದಿದ್ದಾರಲ್ಲ, ಚಿಕ್ಕ ಚಿಕ್ಕ ಲಂಗ ಹಾಕ್ತಿರೋ ದೊಡ್ಡ ಹುಡುಗಿದೆಲ್ಲ ಬಂದ್ಬಿಟ್ಟಿದ್ದಾರೆ. ಒಂದ್ರ ಒಂದ್ ಬಂದ್ಬಿಟ್ಟೆ. ಮತ್ತೆ ಈಗ ಮೊದಲನೇ ಸುತ್ತಿನಲ್ಲಿ ನಮ್ಮೂರಿನವನೇ ಆದ ಮಿಂಡ್ರಿ ನಾಗರಾಜ, ಡಿಂಗ್ರಿ 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 ನಾಗರಾಜ್ ಅವರು ಎಲ್ಲೇ ಬೇಕು ಅಂತ ತೊಡೆ ತಟ್ಟಿ ನಿಂತವ್ರೆ. ಇವ್ರಿಗೆ ಚಪ್ಪಾಳೆ ಮಣಿರ ಚಪ್ಪಾಳೆ. ಮತ್ತೆ ಇವ್ರಿಗೆ ಸರಿ ಸಮನಾಗಿ ನಮ್ಮ ಪಕ್ತೂರನ್ನು ಯಾರ್ಲವನ ಯಾರೋ ವಾಸನೆ ವಾಸನೆ. ಈ ಪಟ್ಟಿದ ಇಟ್ಟು ಬೇರೆ ಬಂದಿರಲ್ಲ, ಇದು ಸ್ನಾನ ಮಾಡಿ ಹೊಸ ಆಗಿದ್ದ. ಗೆಲ್ತೀನಿ ಅಂತ ಪದಿಕತೆ ಬಂದವನೆ ನೋಡೋಣ. ಮತ್ತೆ ನಮ್ಮ ಎಡಗಡೆ ಊರಿನ ಯಾರ್ಲವನ ಡಮ್ ಡಮ್ ಟಿಗಾ ಟಿಗಾ ಈಗ ಗೆಲ್ತೀನಿ ಅಂತ ಬಂದವನೇ ಅವನಿಗೆ ಒಂದು ಚಪ್ಪಳೆ ಹೊಡಿರಪ್ಪ, ಹೊಡಿರಲ್ಲ ಅವನಿಗೆ ಒಂದು ಚಪ್ಪಳೆ. ಮತ್ತೆ ಇದೇ ಸ್ಪರ್ಧೆಗೆ ನಮ್ಮ ಮುಂದಿನ ಊರ್ನೂ ಯಾರ್ಲವನ ಅದೇ ತೋಟದ ಹಿಂಗ ಓಕೆ ಅವನು ಬಂದವ್ರೆ ಗೆಲ್ತೀನಿ ಅಂತ ನೋಡೆ ಬೋರ್ಡ. ಈ ಮಲ್ಲೆ ಸ್ಪರ್ಧೆನಲ್ಲಿ ಯಾರು ಗೆಲ್ತಾರೆ ಅಂತ ಶುರು ಮಾಡ್ಬಿಡದ್ಲ, ಶುರು ಮಾಡ್ಲ. ಒಂದು ಎರಡು ಮೂರು ನೋಡ್ಲ 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 ವೇಗಕ್ಕೆ ಲಚ್ಕ ಪಚ್ಕ ಲಚ್ಕ ಪಚ್ಕ ಅಂತ ಅರ್ಥ ಗೀತಾಗ ಅರ್ಥ ಕೊಡ್ತದೆ. ಈಗ ಎರಡನೇ ಸುತ್ತು ಪ್ರಾರಂಭ ಆಗ್ತಾ ಇದೆ. ಪಕ್ತೂರಿಂದ ನಮ್ಮ ವಜ್ರಪಲ್ಲಿ ಬರ್ತಾ ಇದೆ. ನಮ್ಮೂರಿಂದ ನಮ್ಮೂರಿನ ರಾಜಕುಮಾರ ಯಾರ್ಲ ನಮ್ ರಾಜ ಎದ್ಬಿಟ್ಟು ನಮ್ಮೂರಿನ ಮಾನ ಮರ್ಯಾದೆ ಉಳಿಸ್ತಂತ ನಮ್ಮ ರಾಜ ಅವರು ಸ್ಟೇಜ್ ಮೇಲೆ. ತಡಿರ್ಲ ಒಂದ್ ನಿಮಿಷ ಅಲ್ಲೇ ಅದುಮ್ ಕಂಡಿರಲ್ಲ ಒಂದ್ ನಿಮಿಷ ಅಲ್ಲೇ ತಡಿರ್ಲ ಯಾಕೆ ಈಗ ಈಗ ಎಂತ ರಾಜ ಅವರಿಗೆ ಮಾಜಿ ಅಧ್ಯಕ್ಷರು ಮೂರನೇ ಗಂಡ ಸೀಮನ ರಾಜಣ್ಣ ಅವರು ಹಾಕ್ಬಿಟ್ಟು ಬಹುಮಾನ ಕೊಟ್ಬಿಟ್ಟು ನಮ್ಮನ್ನೆಲ್ಲ ಆರಿಸ್ಬೇಕು ಅಂತ ಕೇಳ್ಕೊತೀವಿ. ಬಿಡ್ರು ನಿಮ್ ಕುಣ್ಣಿದಿಗೆಲ್ಲ ನಮಸ್ಕಾರ ಮಾಡ್ತೀನಿ, ಸುಮ್ನಿರಲ್ಲ ಸ್ವಲ್ಪ. ಏಯ್ ಮೈಕೆಲ್ಲ ಮಾತಾಡ್ಲ. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷ
ಯಾರು ಹೇಳ್ತಾರೋ ಆ ಊರಿಗೆ ನೀರು ಬಿಡುವಂತದ್ದು ಒಂದು ಸಂಪ್ರದಾಯ. ಆದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವರ್ಷ ಮಳೆ ಅಭಾವ ಇದೆ. ಸೊ ಎರಡು ಊರುಗಳಿಗೆ ನೀರಿನ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಇದರಿಂದ ನನ್ನ ಎರಡು ಊರುಗಳಿಗೆ ಸಮಾನವಾಗಿ ನೀರು ಬಿಡಿ. ಏನ್ ರಮಣ ಗದೆ ತಕ್ಕ ಹೋಗಿದ? ಹೋಯ್ದೇಕಲ್ಲ ನಿಮ್ ಗದೆ ತೇವ್ರಿ ಎಲ್ಲ ಹೊಡೆದ ಬಿಟ್ಟವಲ್ಲ. ಅದೇ ನಿಂದ ಹೊಡೆದಾಗಿಲ್ವೇ? ಸೂಪರ್ ನಿನ್ ಡಿಗ್ರಿ ನಡಿ ಕೊಡವಾ. ಓ ರಾಜಾ ಏನ್ಲ ಎಲ್ಲ ಗದ್ದೆ ಹೊಡೆದಲ್ ಗೆದ್ದಂತ ಬಾರಿ ಖುಷಿ ಆಗೋಯ್ತು ಕಲ್ಲ. ಬಾರ್ಲ ಮುಂಚೆ ಹಾಲ್ ಕುಡಿ. ರೇವಣ್ಣ ಹಾಲ್ಗೇನಾದ್ರು ಸಬ್ಸಿಡಿ ಜಾಸ್ತಿ ಮಾಡ್ಬಿಟ್ನ? ಕರ್ಕ್ ಕೊಡ್ತಾನಲ್ಲ. ಕುಡಿಲ ಹಾಲ್ ಕುಡಿಲ, ಬಾರಿ ಖುಷಿ ಆಗುತ್ತಲ್ಲ, ನಮ್ಮೂರ್ ಗೆಲ್ತನ್ ಕೊಟ್ಟಿತ್ತು. ಏನ್ಲ ಹಾಲ್ ಹಿಂಗೈತೆ? ನೀನ್ ಕುಡ್ದಿದ್ ಎಮ್ಮೆ ಹಾಲು ಅನ್ಕಂಡ ಮತ್ತೆ ಕತ್ತೆ ಹಾಲು ಕುಡ್ಬಿಟ್ಟು ಹೊಟ್ಟಿಗೆ ಹೋಗಲ್ಲ. ಹಾಕು ಹಾಲ್ನ. ಹಾ ತಗೋ. ಹಾ ಇವಳು ಹಾಲ್ ಮುಡ್ತಿದ್ರಿ ಎಲ್ಲಾ ಕಡೆ ಅಳ್ಳಾಡ್ತದೆ ಮಳ್ಳ ಮಳ್ಳ ಇದ್ದಂಗೆ ಅವನೇ. ನಿನ್ನ ಹಾಲಿ ನನ್ ಡಿಗ್ರಿನೇ ಹೇಳ್ತಿಲ್ಲ. ನನ್ನ ಹಾಲು ಸರಿಯಾಗೇ ಇದೆ, ನಿನ್ ಡಿಗ್ರಿನೇ ಸರಿ ಇಲ್ಲ, ಹೋಗಿ ಚೆಕ್ ಮಾಡಿಸ್ಕೋ. ಊರವರೆಲ್ಲ ಹಾಕಿದ್ರು ಹೇಳುತ್ತೆ, ನೀನ್ ಹಾಕಿದ್ರೆ ಮಾತ್ರ ಹೇಳೋದೇ ಇಲ್ಲಪ್ಪ. ಇನ್ನೊಂದ್ ಸರಿ ನೋಡ್ಕೊಂಡು ಹಾಕು ಎನ್ನ ನೀರ್ನ. ಫಸ್ಟ್ ನೀನ್ ತುಕ್ಕಿದ್ರೆ ಡಿಗ್ರಿನ ಚೇಂಜ್ ಮಾಡ್ಕೋ. ಹೂ ನಿನ್ನ ಹತ್ರ ಹಾಲಾಕೋಕ್ ಬಂದಲ್ಲ. ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಎಲ್ಲಾರ ಅಮ್ಮ ತರನೇ ಕಳ್ಳಿ. ನಿನ್ ಡಿಗ್ರಿ ಹೇಳ್ತದ? ನಿನ್ ಡಿಗ್ರಿ ಹೇಳಲ್ವಾ? ಓಲ್ಡ್ ಮಿಷಿನ್ ಸ್ಟ್ರಾಂಗು, ಹೋಗು. ಅಕ್ಕ ನಿನ್ನ ಊರು, ಅಕ್ಕ ನಿನ್ನ ಹೆಸರು, ಅಕ್ಕ ನೀನು ಸಿದ್ಧೆ ನೋಡು ನಟಿ ಕಾಣಕು. ಬೀಳೋ ಕಾಲಿಗೆ ಕೇಳೋ ಸಾರಿನಾ? ಯಾರ ಇವಳು? ಶಕೀಲ. ಇವಳಲ್ಲ ಕಣ, ಅವಳ ಯಾರ? ಅವಳ ಅವಳ ನಮ್ ಕಾಲೇಜ್ ಬೆಂಕಿ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಏನ್ ಬಂದ ವಿಷಯ? ನಮಸ್ಕಾರ ಕಣ್ರೆ. ಟೌಗೆ ಶಿವೆಣ್ಣೆ ಇಲ್ಲ, ಹೊಟ್ಟೆಗೆ ಇಟ್ಟಿಲ್ಲ. ರೇಷನ್ ಬಂದ್ರೆ ಮೂರ್ ನಾಲ್ಕು ತಿಂಗಳಾಯ್ತು. ಹೇಳಿದ್ರೆ ಆಗ ಬರ್ತದೆ ಈಗ ಬರ್ತದೆ ಅಂತೀರಿ. ಭಕ್ತರೆಲ್ಲ ರೇಷನ್ ನೆಮ್ಮದಿ ಆಗಿ ತಗೊಂಡ್ ತಿಂತಾರೆ, ನಮ್ಗೆ ಯಾಕೆ ಬರಲ್ಲ ಕೊಡ್ರೆ? ಯಾರ ಹತ್ರ ಮಾತಾಡ್ತಾ ಇದೀಯ ನೆನ್ಪಿದ್ಯಾ ನಿನ್ಗೆ? ಅಕ್ಕಿ ಬೇಳೆ ಸೀಮೆಣ್ಣೆ ತಗೊಂಡು ಮನೇಲಿ ಮಾಡಿಕೊಂಡು ಬ್ಲಾಕ್ ಮಾರ್ಕೆಟ್ ಮಾರ್ಕೋತಾ ಇದೀವ ನಾವು. ಏನ್ ಸ್ವಾಮಿ, ಅನ್ನ ಭಾಗ್ಯ ಇಲ್ಲ, ಕ್ಷೀರ ಭಾಗ್ಯ ಇಲ್ಲ, ಶಾಲಿ ಭಾಗ್ಯ ಇಲ್ಲ, ಯಾವ ಭಾಗ್ಯನೂ ಇಲ್ಲ, ದರಿದ್ರ ಭಾಗ್ಯ ಆಗುತ್ತೆ. ಯಾರ ಹತ್ರ ಮಾತಾಡ್ತಾ ಇದೀಯ ನೀನು? ಗೌರ್ಮೆಂಟ್ಗೆ ತಿನ್ಬೇಕ, ಬೇರೆ ತಿಂದ್ರ ಸತ್ತ ಕೊಡ್ತೀಯ. ಬಂದಾಗ ಹೇಳ್ ಕಳಿಸಿ ಹೋಯ್ತಾರೆ ಇಲ್ಲಿಂದ. ಹಂಗಲ್ಲ ಸ್ವಾಮಿ, ಬಂದಾಗ ಹೇಳ್ ಕಳಿಸ್ತೀನಿ ಅಂತ ಗೌಡ್ರು ಹೇಳ್ತಾ ಇರ್ತಾನೆ, ಹೋಯ್ತಾ ಇರ್ಬೇಕ. ಏನ್ ಮಕ್ಕ ನೋಡ್ತೀರ, ಹೋಯ್ತಾ ಇರಿ. ಕುಟ್ಟ ಸ್ವಲ್ಪ ಮೆಲ್ಲಿ ಕುಟ್ಟ, ರಾತ್ರಿಗೆ ಸ್ವಲ್ಪ ಸ್ಟ್ರೆಂತ್ ಬೇಕಲ್ವಾ? ನೋಡ್ ನಂಜಪ್ಪ, ನಿನ್ ಜಾಗ ಎಷ್ಟಕ್ಕೆ ಹೋಗುತ್ತೋ ಬಿಡುತ್ತೋ ಅದಂತೂ ನನಗೆ ಗೊತ್ತಿಲ್ಲ. ಅಂತೂ ಇಂತೂ ಒಂದೊಳ್ಳೆ ಕೆಲಸಕ್ಕೆ ಉಪಯೋಗ ಆಗ್ತಾ ಇದೆ. ಸದ್ಯಕ್ಕೆ 20 ನನ್ನ ಹತ್ರನೇ ಇರಲಿ, ಕರ್ದಾಗ ಬಂದು ಸೈನ್ ಹಾಕು. 5 ಸಮಗಳೇ. ತ್ರಾಸ್ ಮಾಡ್ಕೊಂಡು ಏನ ಮಾಡ್ತಾ ಇದೀವಿ ಒಳಗಡೆ? ಇರ್ಲ, ಇನ್ಸ್ಪೆಕ್ಷನ್ ಮಾಡ್ತಾ ಇವ್ನಿ. ಅಣ್ಣ ಬಾರಣ ಬೇಗ ಬಂದೇ ಇರ್ಲ. ಅಲ್ಲ ಕಣ, ನಿಮ್ಮೂರಲ್ಲಿ ಈ ವರ್ಷ ಫಸಲು ಜಾಸ್ತಿ ಬಂದಿದೆ ಅಲ್ವಾ? ಅಣ್ಣ
ನಿಂಗೆ ಹೆಂಗಣ ಗೊತ್ತಾಯ್ತು? ಒಳಗಡೆಗೆ ಫ್ರೆಶ್ ಆಗಿ ಸ್ಮೆಲ್ ಬರ್ತಾ ಇದೆ. ಲೈ ಕೌಂಟರ್ ಹೊಡಿತಾ ಇಲ್ಲ, ನಿಂತ್ಕೋಬೇಡ, ಗದ್ದೆ ತೋರ್ಸ್ ನಡಿಯೋ. ಸರಿ ಅಣ್ಣ, ಬರ ಬಗವ. ಲೋ, ಎಲ್ಲೋ ಬಾಳೆ ತೋಟ ಇದೆ ಕಣ, ಬಾಳೆ ತೋಟ. ಇದು ಬಾಳೆ ತೋಟನಾ? ಏಯ್ ದರಿದ್ರ ನನ್ನ ಮಗನೇ, ಖಾಲಿ ತೋಟ ತೋರಿಸ್ಬಿಟ್ಟು ಬಾಳೆ ತೋಟ ಅಂತ ಇದೆಯಲ್ಲ, ಬಾಳೆ ಗೊನೆನ ಇಲ್ವಲ್ಲ ಅಣ್ಣ? ಅಲ್ಲಿ ನಮ್ಮ ಅಣ್ಣ ಬಾಳೆ ತೋಟ ನೆಟ್ಟವ್ರೆ, ಅದನ್ನ ತೋರಿಸ್ಬಿಟ್ಟು ಬೆಳೆ ಸಾಲ ತಗೊಳನ ಕಾರಣ. ಅದ್ ಹೆಂಗ ಆಯ್ತದೆ ಅಣ್ಣ? ಬಂದುದ್ರಲ್ಲಿ ಅರ್ಧ ಅರ್ಧ ತಗೊಳದ ಕಾರಣ. ಕರೆಕ್ಟ್ ಕಲ, ನಿಮ್ಮ ಅಣ್ಣನಿಗೆ ಯಾವ ಮಾರ್ಸಾದ್ರು ನಾವಿಬ್ರು 50-50 ಹಂಚ್ಕೊಳನ ಅಲ್ವಾ? ಅಂದ್ರೆ ಎಣ್ಣೆ ನಿಂದು ಊಟ ನಂದು, ಎಣ್ಣೆ ನಿಂದು ಊಟ ನಂದು. ಆದ್ರೆ ಆಫೀಸರ್ ಖರ್ಚೆಲ್ಲ ನೀನೆ ನೋಡ್ಕೋಬೇಕು. ಕಲ ನೋಡ್ಕೊಳಣ. ಎಸ್, ಪಂಚಾಯತಿ ಆಫೀಸಲ್ಲಿ ಆ ನರಸಿಂಹನ ಹಾವಳಿ ಅವತಾರ ವಿಪರೀತ ಆಗ್ಬಿಟ್ಟಿದೆ. ಎಷ್ಟು ದಿನ ಮೇರಿತಾನೆ? ದೀಪ ಆರೋದಕ್ಕೆ ಮುಂಚೆ ಚೆನ್ನಾಗಿ ಉರಿತದಂತೆ. ಅವನು ಒಂದಿನ ಉರಿದು ಉರಿದು ಹೋಗ್ತಾನೆ. ಮಾಮೂಲಿ ಬೇಡ, ಕೆಚ್ ಬಿಸಾಕ್ತಾರ ಮಾಮೂಲಿ. ಅವನು ನಿಂತೆ ಹೋಗಿರುತ್ತಂತೆ. ಕುಡಿಸ್ತೀನಿ ಕುಡಿಸ್ತೀನಿ ಹೀಟಿಗೆ. ಟೂ ಬಾಕ್ಸ್ ಇದ್ದೀನಿ, ಚಾರ್ಜ್ ಆಗ್ತದೆ. ಇಲ್ಲ ಕಡ, ಚೆನ್ನಾಗದೆ. ಲೋ, ನಮ್ಮ ಅಪ್ಪನ ಜೋಬಲ್ಲಿ ಇರೋ ಬರೋ ದುಡ್ಡೆಲ್ಲ ಕತ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಇವತ್ತೇನ ಗೆದ್ಕೊಂಡು ಹೋಗಿಲ್ಲ ಅಂದ್ರೆ ನಮ್ಮ ಅಪ್ಪ ಇಟ್ಟ ಹಾಕಲ್ಲ ಅಷ್ಟೇ ಮನೇಲಿ. ನಿಮ್ಮಪ್ಪನ ಒಂದು ವಿಷಯ ಗೊತ್ತಾ? ನಿಮ್ಮಪ್ಪ ಕೆಲವು ಟೈಮ್ ಚಡಿನೇ ಹಾಕಲ್ಲ. ಅಕ್ಕಪ್ಪ ಏರಿಕ ಇಪ್ಪತ್ಕೊಂಡೆ ಜಮೀನ್ ಮಾರ್ಕೊಂಡಲ್ಲ ಚಿಕ್ಕಪ್ಪ, ಇಸ್ಪೀಟ್ ಆಡೋಕೋಸ್ಕರ ನೀನು ಮಗ ಕಳ್ದಿವನಿ ಬಡಿತೀನಿ ತಕ್ಕತ್ತೀನಿ, ಸುಮ್ಮನಿರ್ಲ ಮಗ. ಚಿಕ್ಕಪ್ಪ ಕೇಳ್ಕೊಂಡಲ್ಲ ಯಾವ್ದೋ ಒಂದು ಸ್ಟೆಪ್ಗೆ 100 ಎಕರೆ ಕಳ್ದವ್ರೆ. ಇನ್ನೊಂದು ಕಿತ್ತೋ, ಇದು ಇಸ್ಪೀಟ್ 20 ಎಕರೆ ಕಳೆ ಅಲ್ವಾ? ಸುಮ್ಮನೆ ಆಡ್ಲ ನೀನು, ಗೊತ್ತಿಲ್ವ? ಧೂಮ್ರಪಾನಕ್ಕೆ ಬೆಲೆ ತರಬೇಕಾದೀತು, ಧೂಮಪಾನ ವೇಸ್ಟ್ ಆಗ್ಬಾರ್ದು ಅಂತ ಸೆಟ್ ಆಯ್ತೀನಿ. ಬಡ್ಡಿ ಜೀವನ ಪೂರ್ತಿ ಸೋಲದ ಹೋಯ್ತಲ್ಲ. ನನ್ನ ಮಗ ಟೇಸನ್ ಹೋಗಿದ್ದ ಮುಂಚೆ ಇಲ್ಲಿ ಇಸ್ಪೀಟ್ ಆಡಕ್ಕೆ ಬರ್ತಾನೆ. ನನ್ನ ಮಕ್ಳ ಐತೆ ನಮ್ಗೆ ಬಗ್ನು ಗೂಟ. ಎಮರ್ಜೆನ್ಸಿ ಮೂರೆಲ್ಲ ಇದ್ರೆ ಹಾಕ್ಲ ನನ್ನ ಮಕ್ಳ ನನ್ಗೆ ನಮ್ಮ ಹತ್ತಿರ ನನ್ಗೆ ಮೋಸ ಮಾಡ್ಬಿಟ್ಟೈತೀರಾ? ನಾನೇ ಪೊಲೀಸ್. ಮತ್ತೆ ಅವನ ಯಾರು? ಅರ್ಜಿ ಕೊಟ್ಟವರೆಲ್ಲ ಇಲ್ಲ ಇರಿ, ಮಿಕ್ಕದರೆಲ್ಲ ಈ ಕಡೆಗೆ ಬನ್ನಿ. ಎಲ್ರು ಬಂದು ಇವ್ರ ಕಡೆ ಓಡಿಸ್ಕೊಳ್ಳಿ ಫೋಟೋನ. ಆಯ್ತಣ್ಣ, ಬರ್ಲ ಈ ಕಡೆಗೆ, ಬೇಗ ಬೇಗ ಬರ್ಲ. ಏನ್ ನಿನ್ ಹೆಸರು? ದೊಡ್ಡಯ್ಯ ಸ್ವಾಮಿ. ಆ ದೊಡ್ಡಯ್ಯ. ನಿಮ್ಮ ಅಪ್ಪನ ಹೆಸರು? ಚಿಕ್ಕಯ್ಯ. ಲೇಟ್ ಚಿಕ್ಕಯ್ಯ. ಲೇಟ್ ಇಲ್ಲ ಸ್ವಾಮಿ, ಬೇಗನೆ ಹೋಗ್ಬಿಟ್ರು. ನೀನ್ ಯಾವಾಗ ಹೋಯ್ತೀಯಾ? ನೀವ್ ಹೋದ್ಮೇಲೆ. ಮಚ್ಚಲ ಬಾಯಿ, ನಿಂದು ದೊಡ್ಡದು, ನಿಮ್ಮ ಅಪ್ಪಂದು ಚಿಕ್ಕದು. ಏನು ಮನಸ್ಸು ಬಿಡ್ಲ ಬಂದ ಕೇಳಕ್ಕೆ. ನೆಕ್ಸ್ಟ್. ಏನೋ ನಿನ್ ಹೆಸರು? ನಿಮ್ಮ ಅಪ್ಪನ ಹೆಸರು? ಅಯ್ಯಯ್ಯೋ, ನನ್ನ ತಿನ್ನಂಗ್ ನೋಡ್ತಾವ್ನೆ ಕರ್ಣನ್ ಮಗ. ಏಯ್ ತೆಗಿಯೋ. ಅಲ್ಲ, ಅವನು ಫೋಟೋ ತೆಗಿತೀನಿ ಅಂದ್ಬಿಟ್ಟು. ಅಯ್ಯಯ್ಯೋ, ಹಿಡ್ಸೋ ಹಿಡ್ಸೋದ್ ನಾ ಪಂಚನ. ನಾನು ತೆಗಿ ಅಂತೇಳಿದ್ದು ಫೋಟೋನ ಕಣ. ಏಯ್ ತೆಗಿಯ. ಆಯ್ತು ಬಾರಣ. ಫೋಟೋ ತಗಸ್ಕೊಂಡ್ರಲ್ಲ, ದುಡ್ಡು ಯಾವಾಗ ಕೊಡ್ತೀರಾ? ಲೋನ್ ಬಂದ್ಮೇಲೆ ಕೊಡ್ತೀನಿ. ದರಿದ್ರ ನನ್ನ ಮಗನೇ, ಹಿಂಗ್ ಅರ್ಜೆಂಟ್ ಮಾಡಿ ಮಾಡಿ ಹೊಟ್ಟೆ ಕುಂಬಳಕಾಯಿರೋದು. ಹೋಗ ಕಡಿಕೆ. ನೆಕ್ಸ್ಟ್. ಚೀ ಚಿ 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 ಚಿ, ಬೆಳಿಗ್ಗೆ ಬೆಳಿಗ್ಗೆನೆ ದರಿದ್ರ ಮುಖ ಹೊತ್ಕೊಂಡು ಬಂದಿದ್ಯಲ್ಲೋ, ಹೋಗ ಮುಖ ತೊಳ್ಕೊಂಬ ಹೋಗ. ಇರ್ಲಿ ಬಿಡೋಣ. ನೀ ಮಾತಾಡೋದೇ ಹಿಂಗೇನೋ.
ಹಾಳಾಗೋಗ್ಲಿ ಫೋಟೋ ತೆಗೆದು ಕಳಿಸಲ್ಲ. ಏನ್ ಸ್ವಾಮಿ, ನೀವು ಒಂದ್ ಕೊಟ್ಟಿಗೆ ತೋರಿಸ್ಬಿಟ್ಟು 10 ಜನಕ್ಕೆ ಲೋನ್ ಮಾಡಿಸ್ಬಿಟ್ರಿ, ದೇವ್ರು ಬುದ್ಧಿ ನೀವು. ತುಂಬಾ ಮೇಲೆ ಹತ್ತಿಸ್ಬೇಡ, ದುಡ್ಡು ಬಂದ ಮೇಲೆ ಕಮಿಷನ್ ಕೊಟ್ಬಿಡ್ಬೇಕು ನನ್ಗೆ. ತೋರಿಸ್ಬಿಟ್ರಲ್ಲ ನಿಮ್ಗೆ ನಾಯಿ ಬುದ್ಧಿನ. ಏನಂದೆ? ದೇವ್ರು ಅಂದೆ ಬುದ್ಧಿ. ಏನಂದಿದ್ದು? ದುಡ್ಡು ಯಾವಾಗ ಕೊಡ್ತೀರಾ? ವಿಷಯ ಗೊತ್ತಾಯ್ತು ಅಂದ್ರಲ್ಲ. ಏನ್ಲ? ಆ CMP ಪಕ್ಷದವರು ಒಂದು ಕೊಟ್ಟಿಗೆನ ಇಟ್ಕೊಂಡು 10 ಜನಕ್ಕೆ ಲೋನ್ ಮಾಡಿಸ್ಕೊಟ್ಟಿದಾರಂತೆ. JDP ಪಕ್ಷಕ್ಕೋಸ್ಕರ ನಾವೇನಾದ್ರು ಮಾಡ್ಲೇಬೇಕಂದ್ರಲ್ಲ. ಮುನಿಯಮ್ಮ ಬಾತ್ರೂಮ್ ಇಲ್ಲೇ ಇದೆ, ನಡ್ರಲ್ಲ. ಒಂದು ಕೊಟ್ಟಿಗೆನ ಇಟ್ಕೊಂಡು ಅವರು 10 ಜನಕ್ಕೆ ಲೋನ್ ಮಾಡಿಸ್ಕೊಟ್ಟವ್ರೆ, ನಾವು ಒಂದ್ ಬಾತ್ರೂಮ್ ನ ಇಟ್ಕೊಂಡು 20 ಜನಕ್ಕೆ ಲೋನ್ ಕೊಡ್ಸೋಣ. ರೆಡಿಯೋ ಫೋಟೋನ ಬರ್ಲ ಬಯಲು ಹೋಗೋದು ತಪ್ಪು, 1,000 ದುಡ್ಡು ಬತ್ತಪ್ಪ. ಚಂಕಣ, ನೀನ ಒಳಕ್ ಹೋಗಕ್ಕಲ್ಲ ಕರ್ಸಿರೋದು, ಫೋಟೋ ತೆಗೆಯ ಕರ್ಸಿರೋದು. ಮಡಗಲ್ಲಿ ಚಮ್ನ. ಓ ಹಂಗೇಳಿ, ಸೈಡ್ ಬಾ, ತೆಗಿಯೋ ಫೋಟೋನ. ಆಯ್ತು ಹೋಗ ಹೋಗು. ಇದ್ಯಾವ್ದು ಗುರು? ನಾಟ್ಯ ಸಿನ್ ಜೊತೆ ಸೀಮೆ ಸಹ ಬಂದ್ಬಿಟ್ಟೈತೆ. ಎಲ್ಲ ಸೇರ್ಕೊಂಡು ಟಾಯ್ಲೆಟ್ ರೂಮ್ಗೆ 30 ಜನ ಫೋಟೋ ಹಾಕೊಂಡು ನಮ್ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ರೇನ್ರೋ? ಎದಳ ನೀನ್ ಏನ್ಲ ಅಂದೆ? ಯಾವ್ದ್ಲ ಗೌರ್ಮೆಂಟ್? ಎಲ್ಲ ಐತ್ಲ ಗೌರ್ಮೆಂಟ್? ನಾನ್ ಕಾಣ್ದಿರೋ ಗೌರ್ಮೆಂಟ್? ಒಂದ್ ಕಣ್ಣಕ್ ಬೆಣ್ಣೆ, ಇನ್ನೊಂದ್ ಕಣ್ಣಕ್ ಸುಣ್ಣ. ನಿನ್ನೆ ಅವ್ರು ಓಡಿಸ್ಬೇಕಾದ್ರೆ ಏನ್ ಹೇಳ್ದಾರ ರೂಲ್ಸ್, ಇವಾಗ ನಾನ್ ಓಡಿಸ್ಬೇಕಾದ್ರು ಬಂದ? ಏ ಬಾರ್ಲ, ಅದೇನ್ ಕಿಸಿದೀಯ? ಕಿಸಿಲ್ಲ, ಬಾರ್ಲ ನೋಡ್ತೀನಿ. ನೀವೆಲ್ಲ ಗಂಡಸ್ರು ಮಕ್ಕದ ಮೇಲೆ ಮೀಸೆ ಓದ್ಕೊಂಡ್ ನಿಂತಿದಿರಲ್ಲ, ಹೋಗ್ರಲ್ಲ ಮೀಸೆ ಬಳಸ್ರಲ್ಲ. ರಾತ್ರಿ ಪಂಚ ಕಳ್ಸ್ಕೊ ಬರ್ಬೇಕಾದ್ರೂ ಧೈರ್ಯ ಐತೆ? ಇವಾಗ ತೋರ್ಸ್ರಲ್ಲ ಧೈರ್ಯನ? ಈ ಗೌರ್ಮೆಂಟ್ ಅವ್ರಿಗೆ ಮಾಡ್ತೀನಿ, ಬರೋ 1,000 ಹಾಳು ಮಾಡ್ದ, ಇವ್ರ ಮನೆ ಹಾಳಾಗ. ಈ ಸಿದ್ದೇಗೌಡನ ದೊಡ್ಡ ಇಲ್ಲಿ ನರಸಿಂಹೇಗೌಡ ಹೇಳಿದ್ದೆ. ಆಫೀಸರ್ ಆಫೀಸಲ್ಲಿ ಇರ್ಬೇಕು, ಊರನ್ ವಿಚಾರ ತಲೆ ಹಾಕಿದ್ರೆ ಓರಿಗೆ ಗಿಡ ಹೊಡೆದಂಗ್ ಹೊಡ್ಬಿಡ್ತೀನಿ. ಬಂದ್ಯಾ ನೋಡ್ಕೊಂಡ್ಯಾ ಹೋಯ್ತಾ ಇರ್ಬೇಕು. ಇಲ್ಲಿ ಹೆಚ್ಚಿಗೆ ಮಾತಾಡಿದ್ರೆ ನೀರು ನೆರಳಿಲ್ಲ ಇರೋ ಜಾಗಕ್ಕೆ ಎತ್ತಂಗಡಿ ಮಾಡಿಸ್ಬೇಕಾಯ್ತದೆ. ಪ್ರೀತಿನಿ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ. ಯಾಕ ಇಳ್ಕೊತಿದ್ದೀರಾ ಸರ್? ನಿಮ್ ಪಾಠ ಕೇಳಿ ಕೇಳಿ ಬೇಜಾರಾಗಿ ಕಿವಿಲಿ ಗುಗ್ಗೆ ತುಂಬ್ಕೊಂಡ್ಬಿಟ್ಟಿದೆ. ಇಲ್ಲ ಹಕ್ಕಿಗಳು ಓಡಾಡ್ತಾವೆ ನೋಡೋಣ ಅಂತ ಬಂದ್ವಿ ಸರ್. ಅಲ್ಲ, ನಿಮ್ದು ಇವಾಗ ಕ್ಲಾಸ್ ಇತ್ತಲ್ಲ, ಇವಾಗ ನೀವೇ ಬಂದ್ವಿ ಸರ್? 30 ವರ್ಷದಿಂದ ಅದೇ ಗೂಟ ಬಡ್ಕೊಂಡು ಪಾಠ ಮಾಡಿ ಪಾಠ ಮಾಡಿ ಬೇಜಾರಾಗ್ಬಿಟ್ಟಿದೆ, ಅದಕ್ಕೆ ಅಡ್ಡಾಡ್ತಾ ಇದ್ದೀನಿ. ಎಲ್ರಿಗೂ ಅದೇ ರೂಲ್ಸ್ ನಡೀರಿ. ನಮಸ್ತೆ. ನಮಸ್ಕಾರ. ಅಂತಲ್ಲ, ಏನ್ ವಿಷಯ? ಏನ್ ಕೃಷ್ಣಪ್ಪ, ಬರ್ತಾ ಬರ್ತಾ ನಿಮ್ ಕ್ಲಾಸ್ ಮಕ್ಕಳದು ತುಂಬಾ ತರಲೆ ಜಾಸ್ತಿ ಆಗಿದೆಯಲ್ಲ. ಹೋಗ್ಲಿ ಬಿಡಿ ಸರ್, ನಾವು ನೀವು ಈ ವಯಸ್ಸಲ್ಲಿ ಇದೇ ತರ ಆಟ ಆಡಿದ್ದು. ಏನೋ ತುಂಟು ಹುಡುಗರು ಆಟ ಆಡ್ಕೊಂಡು ಓದ್ಕೊಂಡು ಹೋಗ್ತಾ ಇದಾರೆ ಬಿಡಿ ಸರ್. ಏನ್ ಕೃಷ್ಣಪ್ಪ ಇದು, ಬುದ್ಧಿ ಹೇಳ್ಕೊಡ್ಬೇಕಾಗಿರೋ ನೀವೇ ಹೇಗೆ ಮಾತಾಡ್ಬಿಟ್ರೆ? ಏನ್ ಸಮಾಚಾರ? ನಮ್ ಕಾಲೇಜ್ ಏನ್ ಹಾಳ್ ಮಾಡ್ಬೇಕು ಅಂತಿದ್ದೀರ, ಉದ್ದಾರ ಮಾಡ್ಬೇಕು ಅಂತಿದ್ದೀರ? ಇದೇ ಕೊನೆ, ಮತ್ತೆ ಇನ್ನೊಂದ್ಸಲ ಇದೇ ತರ ಮಾಡಿದ್ರೆ ಎಲ್ಲರಿಗೂ TC ಕೊಡ್ಬೇಕಾಗತ್ತೆ. ಹೋಗ್ರ ಹೊರಗಡೆ. ಏ ಜುಟ್ಟು, ಮೊದ್ಲು ಜುಟ್ ಕಟ್ ಮಾಡಿಸ್ಕೊಂಬ ನೀನು. ಕೃಷ್ಣಪ್ಪ ಒಂದ್ ನಿಮಿಷ ನೀವು ಕೂತ್ಕೊಳ್ಳಿ. ಓಕೆ ಸರ್. ನಿಮ್ ಬಗ್ಗೆ ನಮ್ಗೆ ಗೌರವನೂ ಇದೆ, ಖುಷಿನೂ ಇದೆ. ಆ ಹುಡುಗರು ಗೊತ್ತಾಗ್ಲಿ ಅನ್ನೋ ವಿಚಾರಕ್ಕೆ ನಿಮ್ಗೆ, ಅವ್ರಿಗೆ ಭಯ ಇರ್ಲಿ ಅನ್ನೋ ವಿಚಾರಕ್ಕೆ ನಾನು ನಿಮ್ ಜೊತೆ ರ್ಯಾಶ್ ಆಗಿ ನಡ್ಕೊಂಡೆ. ಬೇಜಾರು ಮಾಡ್ಕೋಬೇಡಿ, ಹೋಗ್ ಕ್ಲಾಸ್ ಬರ್ತೀನಿ ಸರ್. ಕಳಿಸ್ಬೇಕು.
ಪಾಸಿಟಿವ್ ಬ್ಲಡ್ ತಾನೆ, ಚೆನ್ನಾಗಿದೆ. ಥ್ಯಾಂಕ್ ಯು ಬ್ರದರ್, ಇವತ್ತು ನಿಮ್ಮಿಂದ ನಮ್ಮಿಬ್ಬರು ಪ್ರಾಣ ಉಳಿತು. ಲವ್ ಮಾಡೋದು ದೊಡ್ಡ ವಿಷಯ ಅಲ್ಲ ಕಣೋ, ಲವ್ ಮಾಡಿದ್ಮೇಲೆ ನಿಮ್ಮ ಹುಡುಗಿನ ಕಾಪಾಡ್ಕೋಬೇಕು. ಇನ್ಮೇಲಾದ್ರೂ ಹುಷಾರಾಗಿರು, ಹೋಗು. ಕಾವೇರಿ ಬರುವಳು ಯಾರ ಮನೆಗಲ್ಲ, ನಮ್ಮ ಪಡೆದ ಕಡಿಸಿನ ಹಂಚಿನ ಮನೆಗೆ. ಯಾಕೆ ಯಾರು ಸತ ಬಿಡೋರ? ನೀವು ಬರ್ಲಿಲ್ಲ ಅಂದ್ರೆ ಎರಡೇ ನಿಮಿಷಕ್ಕೆ ನಮ್ಮ ಪ್ರಾಣ ಓಟೈತದೆ ಸರ್. ಹತ್ತು ನಿಮಿಷದಲ್ಲಿ ಬಂದ್ಬಿಡ್ತೀರಿ, ಓಕೆನಾ ಸರ್? ಸಾವು ಬದುಕಿ ಮುಂದೆ ಓಡಾಡ್ತೇನೆ, ಬೇಗ ಬನ್ನಿ ಸರ್. ಏ ಡೋಂಟ್ ವರಿ, ಒಂದ್ ಕೆಲಸ ಮಾಡು, ಮೂಗ್ನು ಬಾಯ್ನು ಮುಚ್ಕೊಂಡು ಕಿವಿನಲ್ಲಿ ಪ್ರಾಣಾಯಾಮ ಮಾಡ್ತಾ ಇರು, ಉಸಿರು ಹೋಗಷ್ಟು ಬಂದ್ಬಿಡ್ತೀನಿ, ಓಕೆನಾ? ಗುಂಡ್ರು ಗೂಳಿ ತರ ನನ್ನ ಎತ್ಕೊಂಡು ತಿರ್ಗಾಡ್ಬಿಟ್ಟು ನಿನ್ಗೆ ಯಾವ ಆಕ್ಸಿಡೆಂಟ್ ಆಗಿದ್ಯೋ? ಬ್ಲಡ್ಡು ಲೇ, ಪ್ರತಿದಿನ ನನ್ನ ಪೈಸಲ್ಲಿ ಹೋಗೋ ರಕ್ತದ ಕಾಲ್ ಭಾಗ ಇಲ್ಲ, ಇಷ್ಟಕ್ಕೆ ಬ್ಲಡ್. ನೂರು ರೂಪಾಯಿ ಕೊಡು. ಡೀಸೆಲ್ ನಿಮ್ಮ ಅಪ್ಪ ಹಾಕ್ಸ್ತಾನ ಆಂಬುಲೆನ್ಸ್? ನೂರು ರೂಪಾಯಿ ನಿಮ್ಮ ಅಪ್ಪ ಕೊಟ್ಟಿನ ಕುಸ್ತೀನಿ ನನ್ನ ಮಗನೆ, ನೋಡಕ್ ಮುಳ್ಳಂದಿ ಇದ್ದಂಗೆ ಇದೆಯಾ ನನ್ನ ಮಗನೇ? ನನಗೆ ಫೋನ್ ಮಾಡ್ತೀಯ, ಪ್ರೆಸ್ಟೀಜ್ ಮಾಡ್ತೀಯ, ಇನ್ನೊಸರ ಫೋನ್ ಮಾಡು. ಡಾಂಬರ್ ಡಾಂಬರ್ ಆಗೋ ಥರ ಆರಿಸ್ಕೊಂಡು ನನಗೆ ಓದಿದ್ಯ ಸಿಗು. ನೀವು ಒಳಿತು ಮಾಡು ಮನುಷ್ಯ. ರಾಮಯ್ಯ ತಾತ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಲ್ವಾ? ಹೌದು, ಈ ವೃದ್ಧಾಪ್ಯ ವೇತನ ಅಂತ ಮಾಡಿಸ್ಕೊಂಡ? ಇಲ್ಲ ಕಣಪ್ಪ, ಯಾರು ಮಾಡಿಸ್ಕೊಡೋರಿಲ್ಲ. ಆಗ್ತತ್ತ, ಮಾಡಿಸ್ಕೋಬೇಕಲ್ವಾ? ಅಯ್ಯೋ, ಎಲ್ಲರೂ ಕೇಳಾಯ್ತು, ಯಾರೂ ಮಾಡಿಸ್ಕೊಡ್ಲಿಲ್ಲ. ಬಿಡು, ಮಕ್ಕಳು ಬೇರೆ ಇಲ್ಲ, ಊರ್ ಬಿಟ್ಟು ಹೋಗ್ಬಿಟ್ಟವ್ರೆ. ಕೊನೆಗಾದ ಸ್ವಲ್ಪ ಸಹಾಯ ಆಗೋದಲ್ವಾ? ಸರಿ ಬಿಡು, ಈಗ ಸರ್ಕಾರದಿಂದ ಏನೇನು ಬರ್ಬೇಕು ಅದೆಲ್ಲ ನಾನು ಮಾಡಿಸ್ಕೊಡ್ತೀನಿ. ಸರಿ, ಈ ಅಪ್ಲಿಕೇಶನ್ ಒಂದು ಸಿಗ್ನೇಚರ್ ಹಾಕೊಡು. ಕೊಡಪ್ಪ. ಇಲ್ಲ, ಇಲ್ಲಿ ಇನ್ನೊಂದು ವಾರ ಪಕ್ಕ ಬಂದ್ಬಿಡುತ್ತೆ. ಸರಿ ತಾತ, ಬರ್ಲಾ? ಸರಿ, ಆರೋಗ್ಯ ಚೆನ್ನಾಗಿ ನೋಡ್ಕೋ. ಹಾ, ಸರಿ ಸರಿ. ಸ್ವರ್ಗ ನರಕ ಎಲ್ಲ ಇದಾಕಲ್ಲ ಶಂಕರ, ಜಾಸ್ತಿ ಇಟ್ಕೊಂಡ್ಲ ನಿಂದು. ಇದಾಕರ್ಲ, ನಾನೇನ್ ಮಾಡಿದ್ದೆ ನಿಮ್ಗೆ? ಏನ್ ಮೂಲ ಮೂಲ ಅಂತ ಎಲ್ರಿಗೂ, ನೀನ್ ನಿಮ್ಮ ಮನೆ ಸೇವೆ ಮಾಡ್ಕೊಂಡಿರ್ಲ, ಸಮಸ್ಯೆ ಅದು ಇದು ಅಂತ ಯಾಕೆ ಬಂದೀಯ? ನಿನ್ನ ಕೈ ಇರಲ್ಲ, ನಡೆಯಕ್ ಕಾಲಿರಲ್ಲ ಮಗ್ನೆ. ಇದ್ಯಾಕ್ರ ಹಿಂಗಾಡ್ತೀರಿ? ನನ್ನ ಮಕ್ಕಳ ನೀವಂತೂ ಒಳ್ಳೇದ್ ಮಾಡಲ್ಲ, ನಮ್ಗೂ ಮಾಡಕ್ ಬಿಡಲ್ಲ. ಏನಿ ಊರಲ್ಲಿ ಒಬ್ರನ್ನ ಗಣಸರು? ನಾನು ಗಣಸೆ ಕಣ, ಅದೇನ್ ಕಿತ್ತಾಕ್ತಿರ ಕಿತ್ತಾಕಿರ್ಲ, ಅದೇನ್ ಕಿತ್ಕೊತೀರ? ಬರೋ ಬರೋ ಬಾ. ಶಂಕರ, ಏನಾಯ್ತು? ಅದೇ ಕಲ, ಈ ನನ್ ಮಕ್ಳದ್ ಗೊತ್ತಲ್ಲ ಕಿರಿಕಿರಿ, ಒಳ್ಳೇದ್ ಮಾಡೋದಂತೂ ಸಹಿಸಲ್ಲ, ಪದೇ ಪದೇ ಬಂದ್ಬಿಡ್ತಾರೆ ನನ್ ಮಕ್ಳು ಕಿರಿಕಿರಿ ಮಾಡಕ್ಕೆ. ಯಾಕ್ರಲ್ಲ ತಿಂದಿದ್ ಜಾಸ್ತಿ ಆಗದ? ಏ ರಾಜಾ, ಮುಚ್ಕೊಂಡ್ ಹೋಗ್ತಾ ಇರೋ, ಇಲ್ಲ ಅಂದ್ರೆ ನಿನಗೂ ಸೇರ್ಸ್ ಬಿಳ್ತವೆ. ಮಗನೇ, ನಾವಿಲ್ಲಿ ಎಷ್ಟು ದಿನ ಇರ್ತೀವಿ, ಎಷ್ಟು ದಿನ ಬದುಕ್ತೀವಿ ನಮ್ಗೆ ಗೊತ್ತಿಲ್ಲ. ಇರೋಷ್ಟು ದಿನ ಅಣ್ಣ ತಮ್ಮಂದಿರಾಗಿ ಬದುಕಿ ಹೋಗ್ತಾ ಇರ್ಬೇಕಷ್ಟೇ.
ಮಧ್ಯದಲ್ಲಿ ಏನಾದ್ರೂ ನಕ್ರ ಗಿಕ್ರ ಮಾಡ್ದ್ಯೋ ನರ್ಕ ನರ್ಕ ತೋರಿಸ್ಬಿಡ್ತೀನಿ. ಅಲ್ಲ ಮಗ, ಬಿಟ್ಟಿ ತಿನ್ನ ಏನ ಮಕ್ಕಳಿಗೆ ಇಷ್ಟಿರ್ಬೇಕಾದ್ರೆ ಗಟ್ಟಿ ಮುದ್ದೆ ತಿಂದು ನಿಯತ್ತಾಗಿ ಬದುಕೋರು ನಮ್ಗೆಷ್ಟಿರ್ಬೇಡ. ಮೊದ್ಲು ಬಾರ್ಲಾ ನೋಡಿ ಮಗ. ಏನ್ರಲ್ಲ ಅದು ಗಲಾಟೆ? ಗೊತ್ತಿಲ್ಲ ಗೌಡ್ರೆ, ಬರ್ತಾ ಬರ್ತಾ ಸಂಕ್ರ ಜಾಸ್ತಿ ನಿಗಾಡ್ತಾವ್ರೆ. ಲೈ ನಾಯಿನರಿಗಳ ಹತ್ರ ನಮ್ಗೆನ್ಲ ಕೆಲ್ಸ? ಓ ಸಂಕ್ರನ್ಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಬಂದ್ರಲ್ಲ ಸರಿ ಗೌಡ್ರಲ್ಲ. ಹಳೆ ಟ್ರಂಕು ನನ್ನ ರೂಮಲ್ಲಿ ಕ್ಲೀನ್ ಮಾಡ್ಬೇಕು ಅಂತ ಎತ್ತಿ ಇಟ್ಟಿದ್ದೀನಿ ರೇ. ಏನಿರ್ಬೋದು ಈ ಟ್ರಂಕಲ್ಲಿ ನೋಡೋಣ. ಏನೇ ನಿಂದು? ಏನಮ್ಮ ಇದು ಆಲ್ಬಮ್? ನೋಡೆ ಇದು ನಿಮ್ ತಾತ. ಐ ಏನಮ್ಮ ನಮ್ ತಾತ ಅವಾಗ ಹಿಂಗಿದ್ದಾರೆ? ಇಲ್ಲಿ ನೋಡಿ, ಇಲ್ಲಿ ನಿಮ್ ಅಪ್ಪ ಇದು. ಓ, ನಮ್ ನರಸಿಂಹೇಗೌಡ್ರ ಹವ ಅವಾಗ್ಲೇ ಜೋರಾಗೇ ಇದೆ. ಇಲ್ಲಿ ನೋಡಿ, ಇಲ್ಲಿ ಇದು ನಾನು, ನಿಮ್ ಮಾವ, ನಿಮ್ಮ ಅತ್ತೆ. ಇದು ನೀನು ರಾಜ? ರಾಜನ? ಏನಮ್ಮ ಇದು, ರಾಜನ್ ಚಿಕ್ಕ ವಯಸ್ಸಲ್ಲಿ ಚಡ್ಡಿ ಹಾಕೊಳಕ್ಕೆ ಬರ್ತಿರ್ಲಿಲ್ವಾ? ತುಂಬ ಗಲೀಜು ಅವನು. ನಿಮ್ಮಪ್ಪ ಬಂದ್ರು ಅನ್ಸುತ್ತೆ, ಮುಚ್ಚಿಡು, ಆಮೇಲೆಲ್ಲ ಹೇಳ್ತೀನಿ. ಸರಿ ಸರಿ, ಓಡ್ ಓಡ್. ಯಾಕೆ ಲಕ್ಷ್ಮಿ ಅವಾಗಿಂದ ಈ ಪಾಟಿ ನಗ್ತಾ ಇದ್ಯಾ? ಲೇ, ನಾನ್ ಏನಾದ್ರೂ ನಿಂಗ್ ತೋರ್ಸೋ ಫೋಟೋ ನೀನ್ ನೋಡಿದ್ರೆ ನೀನು ಬಿದ್ದು ಬಿದ್ದು ನಗ್ತೀಯ ಕಣೆ. ಹೌದಾ? ಅದೇನ್ ತೋರ್ಸು ನೋಡೋಣ. ನೋಡೆ, ನಮ್ ರಾಜನ್ನ ಚಿಕ್ಕ ವಯಸ್ಸಲ್ಲಿ ಇವನಿಗೆ ಚಡ್ಡಿನೇ ಹಾಕಕ್ ಬರ್ತಿರ್ಲಿಲ್ಲ. ಅಲ್ಲೋಡೆ ಬಂದ ಬಾಹುಬಲಿ. ಯಾಕ್ಲ ಎಲ್ರೂ ನಗ್ತವ್ರೆ? ಲೋ ಮಚ್ಚ, ನಿನ್ ಚಿಕ್ಕ ವಯಸ್ಸಲ್ಲಿ ಚಡ್ಡಿನ ಆಗ್ತಾ ಇರ್ಲಿಲ್ವಾ? ನಿಂಗ್ಯಾರ್ಲ ಎಳ್ದೋರ ಆತರ? ನನ್ಗೇನ್ಲ, ಇಡೀ ಕ್ಲಾಸ್ಗೆ ಡಾಮ್ ಟಾಮ ಓಡೈತೆ. ಲಕ್ಷ್ಮಿ ಫ್ರೆಂಡ್ಸ್ ಎಲ್ಲ ನಿನ್ನ ಬಾಹುಬಲಿ ಅಂತಾನೆ ಕರೀತಾವ್ರೆ. ಇವತ್ತಿನ ಪಾಠ ಬಾಹುಬಲಿ. ನನ್ನೇನಾದ್ರು ಬಾಹುಬಲಿ ಅನ್ಕೋಬಿಟ್ರ? ಯಾಕ್ರೋ ಯಾಕ್ರೋ ನಗ್ತಾ ಇದ್ದೀರಾ ಸರ್? ಆ ಪಾಠ ಬೇಡ ಸರ್, ಬೇರೆ ಪಾಠ ಮಾಡಿ. ಯಾಕ್ರೋ ಹಿಸ್ಟ್ರಿ ಕ್ಲಾಸಲ್ಲಿ ಬಾಹುಬಲಿ ಪಾಠನೇ ಮಾಡಬೇಕು. ಏನು ಗೊತ್ತು ನಿನಗೆ ಬಾಹುಬಲಿ ಬಗ್ಗೆ? ಏನಮ್ಮ ನಿನಗ್ ಗೊತ್ತಾ ಬಾಹುಬಲಿ ಬಗ್ಗೆ? ಗೊತ್ತು ಸರ್, ಬಾಹುಬಲಿ ಬಗ್ಗೆ ಮಾತ್ರ ಗೊತ್ತು. ನಾನು ಅದೇ ಪಾಠ ಮಾಡೋದು. ಕೂತ್ಕೋ ಕೂತ್ಕೋ. ಈಗ ಪಾಠಕ್ಕೆ ಬರೋಣ. ಕಲ್ಲಿಗೆ ಸುಂದರ ಆಕಾರ ಬರಬೇಕಾದರೆ ಉಳಿಯ ಪೆಟ್ಟು ಬೀಳಲೇಬೇಕು. ಸರ್ ನಿಮ್ಗೆ ಯಾವಾಗ ಬಿದ್ದಿದೆ ಸರ್ ಉಳಿ ಪೆಟ್ಟು? ಕೂತ್ಕೊಳ್ಳೋ, ಹೇಳ್ತೀನಿ ಕೂತ್ಕೊಳ್ಳೋ. ಹಾಲಿನ ಜೊತೆ ನೀರು ಸೇರಿದರೆ ನೀರು ಕೂಡ ಹಾಲಾಗುವುದು. ಹಾಗಾದ್ರೆ ಹುಡುಗ ಹುಡುಗಿ ಸೇರಿದ್ರೆ ಏನಾಗುತ್ತೆ ಸರ್? ಏನಾಗಬಾರ್ದು ಅದಾಗುತ್ತೆ. ಕೂತ್ಕೊಳ್ಳೋ. ಏಯ್, ಏನೇ ನಿಮ್ ಮತ್ತೆ ಮಗ ಚಿಕ್ಕ ವಯಸ್ಸಲ್ಲೇ ಕೈ ಇಟ್ಕೊಂಡಿದ್ದಾನೆ. ಕೈ ಕೈ ಇಟ್ಕೊಂಡ್ರೆ ಗಂಡ ಹೆಂಡತಿ ಆಗ್ತಾರಂತೆ ಕಣೆ. ಅವನ್ ಯಾವತ್ತಿದ್ರು ನಿನ್ ಕೈ ಬಿಡಲ್ಲ. ಹೌದಾ? ಹಾ ಹಂಗಂತ್ಯಾ?
ಅನ್ಸುತ್ತೆ. ಸುಂದರಿ ಏ ರಾಜ, ನಿನ್ ಕಣ್ಣಲ್ಲಿ ನನ್ನನ್ನ ನೋಡ್ಕೊಳ್ಬೇಕು ಅನ್ಸ್ತಿದೆ ಕಣೋ. ಲೇ, ಅವನ್ ಯಾಕೋ ನಿನ್ನೇ ದುಡ್ಗುಡ್ಕೊಂಡು ನೋಡ್ತಾವ್ ಕಣೆ. ನೋಡ್ಲಿ ಬಿಡ್ಲ ಮಾಡ್ತೀನಿ. ಲೋ ಸುವಿ, ಅವನ್ ಇನ್ನ ನನ್ನೇ ನೋಡ್ತಾನ ಅಂತ ನೋಡ್ ತಿರುಗಿ. ಬಾಹುಬಲಿ ಅಂತ ರೂಪಿಸ್ತೀಯ ಅಕ್ಕ, ನಿನ್ನ ನೋಡ್ತಾವನೆ. ಮತ್ತೆ ನೋಡ್ತಿದ್ದಾನ? ಇಲ್ಲ, ಹೋಗ್ಬಿಟ್ಟ. ನನ್ ಮುದ್ದು ರಾಜ. ಅಲ್ಲಿ ನೋಡ್ಲ, ಅಲ್ಲಿ ಏನ್ ರಾಜ? ದರ್ಶನ್ ಕರ್ಸ್ಬಿಟ್ರೆ ಇವ್ರನ್ನ ಇಟ್ಕೊಳಕ್ಕೆಲ್ಲ ನಾವೆಲ್ಲ ಮಾಡೋದು. ಜಿಯಾಬುಲ್ ರೂಪಾಯಿ ಕಾಸಿಲ್ಲ, ಕನ್ನಡ ರಾಜ್ಯ ಹೆಂಗೆಲ್ಲ ಮಾಡೋದು? ಬಡಿದೆ ನಾನು ಆ ಪಿಚರ್ ಐವತ್ ಸಲ ನೋಡಿದ್ದೀನಿ, ಈ ಬಡದ ಮಗನೇ ಕಂಡಿಲ್ಲ. ಅಡ್ಡ KGF ಶಿರ್ಬದಲ್ಲಿ ಕಾಲೇಜ್ ಕಬ್ಬಿದ್ರಲ್ಲ ಒಂದೇಡ, ಅದ ಅಡ್ಡನೇ ಕೇಳಲ್ಲ. ನನ್ನ ಮಗನೇ ಆ ಪಿಚರ್ ಅಲ್ಲಿ ನಾನು ಮಾಡಿದ್ದೀನಿ ಗೊತ್ತ ನಿನ್ಗೆ? ನೀನು ಬಡಿದ್ಯಾ? ಯಾವ್ದ ದೋಳೆ ಇಲ್ಲ, ನಾನು ಬಡಿದಿ. ನಿನ್ ಪಕ್ಕ ಮಲ್ಗಿರ್ ನೀವಲ್ಲ ಪಕ್ಕ ಧೂಳು ಮುದ್ಕಡಿದ್ದೆಲ್ಲ ಗೊತ್ತಾಗ್ಲಿಲ್ಲ ನನಗೆ. ಅವ್ರ ದರ್ಶನ ಕರ್ಸ್ತವ್ರೆ, ಈಗ ನಾವೇನಲ್ಲ ಮಾಡ್ದು ಅದೇಳ. ಅವ್ರ ದರ್ಶನ ಹೆಸರ್ ಕರಿಸ್ತಾರೆ, ನಾನು ಹೆಸರೇ ಕರಿಸ್ತಿರ್ಕೊಳ್ಳಲ್ಲ. ಏನ್ ತಮಾಷೆ ಮಾಡ್ತಾ ಇದೀಯ ನಿನ್ನ? ಏಯ್ ಅಡ್ಡ ಕೊಟ್ಟ ಬಾತು ಬಿಟ್ಟ ಯಾವತ್ತು ವಾಪಸ್ ತಗೊಳ ತಿರ್ಗಳಲ್ಲ. ಸಿಗರೇಟ್ ಇಟ್ಕೊಂಡ್ ಹೇಳ್ತಾ ಇದೀಯ, ಬೈ ಚಾನ್ಸ್ ಎಸ್ನ ಕರೆಸ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು? ಬರ್ಲಿಲ್ಲ ಅಂತಂದ್ರೆ ನೀವು ಬಾರಿ ಗುಡಿ ಕಬ್ಬು ಕಟ್ಟಾಕಿ ನಾಯಿ ಕೊಡ್ದ ಕೊಡಿರ. ನೋ 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 ವೇ, ಕಟ್ಟಾಕ್ಬಿಟ್ಟಿಲ್ಲಪ್ಪ. ಆಯ್ತಪ್ಪ, ಈಗ ಎಷ್ಟು ಕರ್ಸ್ಬೇಕಾರೆ ಇದ್ದಾಳೆ, ಕರ್ಸೇ ಕರ್ಸ್ತೀರಿ. ಕನ್ನಡ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ನಮ್ಮ ಕಾಪಾಡೋ. ಏನು ಜನ, ಏನು ಜನ, ಈಗ ಸ್ವಾಗತ ತಾವ್ ಕೂಗ್ತಿರೋ ಇಲ್ಲ? ನಾನೇ ಕೂಗನೆ, ನಾನೇ ಮಾಡ್ತೀನಿ. ತಗ ಹೋಗ. ಕಾರ್ಯಕ್ರಮ ಶುರು ಮಾಡ್ಬೇಕು, ದೇವ್ರ ನಾ ಮಾಡ್ಬೇಕಲ್ಲ. ಕನ್ನಡದ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಈ ಪಕ್ಷದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಏರ್ಪಡಿಸಲಾಗಿದೆ. ಅಮಿಕಂಡಿರಪ್ಪ, ಅದಕ್ಕೆ ತಾನೇ ಸ್ಟೇಜ್ ಹಾಕ್ಸಿರೋದು. ಏನ್ ಗುರು, ಸರಿ ಮಾತಾಡು. ಹಲೋ 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 ಹಲೋ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಊರಿನ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ಮಂಡ್ಯದ ಹುಡುಗ ಕಿರಾತಕ ನಮ್ಮ ರಾಜಾ ಹುಲೆ ನಮ್ಮ ರಾಖಿ ಬಾಯಿ ಯಶ್ ಅವರು ಆಗಮಿಸಲಿದ್ದಾರೆ. ಚಾಲೆಂಜಿಂಗ್ ಸರ್ ದರ್ಶನ್ ಅವರು ಸ್ವಲ್ಪ ಸಮಯದಲ್ಲಿ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಶ್ ಸರ್ ಅವರು ಬರ್ತಾ ಇರೋದು ನಮಗೆ ತುಂಬಾ ಸಂತೋಷ. ಅವರು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಅವಾಗಲೇ ಬಿಡದೆ ಇಡ್ಲಿ ತಿನ್ಬಿಟ್ಟು ಕಾರ್ ಹತ್ತದ್ರಂತೆ.
ಅವರು ಬರೋ ಅಷ್ಟರಲ್ಲಿ ನಿಮ್ಮ ಬದ ರಜಿಸಲಿದ್ದಾರೆ. ನಮ್ಮ ಡಿಗ್ರಿ ಅವರು ಮಿಮಿಕ್ರಿ ಮಾಡಿ ಈಗ ಸ್ಟೇಜ್ ಮೇಲೆ ಉಚ್ಚಮೆ ಕಟ್ಟವ್ರು ಬರ್ತಾವ್ರೆ. ಉಚ್ಚಮೆ ಕಟ್ಟವ್ರು ಖುಷಿ ಆಯ್ತು ಕಣ್ರ, ತುಂಬಾ ಚೆನ್ನಾಗಿ ಮಾಡಿದ್ದೀರ ಕನ್ನಡ ರಾಜ್ಯೋತ್ಸವನ, ಬಹಳ ಖುಷಿ ಆಯ್ತು ಕಣ್ರ. ಆದ್ರೆ ನನ್ನ ಮಗ ನನ್ನ ಅಕ್ಕಡ ಅಂತ ಯಾರು ಇಮಿಟೇಟ್ ಮಾಡಕ್ ಹೋಗ್ಬೇಕು ನಾವು, ಅವಾಗೇನ ತಲೆ ಸೇರಿಲ್ಲ ಅಂದ್ಬಿಟ್ಟಿದ್ದೀನಿ. ನೀವು ಹುಡುಗರು ಪಾರ್ಕು ಪಬ್ಬು ಅಂತ ಅಲಿತೀರಾ, ನಿಮ್ಮ ಅಪ್ಪ ಅಮ್ಮ ಜೊತೆ ಎಕ್ಕ ಕೊಡ್ಸಿದ್ದೀರಾ? ಮೊದಲು ನೀನ್ ತಕ್ಕ ನಡಿ ಮನೆಗೆ. ನಿಮ್ಮನ್ನು ವಜ್ರಮುನಿ ಅವರು ಮಂಡ್ಯದ ಗಂಡು ಡ್ಯಾನ್ಸ್ ಆಡ್ತಾರೆ. ಈಗ ದರ್ಶನ್ ಅವರು ಹುಲಿಯೂರು ದುರ್ಗದಿಂದ ಮಂಡ್ಯ ಬರ್ತಾ ಇದಾರೆ, ಇನ್ 30 ನಿಮಿಷದಲ್ಲಿ ನಿಲ್ತಾರಂತೆ. ಏನೈತ್ಲಾ ಕರೆನ್ಸಿ ಇಲ್ವಂತ ಮನೆ ಮನೆ ಆಂಟಿ ಕರೆನ್ಸಿ ಹಾಕಕ್ ಹೋತಿಯ? ನಿಂದೆ ಕರೆನ್ಸಿ ಇಲ್ಲ, ನಾನೇ ಮಾಡ್ತೀನಿ. ಈಗ ಎಸ್ ಆರ್ ಅವರು ಮದ್ದೂರಲ್ಲಿ ಬಿಸಿ ಬಿಸಿ ಹೊಡೆ ತಿಂತ ಇದಾರಂತೆ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ಬಿಡ್ತಾರೆ. ದರ್ಶನ್ ಅವರು ಮಹಾಜಂಗ ಇನ್ನೇನು ಎಸ್ ಆರ್ ಅವರು ಸ್ಟೇಜ್ ಹತ್ರ ಬರ್ತಾ ಇದಾರೆ, ಅಲ್ಲಿ ತನಕ ಜಂಗಲೆಲ್ಲ ಬಂದಿಲ್ಲ ಪೈಸ ಹೊಡೆ ತಿನ್ಬೇಕಂತ ಕೇಳ್ಕೊಳ್ತಾರೆ. ಕೊನೆಗೆ ಇವಳೇ ಬಂದಿದ್ದು. ಹೌದು, ನನ್ ಮಕ್ಳನ್ ನೀವ್ ನೀವೇ ಪಾಯ್ಸಕ್ಕೆ ವಿಷ ಇಕ್ಕೊಂಡು ಅದು ನಮ್ಮ ಮೇಲೆ ಹಾಕ್ಬಿಟ್ಟು ಊರಲ್ಲಿ ನಮ್ಮನ್ ತಲೆ ಎತ್ಕೊಂಡು ಓಡಾಡ್ದಂಗ್ ಮಾಡ್ಬಿಟ್ಟು ಇಲ್ಲಿ ಕುತ್ಕೊಂಡು ಎಣ್ಣೆ ಕುಡ್ಕೊಂಡು ಮೆದ್ಗಾರಿಕೆ ಮಾಡ್ತಾ ಇದೀರಾ? ನನ್ ಮಗನೇ ಬರ್ಲಾ ಬರ್ಲಾ, ಕುಡಿಲ 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 ಸಣ್ಣ ಕುಡಿಲ. ಅಯ್ಯಂತಾರ ನೋಡು ಬಳ್ಳ ತವಾಗ. ಮಗ ಇನ್ನು ತಿರಾರ ಬಿಟ್ಟಿಲ್ಲ. ಅಯ್ಯೋ ಬಡ್ಡಿ ಮಕ್ಕಳ ದೊಡ್ಡಿ ಹುಡುಗರು ಬೆಲೆ ಕೈ ಮಾಡ್ತೀರಾ? ಬರ್ರೋದ ನಮ್ಮ ಮಕ್ಕಳ ದೊಡ್ಡಿ ಒಳಗೆಲ್ಲ ಅಡ್ಡಾಡಿಸ್ಕೊಂಡು ಹೊಡಿತೀನಿ. ಬರ್ರೋ ಅಯ್ಯಯ್ಯೋ, ಬಾಟ್ಲು ಒಡ್ದಾಕ್ಬಿಟ್ಟಲು 150 ರೂಪಾಯಿ ಕಡೋದು ಯಾರ ತಂದ್ ಕೊಡ್ತಾರೆ? ನಿನ್ ಮಕ ಹುಚ್ಚ. ಅಯ್ಯೋ ಬರ 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 ಸುಸ್ತಾಗೋದ ಅಷ್ಟೇನಾ ನೋಡಿ. Yeah.
ಏನ್ ನಿಂತ್ ಕಳ್ಳಾಡ್ತಾ ಇದ್ರಲ್ರ ಪುಟ ಪುಟ ಮಗನೇ ಇದನ್ನ ನೆನ್ಪಲ್ಲಿಟ್ಕೋ, ಮತ್ತಾವತ್ತು ನಮ್ ಸುದ್ದಿಗ್ ಬರ್ಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತಾನಲ್ಲ ಬೆಂಕಿ. ರಜಾ ರಜಾ, ನಾನಂದು ನೀನ್ ಆ ಕಡೆ ಕೆನೆ ಹೊಡೆದಲ್ವಾ, ನಾನು ಈ ಕಡೆ ಕೆನೆ ಹೊಡಿತೀನಿ. ಬೆಂಕಿ ಅಂತೆ ಬೆಂಕಿ ಆರೋಗ್ಯ. ನೆಕ್ಸ್ಟ್ ನಾನೇಕಲ್ಲ ಬ್ಯಾಟಿಂಗು. ಹಿಂಗೆ ಸಿಕ್ಕಿದಾಗ ಸಿಕ್ಸ್ ಒಬ್ಬರು ಬಾರಿಸ್ತಾ ಇರ್ಬೇಕು. ಎಕ್ಸ್ಕ್ಯೂಸ್ ಮೀ. ಓ ಏನ? ಅಯ್ಯೋ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೌದಾ? ಹೇಳು, ಏನು ವಿಷಯ? ಅದು ಪರ್ಸ್ನಲ್. ಪರ್ಸ್ನಲ್ಲ ಹಿಂಗಪ್ಪ ಕೇಳಿ ಹೇಳು, ಪರವಾಗಿಲ್ಲ. ಅದು ಇವರೆಲ್ಲ ಅವರಲ್ಲ. ಲೈ, ಇವಳೇನ ಪರ್ಸ್ನಲ್ ಆಗಿ ಮಾತಾಡ್ಬೇಕಂತೆ? ಓಲ ಲೈ, ನನ್ನ ಮಗನ ಹುಡುಗಿರು ಬಂದ್ರೆ ಎಲ್ಲ ಅಷ್ಟೇ ಅಲ್ಲ. ನುಲಿತೆ ಲೈ, ಹೇಳು ಏನಾಯ್ತು? ಅದು ಏನಾದ್ರೂ ಪ್ರಾಬ್ಲಮ್ಮಾ? ಇಲ್ಲ. ಕಾಲೇಜಲ್ಲಿ ಯಾರನ್ನ ರೇಗಿಸಿದ್ರ? ಇಲ್ಲ. ಅದು ಐ ಲವ್ ಯು. ಏನ? ನಿನ್ ಕಂಡ್ರೆ ತುಂಬಾ ಇಷ್ಟ ಕಣು. ನಿಮ್ ಬೈಕ್ ಸ್ಟಾರ್ಟ್ ಮಾಡೋ ಆ ಸ್ಟೈಲು, ಸಿಗರೆಟ್ ಸೇದ್ ಬಿಡೋ ಹಾಗೆ ಆ ಕೂದಲು ಸ್ಟೈಲು, ಟೋಟಲಿ ಹೇಳ್ಬೇಕಂದ್ರೆ ನೀನ್ ಅಂದ್ರೆ ತುಂಬಾ ಇಷ್ಟ ಕಣು. ಕೆಲಸ ಮಾಡೋ, ಮನೆಗೆ ಹೋಗಿ ಮುದ್ದೆ ಉಂಡ್ಕೊಂಡು ಫೋನಲ್ಲಿ ಫೇಸ್ಬುಕ್ ವಾಟ್ಸಪ್ ಎಲ್ಲ ನೋಡ್ಕೊಂಡು ಹೋಗಿರೋ. ಅರ್ಥ ಮಾಡ್ಕೊಳ್ಳು, ನೀನ್ ತುಂಬಾ ಇಷ್ಟ ಪಟ್ಟಿ ನೋಡಕ್ಕೆ. ನಾ ಒಂದು 60% ಓಕೆ, ಒಂದು 40% ಒಂದು ಮೂರು ದಿನ ಬಿಟ್ಟು ಹೇಳ್ತೀನಿ. ತಲೆ ಕೆಡಿಸ್ಕೊಳ. ಸಿಕ್ಕಿ ನನಗೆ ಸಾಯಿಸ್ಬಿಡ್ತೀನಿ. ಸರಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏನಮ್ಮ ಇವಾಗ ಬರ್ತಾ ಕಾಲೇಜಿಂದ? ಇಲ್ಲ, ನಿನ್ನೆ ಬಂದು ರೋಡ್ ಅಲ್ಲಿ ಮಲ್ಗಿ ಈಗ ಎದ್ದು ಬರ್ತಾ ಇದ್ದೀನಿ. ಏನ ಬತ್ತು ಇವಳಿಗೆ ಬರೋ ಕೋಪಕ್ಕೆ? ಅಕ್ಕ 10 ರೂಪಾಯಿ ಕೊಡ. 10 ರೂಪಾಯಿ ಇನ್ನೂ ಇಲ್ಲ, ಏನೂ ಇಲ್ಲ, ಎದ್ದಾಗಲೇ ಇದೇ ಆಯ್ತು. ಯಾರೇ ಬರುತ್ತೆ, ಇದೆಲ್ಲ ಲೋಡ್ ಮಾಡ್ಸ. ಹಲೋ ಹೇಳಿ ಇನ್ಸ್ಪೆಕ್ಟ್ರೆ, ಏನು ವಿಷಯ? ಯಾವನ್ರಿ ಅವನ್ ನನ್ನ ಹೆಸರು ಹೇಳ್ದನು, ಕೊಡಿ ಅವನಿಗೆ. ಗೌಡ್ರೆ ನಮಸ್ಕಾರ, ನಾನ್ ಬೆಂಕಿ. ನಮ್ಮ ಮಳ್ಳನ ಲಾರಿಗಳೆಲ್ಲ ಸೀಸ್ ಮಾಡಿ ನನ್ನ ಅರೆಸ್ಟ್ ಮಾಡವ್ರೆ ಗೌಡ್ರೆ. ಹೌದಾ? ಕೊಡೋ ಸಾಹೇಬ್ರಿಗೆ ಫೋನ್. ಹಾ ಸಾಹೇಬ್ರೆ, ಅವರು ನಮ್ಮ ಹುಡುಗ್ರೆ, ಅವರು ತುಂಬಾ ಬೇಕಾದವ್ರು ನಮ್ಗೆ. ನಿಮ್ಗೂ ಚೆನ್ನಾಗ್ ಗೊತ್ತು ನೋಡಿ, ಸುಮ್ಕೆ ಅವ್ರನ್ನೆಲ್ಲ ಬಿಟ್ಟು ಕಳಿಸ್ಬಿಡಿ. ಕೊಡಗಳ ಕಳ್ಳ ವಜ್ರ ಮುನಿ, ನನ್ ತೊಡೆಗ ಹತ್ರ ಇಲ್ಲ ಅಂತದ್ರಲ್ಲಿ ನಮ್ಮ ಊರಲ್ಲಿ ನನ್ನ ಎದುರು ಹಾಕೊಂಡು ಯಾವ ಶಂಕರ, ಏನೋ ಸಣ್ಣ ಪುಟ್ಟ ಸಮಾಜ ಸೇವೆ ಮಾಡ್ಕೊಂಡಿದ್ಯಾ ಅಂದ್ರೆ ಇವತ್ತು ನನ್ನ ಬುಡಕ್ಕೆ ಗೂಟ ಹೊಡಿತೀಯಾ. ನಾನು ತಿರುಗಿಸ್ ಹೊಡೆದ್ರೆ ಸಮಾಜ ಸೇವೆ ಮಾಡೋದಿರ್ಲಿ, ನಿನ್ ಸೇವೆ ಮಾಡೋದಕ್ಕೆ ಕಾಲು ಕೈ ನಟ್ಕಿರಲ್ಲ. ಹುಷಾರ್ ನೋಡಿ ಗೌಡ್ರೆ, ನೀವು ಸಮಾಜಕ್ಕೆ ಮಾಡ್ತಿರೋ ತುಂಬಾ ತಪ್ಪು. ನಾನು ಚಿಕ್ಕ ವಯಸ್ಸಿನ ನೀವು ಮಾಡ್ತಿರೋ ಅಲ್ಕಾ ಕೆಲಸಗಳು ನೋಡ್ಕೊ ಬರ್ತಾ ಇದೀನಿ. ಇದನ್ನ ಇಲ್ಲಿಗೆ ನಿಲ್ಲಿಸಿದ್ರೆ ಸರಿ, ಇಲ್ಲ ನಡೆಯೋ ಪರಿಣಾಮನೇ ಬೇರೆ. ನನ್ನ ಮುಂದೆ ಬೆಳೆದಿರೋ ಪಚ್ಚ ನೀನು ನನ್ನ ಎದುರಿಗೆ ನಿಂತ್ಕೊಂಡು ಮಾತಾಡ್ತೀಯ? ನಮ್ಮ ಕಬ್ಬು ಕಬ್ಬು ಕಡ್ದಂಗ್ ಕಡ್ಬಿಡ್ತೀಯ ನಿನ್ ಕಾಲು ಕೈಯ. ಹುಷಾರ್ ಸಾಕು, ಬೇಕಾಯಿ ನಾ ಕೊಟ್ಟಿರೋ ಅವಾಜ್ಗೆ ನೀನ್ ಸುಧಾರಿಸ್ಕೊಳಕ್ಕಿನ್ನ 3 ತಿಂಗಳು ಬೇಕು. ನೀಗರ್ಕ ಮುಡ್ತಾನೆ ನಾವು ಕೊಟ್ಟಿರೋ ಅವಾಜ್ಗೆ. ಹೇಯ್ ಬಿಟ್ಟು ಕಳ್ಸಿರ್ಲ ಅಣ್ಣ. ಎತ್ತಾನೆ ನಾಳೆ ಅಂದಾಳಿ ತಂದು ಅದನ್ನ ಹೇಳ್ತಾರೆ, ದಂಡಗೆದಿರಲ್ಲ ದಾಳಗೆದಿರಲ್ಲ ಈ ದಾಸಪ್ಪನ ಗಲಗಂಟೆಗೆ ಎದ್ರು ಬಿಡ್ತಾರೆ. ಇವಾಗ ಬಡಿತಂತೆ ನಿಲ್ಸ ರೀ ಗೌಡ್ರೆ, ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹುಟ್ಟು ಉಚಿತ, ಸಾವು ಖಚಿತ. ನಾನ್ ಈ ಊರಿಗೆ ಸೇವೆ ಮಾಡೋದು ನಿಶ್ಚಿತ. ನಾನು ಹುಟ್ಟಿರೋದೇ ಊರಿಗೆ ಸೇವೆ ಮಾಡಕ್ಕೆ. ಅದೇನ್ ಮಾಡ್ಕೋತೀರ ಮಾಡ್ಕೊಳ್ರಿ. ಇನ್ನೊಂದು ಹುಡುಗ
ಹುಡುಗಿ ಬಗ್ಗೆ ಯೋಚನೆ ಮಾಡಿದ್ರೇನೆ ಸಾಯಿಸ್ಬಿಡ್ತೀನಿ ಅಂತದ್ರಲ್ಲಿ ನನ್ ಮುಂದೇನೆ ಇನ್ನೊಂದು ಹುಡುಗಿನ ಮುಟ್ಟಿ ಮುಟ್ಟಿ ಮಾತಾಡಿಸ್ತೀಯ ಮಗನೇ, ಸಿಕ್ಕಿ ಸಾಯಿಸ್ಬಿಡ್ತೀನಿ. ಇಲ್ಲೇ ನಿಂತವನೆ, ಈ ನನ್ ಮಗನ್ಗೆ ಇವತ್ ಗುದ್ದಿ ಗದ್ದೆಗ್ ಬೀಳಿಸ್ಬಿಡ್ತೀನಿ. ಬಂದ್ಬಿಟ್ಟು ಕಿರಿಕ್ ತೆಗ್ದು ಈಗ ನನ್ ಮೇಲೆ ಗೂಬೆ ಕೂರಿಸ್ತೀಯಾ? ನೀನೇನ್ ದೊಡ್ಡ ಸುಂದರ ಅಂಗ, ಈ ಮುಸುರಿಗ್ ಲವ್ ಬೇರೆ ಕೇಳು. ನಿಂಗ್ಯಾಕೆ ಅದೆಲ್ಲ? ನಾನು ಲವ್ ಮಾಡ್ತೀನೋ ಡವ್ ಹೊಡಿತೀನೋ ನೀನ್ ಯಾವಳೆ ಕೇಳಕ್ಕೆ ಗೊತ್ತಿದ್ಯಾ? ಸಾರಿ ಕೇಳ್ಬಿಟ್ಟು ಹೋಗ್ತಾ ಇರ್ಬೇಕು. ಹೋಗೆಲ್ಲ ನಿನ್ನಂತ ಜಗಳ ಗಂಟೆ ಹತ್ರ ಯಾರ್ ಮಾತಾಡ್ತಾರೆ? ಹೋಗ್, ನಿನ್ನ ಹತ್ರ ಯಾರೋ ಮಾತಾಡ್ತಾರೆ. ಎಷ್ಟು ಹೊತ್ತು ನೋಡ್ತೀ ಎತ್ತೋ ಎತ್ತೋ ಆರ್ತಿ ಬಂದ ಚಕ್ರ. ಏನ ನಾವು ಫುಲ್ ಬಿಲ್ಡಪ್ ಅಲ್ಲಿ ಬರ್ತಾ ಇದೀರಾ? ಬಾಯಲ್ಲೇ ಏನಂದೆ? ಫುಲ್ ಬಿಲ್ಡಪ್ ಅಲ್ಲಿ ಬರ್ತಾ ಇದೀರಾ? ಕಿತ್ತೋಗಿರೋ ಸೈಕಲ್ ಜುಜ್ಬಿ, ಈ ಕೆಲ್ಸಕ್ಕೆ 2,000 ರೂಪಾಯಿ ಸಂಬಳ, ಬಿಲ್ಡಪ್ ಅಂತ ಹೇಳಿ ಬೇರೆ ಗಿಂಡಲ್ ಬರ್ತಾ ಇದೀಯಾ? ಏನೇ ಹೇಳಿ, ಸೈಕಲ್ ಬಂದ್ರು ಕಾರ್ ಅಲ್ಲಿ ಬಂದ್ರು ಮಾರ ಮುಂದಿಸ್ಕು. ಚೆನ್ನಾಗ್ ಮಾಡ್ತೀಯ ಕಣ, ಅದನ್ನೇ ಇಲ್ಲಿ ಬಂದ್ ಮಾಡು. ಮಾರೆ ಮಂಡಿಸ್ಕೊ, ಹಿಂಗೆ ಮಾಡ್ಕೊಂತ ಹೋಗ್ತಾ ಇರು. ರೋಡ್ ಅಲ್ಲಿ ನಿಂತ್ಕೊಂಡು ಅಲ್ಲಾಡಿಸ್ತಾನೆ ಮಗನೇ. ವರ್ಷ ಪೂರ ಕೆತ್ಬಿಟ್ಟು ಒತ್ತದೇ ಆಯ್ತು ನಮ್ದು. ಯಾರಿದ್ದೀರಪ್ಪ ಮನೇಲಿ? ಯಾರಿದು? ದೊಡ್ಡ ಸಾಹೇಬ್ರ ಇರ್ಬೇಕು. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ನೋಡಪ್ಪ, ನಾವು ಸೆನ್ಸಸ್ಗೆ ಬಂದಿದ್ದೀವಿ. ಮನೇಲಿ ಯಾರ್ಯಾರಿದ್ದಾರೆ, ಏನೇನು ಕೆಲಸ ಮಾಡ್ತೀರಾ ಅಂತ ಬರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ನಿಮ್ಮ ಅಪ್ಪನ ಹೆಸರೇನು? ತೂ 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 ತುಗರಂ ಸರ್. ಏಯ್, ನಿಮ್ಮ ಅಪ್ಪನ ಹೆಸರು ಕೇಳಿದ್ರೆ ಮಕ್ಕಳು ಕುಗಿತಿಯಲ್ಲಪ್ಪ. ನಿನ್ನ ಹೆಸರೇನು? ಬಂತ ಕಾರ್ತಿಕ ಸರ್. ಅಪ್ಪ ಗೊತ್ತಾಯ್ತು, ಹೆಸರು ಹೇಳಕ್ಕ ಬೇಡ ಬಿಡು. ಏನ್ ಕೆಲಸ ಮಾಡ್ಕೊಂಡಿದೀಯ? ವಾಚ್ಮನ್ ಕೆಲಸ ಸರ್. ಏಯ್, ನೀನ್ ಹಿಂಗೆ ಗಂಟೆಗೊಂದೊಂದು ಹೆಸರು ಹೇಳ್ತಾ ಹೋದ್ರೆ ನಾನು ಇಲ್ಲಿ ಊಟ ಹೊಡ್ಕೊಂಡ್ ಕುತ್ಕೋಬೇಕಾಗತ್ತೆ. ಒಂದು ನೀನ್ ಪಾಯಸ ಮಾಡ್ಕೋ, ಇಲ್ಲ ನಿನ್ ಕೆಲ್ಸ ಚೇಂಜ್ ಮಾಡ್ಕೋ. ನಿನ್ನಂತವ್ರು ನನ್ಗೆ 10 ಜನ ಸಿಕ್ಬಿಟ್ರೆ ನನ್ಗೆ ನಿನ್ನ ಅಯ್ಯೋ ಹೇಳದ್ ಬೇಡ ಬಿಡು. ಬೆಳ್ ಬೆಳಗ್ಗೆ ಬೇರೆಯಾಗ ಬಂದ್ಬಿಟ್ಟವನೆ. ಅಯ್ಯಪ್ಪ ಸಿಕ್ಕಾಕೊಂಡಿ. ಏಯ್ ಬಾಮ್ಮಿ, ಏಯ್ ನಿನ್ನೆ ಕರಿತಾ ಇರೋದು ಬಾಮ್ಮಿ. ಏನೋ ಬಡ್ಡಿ ಮಗನೇ, ನನ್ ಗಂಡನೇ ಒಂದ್ ದಿವಸ ನನಗೆ ಏನು ಮಾತಾಡಿಲ್ಲ, ನೀನೇನು ಅಂತದ್ರಲ್ಲಿ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದ. ನಾನು ನೋಡಿಯೋ ಏಕೆ ಪ್ಯಾಂಟ್ ಎಲ್ಲ ಕಳ್ಕೋಬೇಕು? ತಿರುಗಿ ನೋಡಿಯಾ ನೀನು ಇಟ್ಲು ಗಡಿಕೆ? ನಿನ್ ಮಕ ಮುಚ್ಚ ಈ ಕಡೆ ಒಯ್ತಾ ಇರು ತಿರುಗಿ ನೋಡ್ದಂಗೆ. ಸಿಪಾಯಿ ಸೌಂದರ್ಯ ಅನ್ಕೊಂಡೆ ಗಜಪತಿ ಗೌರವಂಗ ಮಾಲಾಶ್ರೀ ಹೊನ್ನಾವಳಿ ಪೇರ್ಸ್ತಾಳಲ್ಲ, ಹಂಗ್ ಪೇರ್ಸ್ತಾ ಕೊಟ್ಲಲ್ಲಪ್ಪ. ಅಯ್ಯೋ ಗ್ರಾಚಾರ. ಏನ್ ನಿಮ್ ಹೆಸರು? ನಿಮ್ ಹೆಸರು ಹೆಸರೇನು? ನನ್ನ ಹೆಂಡತಿ ಇನ್ನೂ ಬಸರ ಆಗಿಲ್ಲ. ಅಯ್ಯೋ ಬಸರಲ್ಲಪ್ಪ, ನೀನ್ ಎಷ್ಟು ಬಸರಾದ್ರೂ ಮಾಡ್ಕೋ, ಎಷ್ಟು ಮಕ್ಳು ಬೇಕಾದ್ರೂ ಮಾಡ್ಕೋ. ನಾನು ಕೇಳ್ತಾ ಇರೋದು ಹೆಸರು ಹೇಳು ಹೆಸರು. ಕುಟ್ಟಿ ತುಂಬಾ ವರ್ಷ ಆಯ್ತು, ಈಗೆಲ್ಲ ಕುಟ್ಟೋದ್ ಬಿಟ್ಬಿಟ್ಟಿದೀನಿ. ಏಯ್ ನೀನ್ ಎಷ್ಟಾದ್ರೂ ಕುಟ್ಕೋ, ಎಲ್ಲಾದ್ರೂ ಕುಟ್ಕೋ, ಏನಾದ್ರೂ ಮಾಡ್ಕೋ. ನಿನ್ ಹೆಸರೇನು ಅಂದೆ? ನಿನ್ ಹೆಸರೇನು? ಸ್ವಲ್ಪ ಕಿವಿ ಕೇಳ್ಸಲ್ಲ. ಅಯ್ಯಪ್ಪ ಸ್ವಲ್ಪ ನಾ ಕೇಳಲ್ಲ, ಎರಡು ಸ್ಪೀಕರ್ ಔಟ್ ಆಗ್ಬಿಟ್ಟಿದೆ. ನೋಡ ಕೊನೆ ಸರಿ ಕೇಳ್ತಾ ಇದ್ದೀನಿ, ಏನ್ ನಿನ್ ಹೆಸರು? ಬಾಳೆಹಣ್ಣ ರಾಮು. ಬಾಳೆಹಣ್ಣ ರಾಮನ್ನ ಸರಿ, ಮನೇಲಿ ಎಷ್ಟ್ ಜನ ಇದ್ದೀರಾ? ಮನೇಲಿ ಯಾರ್ಯಾರಿದ್ದೀರಾ? ಏಯ್ ನೀನ್ ಹಿಂಗೆ ಅಂತ ಇದ್ರೆ ನಿಮ್ಮಪ್ಪ ರಾಮಗ್ ಮುಂಚೆ ಏನೋ ಇಟ್ಟವನಲ್ಲ, ಅದನ್ ತೆಗ್ದು ಬಾಯ್ಗೆ ಇಟ್ಕೊಂಡ್ಬಿಡು. ಒಬ್ರೆ ಕೂತಿದ್ದಾರೆ. ನಮಸ್ಕಾರ ತಾತ. ನಮಸ್ಕಾರಪ್ಪ. ಏನ್ ನಿಮ್ ಹೆಸರು? ರಂಗಪ್ಪ ಅಂತ ಹೇಳಿ. ರಂಗಪ್ಪ, ಎಷ್ಟು ವಯಸ್ಸು ನಿಮ್ಗೆ? 72. ಮಕ್ಕಳು?
ಮಕ್ಕಳಿಬ್ರು ಎಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ರಾಜಕೀಯದ ವಿಚಾರ ಎರಡು ಪಕ್ಷ ರಾಜಕೀಯ ಇಬ್ಬರು ಗಂಡ್ಮಕ್ಕಳು ಕಿತ್ತಾಡ್ಕೊಂಡು ಬೇರೆ ಬೇರೆ ಪಕ್ಷ ಆ ಪಕ್ಷ ಈ ಪಕ್ಷ ಅಂದ್ಕೊಂಡು ಬೇರೆ ಬೇರೆ ಮನೆ ಮಾಡಿಕೊಂಡು ನಮ್ಮನ್ನು ಬಿಟ್ಟು ಭಿಕಾರಿ ಮಾಡಿ ಮೂಲೆ ಗುಂಪು ಮಾಡಿ ಬೇರೆ ಬೇರೆ ಮನೆ ಮಾಡ್ಕೊಂಡು ಹೊರಟೋದ್ರಪ್ಪ ಅಜ್ಜ ನೊಂದ್ಕೋಬೇಡ ಇದು ಕಲಿಯುಗ ಹಾಗಲಾದ್ಮೇಲೆ ಮತ್ತೆ ರಾತ್ರಿ ಬಂದೇ ಬರಬೇಕು ಇವತ್ತು ನೀವು ತುಂಬ ಕಷ್ಟ ಅನುಭವಿಸ್ತಾ ಇದ್ದೀರಿ ನಿಮ್ಮ ಮಕ್ಕಳು ಮುಂದೆ ಇನ್ನೂ ಘನಘೋರ ಕಷ್ಟ ಅನುಭವಿಸ್ತಾರೆ ನೀವು ಯೋಚನೆ ಮಾಡಬೇಡಿ ಅಜ್ಜ ಸಮಾಧಾನ ಮಾಡ್ಕೊಳ್ಳಿ ಆಗ್ಲಿ ಎರಡು ದಿನ ಆಗೋಯ್ತು ಏನಾದ್ರೂ ಅವಳಿಗೆ ಪ್ರಪೋಸ್ ಮಾಡಿಬಿಟ್ರೆ ಆದ್ರೆ ಅವನ್ ಮಾತ್ರ ನನಗೆ ಸಿಗ್ಬೇಕು ಸುಜಾತನ್ ಕಾಲ್ ಮಾಡ್ತೀನಿ ಹಲೋ ಸುಜಾತ ಆ ರಾಜನ್ ನಂಬರ್ ಕೊಡೆ ಓ ನಂಬರ್ ಬಂತು ಇದೇ ನನ್ನ ಮಗನ್ಗೆ ಹಾಯ್ ರಾಜ ನಾನ್ ಕಣೋ ಭರತ ಮೇಷ್ಟ್ರು ಮಗ ಭದ್ರಾವತಿಯಿಂದ ಮಾಡ್ತೀನಿ ಅವನಿಗೆ ಈ ನನ್ ಮಗ ಏನು ಆನ್ಲೈನೇ ಬರ್ತಿಲ್ಲ ಇಷ್ಟೊತ್ತಾದ್ರೂ ಈ ನನ್ ಮಗ ಒಂದ್ ಮೆಸೇಜ್ ಮಾಡ್ಲಿಲ್ವಲ್ಲ ಫೋನ್ ಇಟ್ಕೊಂಡು ಏನ್ ಮಾಡ್ತಿರ್ತಾನೆ ಯಾವಾಗ ಮೆಸೇಜ್ ಮಾಡ್ತಾನೋ ಏನೋ ಅಯ್ಯೋ ಈ ಡಬ್ಬ ನನ್ ಮಗ ಫೋನೇ ಮಾಡ್ತಿದ್ದಾನೆ ಫೋನ್ ಅಂತೂ ರಿಸೀವ್ ಮಾಡಬಾರ್ದು ಮೆಸೇಜ್ ಅಲ್ಲೇ ಆಟ ಆಡಿಸ್ಬೇಕು ಅವನಿಗೆ ಮಾಡ್ತೀನಿ ಹಾಯ್ ರಾಜ ಹೌ ಆರ್ ಯು ಏನ್ ಮಾಡ್ತಿದ್ಯಾ ಏನೋ ಮಗ ನಿಮ್ಮ ಅತ್ತೆ ಮಗಳು ಲಕ್ಷ್ಮಿ ಹೇಗಿದ್ದಾಳೆ ಇವತ್ತು ನನ್ನ ಮಗಳು ಹುಟ್ಟಿದಬ್ಬ ಅವಳ ಹೆಸರಲ್ಲಿ ಅರ್ಚನೆ ಮಾಡಿ ಆಯ್ತಮ್ಮ ಓಂ ಶುಕ್ಲಾಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜ್ಞಾಯ ಸರ್ವ ವಿಘ್ನೋಪಶಾಂತಹೇ ದೇವರೇ ಕಾಪಾಡಪ್ಪ ದೇವರೇ ಕಾಪಾಡಪ್ಪ ಸ್ವಾಮಿಗಳೇ ನನ್ನ ಸೊಸೆ ಹುಟ್ಟಿದಬ್ಬ ಅವಳ ಹೆಸರಲ್ಲಿ ಅರ್ಚನೆ ಮಾಡಿ ಖಂಡಿತ ಅಣ್ಣ ಹೇಗಿದ್ದೀರಾ ಅಣ್ಣ ಅದಕ್ಕೆ ಹೇಗಿದ್ದೀರಾ ಅದಕ್ಕೆ ನಾವೆಲ್ಲ ಚೆನ್ನಾಗಿದ್ದೀವಮ್ಮ ನೀವೆಲ್ಲ ಹೇಗಿದ್ದೀರ ಕೌಸಲ್ಯ ಚೆನ್ನಾಗಿದ್ದೀವಿ ಅದಕ್ಕೆ ಅಂದಾಗೆ ಇವತ್ತು ಲಕ್ಷ್ಮಿ ಹುಟ್ಟಿದಬ್ಬ ಅತ್ತೆ ಮಾವನ ಆಶೀರ್ವಾದ ತಗೊಳಮ್ಮ ಪಂಚಲಿಂಗೇಶ್ವರ ಚೆನ್ನಾಗಿ ಬಾಳಮ್ಮ ಏನ್ ಮಾಡ್ತಾ ಇದೀಯ ನೀನು ಕೌಸಲ್ಯ ದೇವಸ್ಥಾನಕ್ಕೆ ಬಂದಿರೋದ ಶಿವನ ದರ್ಶನ ಮಾಡೋದಕ್ಕೆ ಮಾತ್ರ ನಾಯಿ ನರಿಗಳ ಜೊತೆ ಮಾತಾಡಕ್ಕಲ್ಲ ನನ್ನ ಎದುರಿಗೆ ನನ್ನ ಶತ್ರುನ ಮಾತಾಡ್ಸಕ್ಕೆ ಇವತ್ತು ನಿನ್ನ ನರಸಿಂಹ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಕ್ಕೆ ನ್ಯಾಚಿಕೆ ಆಗಲ್ವಾ ನಿನ್ಗೆ ನಿನ್ ದರ್ಪ ಏನಿದ್ರು ಮನೇಲಿ ಇಟ್ಕೋ ದೇವಸ್ಥಾನದಲ್ಲ ನಿನ್ನ ಮನೆಯಿಂದ ಆಚೆ ಯಾವತ್ ಬಂದ ಅವತ್ತೇ ಮುಗಿದಾಯ್ತು ನನ್ನ ನಿನ್ನ ಸಂಬಂಧ ಕೌಸಲ್ಯ ನಿಮ್ಮ ಅಣ್ಣನ ಎದುರಿಗೆ ಗೊತ್ತಿದ್ದು ಗೊತ್ತಿದ್ದು ಮಾನ ಮರಿದೆ ತೆಗಿತೀಯ ಇವತ್ತು ನಿನ್ನ ನಿಮ್ಮ ಅಣ್ಣನ ಏನೋ ಮಾವ ಅಂತ ಸುಮ್ಮನೆ ಇದ್ದೀನಿ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಒಂದು ಗತಿ ಆಗಿರೋದು ಕೌಸಲ್ಯ ಬಾರೆ ನಾಯಕ ನಾನೇ ನನ್ನ ಕತೆಗೆ ನಾಯಕ ಗೊತ್ತಿಲ್ಲ ಕಡ್ಲ ಅದೇನೋ ಡಬ್ ಸ್ಮ್ಯಾಚ್ ಟಿಕ್ ಟಾಕ್ ಅನ್ಕೊಂಡು ಊರಲ್ಲಿ ಭಾರಿ ಫೇಮಸ್ ಆಗ್ಬಿಟ್ಟವನೆ ಸ್ವಲ್ಪ ಮಜೆ ತಾಡದ ಮಜದ ಇಡೀ ಊರಲ್ಲೆಲ್ಲ ಟಿಕ್ ಟಾಕ್ ಡಬ್ ಸ್ಮ್ಯಾಚ್ ಅಂತ ಬಹಳ ಎಡೆ ಬಿಚ್ಕೊಂಡ್ ಫೇಮಸ್ ಆಗ್ಬಿಟ್ಟಿದ್ಯ ನಾನ್ ನೋಡ್ಬೇಕು ಮೂರ್ ಎಡೆ ಬಿಚ್ಚ ಪ್ಲೇ ಮಾಡ್ಲಾ ರಸಿಕಾ ರಸಿಕಾ ಬಲು ಬಲ್ಲನೆ ತೋರ
ಶಿಬ್ರು ಚುಚ್ಕೊಂಡ್ಬಿಟ್ಟದ ಸಾಕ್ ಬರಲ್ಲ ಜಿಂಗಲಕ್ಕಿ ಜಿಂಗಲಕ್ಕಿ ವಾ ಜಿಂಗಲಕ್ಕಿ ಜಿಂಗಲಕ್ಕಿ ಇದೇನ್ ಹಿಂಗ್ ಮಾಡ್ತದನ ಈ ತರ ಮಾಡಲ್ಲ ಸಾಕ್ 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 ನಾನ್ ನಾನ್ ಇದ್ದಂತ ಫೋನ್ ಅನ್ಯಾಯವಾಗಿ ಹೊಡೆದಾಕ್ ಬಿಟ್ರಲ್ರು ಹಾಳಾಗ ಹೋಗ್ತೀರಾ ಲೇ ಮಹೇಶ ಪ್ರತಿ ವರ್ಷ ಮೀನು ಟೆಂಡರ್ ನೀನೇ ತಗೋತಾ ಇದೀಯಾ ಈ ವರ್ಷ ನನಗ್ ಬೇಕು ಅಂದ್ರೆ ಅಷ್ಟೇ ಹೇ ಪ್ರತಿ ವರ್ಷ ಕೆರೆ ಟೆಂಡರ್ ನಾನೇ ತಗೋತಾ ಇರೋದು ಈ ವರ್ಷನೂ ನಾನೇ ತಗೋತೀನಿ ಯಾರು ಏನು ಮಾಡಕ್ ಆಗಲ್ಲ ಕಣ್ಲ ಏಯ್ ಈ ವರ್ಷ ಕೆರೆ ಟೆಂಡರ್ ನೀನ್ ಹೆಂಗ್ ತಗೋತೀನಿ ನಾನು ನೋಡೇ ಬಿಡ್ತೀನಿ ನೀನ್ ಹೆಂಗ್ ತಗೋತೀಯಾ ನಾನು ನೋಡ್ತೀನಿ ಕಣ್ಲ ಬೇಕು ಸುಮ್ಕಿರೋಲ್ಲ ಗೌಡ್ರು ಕೆರೆ ಟೆಂಡರ್ ಯಾರು ಕೊಡ್ಬೇಕು ಯಾರು ಕೊಡಬಾರ್ದು ಅಂತ ಹೇಳ್ತಾರೆ ಅಲ್ಲಿ ಗಂಟೆ ಎಲ್ಲರೂ ಅದುಮ್ಕೊಂಡಿರೋಲ್ಲ ನೋಡ್ರಪ್ಪ ಪ್ರತಿ ವರ್ಷನೂ ನಮ್ಮೂರ್ ಕೆರೆಯನ್ನ ಹರಾಜ್ಕ್ ಹೋಗದಂತೆ ನಾನೊಬ್ರಿಗೆ ವಹಿಸಿದ್ದೀನಿ ಅದೇ ರೀತಿ ಈ ವರ್ಷನೂ ನಮ್ಮ ಮಹೇಶನ್ ಕೊಡ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ನೀವ್ ನೀವೇ ತೀರ್ಮಾನ ತಗೊಳ್ತಾರೆ ನಮ್ಮ ನೌಕರಿ ಕರ್ಸಿದ್ರೆ ಇಲ್ಲಿಗೆ ಗೌಡ್ರೆ ಈ ತೀರ್ಮಾನ ನಾನು ಒಪ್ಪುದಿಲ್ಲ ನೋಡ್ರಲ್ಲ ಗೌಡ್ರು ನ್ಯಾಯನ ಸಿದ್ದ ಈ ಟೆಂಡ್ರನ್ನ ನಮ್ಮ ಮಹೇಶನ್ಗೆ ಕೊಡೋದು ಮತ್ತೆ ಲೇ ಗೌಡ ನಿನ್ನು ನಿನ್ ಶಿಷ್ಯದಿರೋ ನಾನು ಬಿಡುದಿಲ್ಲ ಕಣ್ರಲ್ಲ ಕೆರೆ ಟೆಂಡ್ರು ಕೊಡಿ ಅಂತಂದ್ರೆ ಇಲ್ದಿರೋ ರಾಜಕಾರಣ ಮಾಡ್ತೀರಾ ನೋಡ್ತೀನಿ ನಾನುವೆ ಈ ಕೆರೆಯಿಂದ ಆಚೆಗೆ ಒಂದ್ ಮೀನ್ ತಗೋ ಬರ್ತದೆ ಯಾರುವೆ ಮೀನು ಸಾಯ್ಲಿ ಸಾಯ್ಲಿ ಸರ್ವನಾಶ ಆಗೋಗ್ಲಿ ಅಯ್ಯಯ್ಯೋ ಯಾರೋ ಕರೆಕ್ಟ್ ಅವಸ್ಥೆ ಹಾಕ್ಬಿಟ್ಟವ್ರೆ ಮೀನೆಲ್ಲ ಸತ್ತೋಗ್ಬಿಟ್ಟವೆ ತಡಿಯಪ್ಪ ಮೊದ್ಲು ಊರವ್ರಿಗೆಲ್ಲ ವಿಷಯ ತಿಳಿಸ್ಬಿಡವೀಸೆ ಕೆರೆ ತಗೋಗಿದ್ಲಾ ಮೀನೆಲ್ಲ ಸತ್ತೋಗ್ಬಿಟ್ಟವೆ ಯಾರಾದ್ರೂ ವಿಷಕ್ಕೆ ಹಾಕ್ಬಿಟ್ಟಿದಾರಲ್ಲ ನಿನ್ನೆ ನೋಡುವಂತ ಬಂದೆ ಗೌಡ್ರೆ ಎರಡ್ ಮೂರ್ ಲಕ್ಷ ಖರ್ಚು ಮಾಡಿ ಕೆರೆ ಮೀನ್ ಬಿಟ್ಟೆ ಯಾರೋ ವಿಸಾಕ್ ಸಾಯಿಸ್ಬಿಟ್ಟಾರಲ್ಲ ಗೌಡ್ರೆ ಯಾವನ್ಲ ಅವನಿನ್ ತಾಲೂಕ ಕೆಲಸ ಮಾಡ್ದವನು ಇನ್ಯಾರಡ ಮಾಡಿರ್ತಾನೆ ಟೆಂಡರ್ ಸಿಕ್ಕಿಲ್ಲ ಅಂತ ಸಿದ್ಧ ಮಾಡಿರ್ತಾನೆ ನೀನ್ ಹೇಳ್ತಾರ ನಿಜನೇ ಅಲ್ಲ ನೋಡಿ ಸಿದ್ಧ ನನ್ನ ಮಗನ್ನ ಆ ಮೀನ್ಗಳು ಹೇಗೆ ವಿಲವಿಲ್ಲ ಅಂತ ಒತ್ತಾಡ್ಸತ್ವ ಆ ನನ್ನ ಮಗನ ವಿಲವಿಲ್ಲ ಅಂತ ಒತ್ತಾಡ್ತಾ ಇರ್ಬೇಕು ಬಿಸಾಕಿಲ್ಲ ಅವನ್ನ ಕೊನೆಗೂ ನಿನ್ ಕಂತ್ರಿ ಬುದ್ಧಿ ತೋರ್ಸ್ಬಿಟ್ಟಲ್ಲ ಏ ಬೆಂಕಿ ನಾನೇನ ಮಾಡ್ದೆ ನೀನು ಆ ಗೌಡನ ಸೇರ್ಕೊಂಡು ಇಡೀ ಊರ್ನೇ ಆಡ್ಬೇಕು ಅಂತ ಮಾಡಿದ್ರೆ ನೀವೇ ನಾನು ಕೇಳ್ತೀವಿ ಅನ್ಕೊಂಡ್ರೆ ನಮ್ಮನ್ನ ಹೌದು ಕಣ್ಣ ಈ ಊರ್ಗೆ ನರಸಿಂಹೇಗೌಡನೇ ರಾಜ ಇವೆಲ್ಲ ಬೀಜಗಳು ನೋಡು ಬೆಂಕಿ ಬಡವ್ರು ಹೊಟ್ಟೆ ಮೇಲೆ ಕುಂತ್ಕೊಂಡ್ ತಿಂತ ಇದೀರಾ
ನಮ್ಮ ಹಸಿವು ನಿಮ್ಮನ್ನ ಕಾಡದೆ ಬಿಡೋದಿಲ್ಲ. ಏ ಸಿದ್ಧ, ಇವತ್ತಿಗೆ ನೀನು ಹಸು ಹಸು ಅನ್ನೋ ಪದ ಮುಗಿತ್ಕಳ. ಏ ಬಿಡು, ಬೇಡ ಬೆಂಕಿ, ಬೇಡ. ಏ ಬೆಂಕಿ ಬೇಡ. ವಿಷ ಕುಡಿದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟವನೆ. ಮಕ್ಕಳ, ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ಇಲ್ಲಿ ಎಲ್ಲರೂ ಅಣ್ತಂದಿರಿದ್ದಂಗೆ. ನಮ್ಮೂರ ಜನ ಯಾವುದೇ ದ್ವೇಷ ಅಸೂಯೆ ಇಲ್ಲದೆ ಬಾಳ್ಕೊಂಡು ಹೋಗ್ತಿದ್ದಾರೆ. ನಮ್ಮೂರೇ ನಮಗೆ ಸವಿಬೆಲ್ಲ. ಸರ್, ನೀವು ಹೇಳ್ತಿರೋದೆಲ್ಲ ಬರೀ ಸುಳ್ಳು ಸರ್. ನಮ್ಮೂರಲ್ಲಿ ಯಾವೂ ಇಲ್ಲ. ಹಬ್ಬ, ಜಾತ್ರೆ, ಕುಣಿದು ಕುಪ್ಪಳಿಸೋದು ಇದ್ಯಾವುದೂ ಇಲ್ಲ ಸರ್. ಬರೀ ದ್ವೇಷ, ಕಿತ್ತಾಟ, ಜಗಳ ಇವುಗಳೇ ತುಂಬಿದೆ. ಯಾಕೆ ಸರ್ ನಮ್ಮೂರು ಹೀಗೆ? ಹೌದು ಸರ್. ನೋಡಮ್ಮ, ಎಲ್ಲ ಊರಲ್ಲಿರೋ ಪರಿಸ್ಥಿತಿನೇ, ಅದು ನನಗೂ ಗೊತ್ತು. ನಾನು ಈ ವಿಚಾರ ಹೇಳಬೇಕಿತ್ತು, ನನ್ನ ಕರ್ತವ್ಯ. ನಾನು ಹೇಳಿದ್ದೀನಿ, ನಿಮ್ಮೂರು ಸರಿ ಹೋಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಬಂದ್ರೆ ತಾತ ಇದ್ದಾರೆ ಕೇಳಣ. ಬನ್ನಿ ಮೊಮ್ಮಕ್ಕಳ, ಬನ್ನಿ. ಯಾಕೆ ತುಂಬಾ ಬೇಜಾರಾಗಿದ್ದೀರಿ ತಾತ? ಯಾಕೆ ತಾತ ನಮ್ಮೂರಿಗೆ? ತಾತ, ತಾತ ಚಿಕ್ಕ ತಾತ, ನೀವ್ ಯಾಕ ತಾತ ಮಾತಾಡಲ್ಲ? ಯಾಕ ತಾತ ಮನೆ ಕಳಿಸ್ತಾ ಇಲ್ಲ? ನಾವೇನ್ ತಾತ ತಪ್ಪು ಮಾಡಿದೀವಿ? ಇದನ್ನೆಲ್ಲ ನೋಡಿದರೆ ತುಂಬಾ ನೋವಾಗತ್ತೆ ತಾತ. ಇದಕ್ಕೆಲ್ಲ ಏನ್ ಕಾರಣ ತಾತ? ಹೇಳಿ ತಾತ, ಹೇಳಿ. ಏನಂತ ಹೇಳಮ್ಮ, ದೊಡ್ಡ ಕಥೆನ್ರಪ್ಪ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, ಎರಡು ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫಿಸೀಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1-800-11-2356 ಕರೆ ಮಾಡಿ, ಹಾಗೂ 0112-229-1701 ಕಾಲ್ ಕೊಡಿ. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಎಲ್ಲಾರು ಚೆನ್ನಾಗೇ ಇದ್ದೀವಿ. ನಿಮ್ಮಿಂದ ಕೆಡಬಾರ್ದು, ವಾಪಸ್ ಹೋಗ್ತಾ ಇರ್ಬೇಕು. ನಾನ್ ಯಾವತ್ತೂ ಕೆಡಕ್ ಮಾಡೋನಲ್ಲ. ದುಡುಕ್ಬೇಡಿ, ನನ್ ಮಾತ್ ಕೇಳಿ. ನಾವ್ ಯಾರ ಮಾತ್ ಕೇಳ್ಬೇಕು? ಅವ್ರ ಮಾತ ಕೇಳೋದು. ವಾಪಸ್ ಹೋಗ್ತಾ ಇರ್ಬೇಕು. ಸಾಕ್ ಸುಮ್ನಿರ್ಲ. ನಮ್ಮೂರಿಗೆ ಬಂದ್ರೆ ಎಲ್ಲಾಗುತ್ತೆ? ಅವರು ನಮ್ಮೂರಿಗೆ ಒಳ್ಳೆ ಕೊಡಕ್ಕೆ ಬರ್ತಾ ಇರೋದು. ನರಸಿಂಹ, ಇವೆಲ್ಲ ಅರ್ಥ ಆಗ್ಕಲ್ಲ, ಸುಮ್ಕಿರ್ಲ. ಈ ಕೆಂಪು ಕೋಟ್ ಕಾರ್ನವ್ರು ಬಂದ್ರೆ ಊರ್ ಏನಾಗುತ್ತೆ ಅಂತ ನನಗ್ ಗೊತ್ತು. ನನ್ನಿಂದ ಆಗೋ ಕೆಲ್ಸ ತುಂಬಾ ಇದೆ, ಯೋಚನೆ ಮಾಡಿ. ನಮ್ಮೂರಿಗೆ ಗಾಳಿ, ನೀರು, ಬೆಳಕು ಸ್ವತಂತ್ರವಾಗಿ ಸಿಗ್ತಾ ಇದೆ. ಹೀಗಿರ್ಬೇಕಾದ್ರೆ ನಮಗೆ ಯಾರ ಬೆಂಬಲವೂ ಬೇಕಾಗಿಲ್ಲ. ತಾವೇನು ಹೊರಡಬಹುದು. ಗೌಡ್ರೆ, ನನ್ ಮಾತ್ ಕೇಳಿ. ಹೇಗಿದ್ರು ನಮ್ದೇ ಸರ್ಕಾರ, ನೀವು ನಮ್ ಜೊತೆ ಕೈ ಜೋಡಿಸಿದ್ರೆ ಈ ಊರು ಉದ್ಧಾರ ಮಾಡಬಹುದು. ಹೌದೌದು, ಅವ್ರು ಹೇಳ್ತಾ ಇರೋದು ನಿಜ. ನೀವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸ್ರೆ ಅವ್ರಿಗೂ ಲಾಭ, ನಮಗೂ ಲಾಭ. ನರಸಿಂಹ, ಈ ರಾಜಕೀಯದವ್ರನ್ನ ಯಾವತ್ತೂ ನಂಬಬಾರ್ದು. ಇವ್ರೊಂಥರ ಎರಡು ತಲೆ ನಾಗರಹಾವಿದ್ದಾಗೆ. ಇವ್ರ ನಂಬಿದ್ರೆ ಚಿನ್ನದಂತ ನಮ್ಮ ಊರ್ನ ಎರಡು ಹೋಳು ಮಾಡ್ಬಿಡ್ತಾರೆ. ಇಲ್ಲಿವರೆಗೂ ಮರ್ಯಾದೆ ಕೊಟ್ಟು ಮಾತಾಡಿದೀವಿ. ಆ ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಆ ಮರ್ಯಾದೆ ತೆಗಿಬೇಕಾಗುತ್ತೆ. ಇರ್ಲಿ, ನನಗೂ ಕಾಲ ಬರುತ್ತೆ, ಅವತ್ ಬರ್ತೀರ. ಜುಗಾದ ಸೂಜು ಮಲ್ಲಿಗೆ
ಕೊಡೋದಕ್ಕೆ ನಾನ್ ಬಡಿಸ್ತೀನಿ, ನೀನ್ ಯಾವಾಗ್ಲೂ ಕೆಲಸ ಮಾಡ್ತಿರ್ತೀಯ, ಬಿಡು ನಾನು ಬಡಿಸ್ತೀನಿ, ಹೋಗೋದಕ್ಕೆ ನೀನು. ಸರಿ ನಮಸ್ಕಾರ ಅಣ್ಣಪ್ಪ. ನರಸಿಂಹ, ಕವಲಿಗೆ ನೀರು ಬಂದೈತಂತೆ, ಗದ್ದೆಗೆ ನೀರು ಕಟ್ಟ ಹೋಗು. ಕಟ್ತೇನೆ ಚೆನ್ನಾಗಿ ಕಟ್ತೇನೆ. ಏನ್ ಸಮಾಚಾರ? ನಮಸ್ಕಾರ ಗೌಡ್ರೆ. ಎಷ್ಟು ದೂರ ಬಂದ್ಬಿಟ್ಟಿದೀಯ? ಮೊನ್ನೆ ಮಳೆ ಬಂದು ಮನೆಯೆಲ್ಲ ಬಿದ್ದೋಯ್ದೆ. ಮನೆ ಕಟ್ಟಕ್ಕೇನ ಸಹಾಯ ಮಾಡಿ ಗೌಡ್ರೆ. ಮಗನೇ, ಅಪ್ಪಾಜಿ, ನಾನಿದ್ದೀನಿ, ತಗೊಳ್ಳಿ. ಯಾವುದಕ್ಕೂ ಯೋಚನೆ ಮಾಡಬೇಡ, ತಗೋ ಮನೆ ಕಟ್ಕೋ. ನಮಸ್ಕಾರ. ಆಯ್ತು ಆಯ್ತು ಬನ್ನಿ. ಲೇ ನಿಂಗ ಬಾವಾ. ಯಾಕೋ ಏನೋ ಈ ಊರಿನ ಜನ ಬರ್ತಾ ಬರ್ತಾ ನಮ್ಮ ಮಾತೇ ಕೇಳ್ತಾ ಇಲ್ಲ ಕಳ್ಳ. ಹೌದು ಬಾವಾ. ಈ ನನ್ನ ಮಗ ಏನ್ ಕೊಟ್ ಮಾವ, ಕೌಡೆ ಕೋಸನ್ ಕಿಮ್ಮತ್ ತಿಳ್ದಂಗೆ ಈ ಊರಿನ ಜನಗಳ ಮುಂದೆ ನನ್ನ ಮಾನ ಮರ್ಯಾದೆ ತೆಗಿತಾವನೆ. ಇನ್ನು ಮುಂದೆ ನೋಡ್ತಾ ಇರೋ, ಈ ಊರಿನ ಜನ ಹೆಂಗ್ ಗೌರವ ಕೊಡ್ಬೇಕು ಹಂಗ್ ಮಾಡ್ತೀನಿ. ಮಾಡ್ಲೇಬೇಕು ಬಾವಾ, ಇಲ್ಲ ಅಂದ್ರೆ ಉಳಿಗಾಲ ಇಲ್ಲ ಬಾವಾ. ಹಂಗಾದ್ರೆ ಕಸ ನೋಡ್ದಂಗ್ ನೋಡ್ತಾನ್ ಕಣ್ಲ. ಅಟ್ ಲೀಸ್ಟ್ ಆ ಕರಿ ಹೆಂಗಿರ ಗೌರವ ನಮಗೆ ಕೊಡ್ತಾ ಇಲ್ವಲ್ಲ. ಇಲ್ಲ ಬಾವಾ, ಕೊಡ್ತಾ ಇಲ್ಲ. ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ಹಂಗೆಲ್ಲ ಗೊತ್ತಿಲ್ಲ ಬಾವಾ, ಏನಾದ್ರು ಮಾಡ್ಲೇಬೇಕು ಬಾವಾ. ಮಾಡ್ತೀನಿ ಕಣ್ಲ, ಒಂದೇ ಕಲ್ಗೆ ಎರಡಂಗಿ ಹೊಡಿತೀನಿ. ಒಂದು ಊರು ಜಾಗ ಆಗುತ್ತೆ, ಇಲ್ಲಿ ಮನೆ ಹೊಡೆಯುತ್ತೆ. ನಮಸ್ಕಾರ ಸಾಹೇಬ್ರ. ಸಿದ್ದೇಗೌಡ ದೊಡ್ಡ ಗ್ರಾಮಸ್ಥರು ಬರ್ಬೇಕು, ಕೂತ್ಕೊಳ್ಳಿ. ಏನ್ ಸಮಾಚಾರ ಬಂದಿದ್ದು? ಏನಿಲ್ಲ ಎಂ ಎಲ್ ಎ ಸಾಹೇಬ್ರ, ಅವತ್ತು ನಿಮ್ಮನ್ನ ನಮ್ಮೂರಿಗೆ ಕರೆಸಿ ನಿಮ್ಗೆ ಅವಮಾನ ಮಾಡಿದಕ್ಕೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ಇನ್ ಮುಂದೆ ಹಂಗಾಗಕ್ಕಿಲ್ಲ. ಇರ್ಲಿ ಇರ್ಲಿ, ನೀವು ಸಿದ್ದೇಗೌಡ ತರ ಮೆರಿಬೇಕಂದ್ರೆ ನಮ್ �ಪಕ್ಷ ಕಟ್ಟಬೇಕು, ನಮ್ ಪಕ್ಷ ಬೆಳೆಸ್ಬೇಕು, ಜನಗಳು ಎಲ್ಲಾರನು ನಮ್ ಪಕ್ಷ ಕರೆತರಬೇಕು. ನಿಮಗೆ ಬೇಕಾ ಸಹಾಯನ, ನಾನು ನಮ್ ಪಕ್ಷದಿಂದ ಎಲ್ಲ ಮಾಡ್ಕೊಡ್ತೀನಿ. ಕೊಲೆಗಳಾಗ್ಲಿ ಏನ್ ಬಂದ್ರು ನಾನು ನೋಡ್ಕಂತೀನಿ. ಹತ್ ಸರಿ, ಯಾರು ಇವರಿಬ್ರು? ಸಾಹೇಬ್ರೆ, ಇವರು ಜೆ ಡಿ ಪಿ ಕಾರ್ಯಕರ್ತರು. ಈಗ ಮೂರು ಜನ, ಮುಂದಕ್ಕೆ ಆರು ಜನ, ಅದ್ರ ಮುಂದೆ 60 ಜನ, ಇನ್ ಮುಂದೆ 100 ಜನರೇ ನಿಮ್ ಕಾರ್ಯಕರ್ತರು. ನಿಮ್ಮ ಪಕ್ಷಕ್ಕೆ ಜೈ. ನಿಮ್ಮ ಪಕ್ಷನ ನಾವೆಲ್ಲರೂ ಬೆಂಬಲಿಸ್ತೀವಿ. ನೀವು ನಾನು ಹೇಳ್ದಂಗ್ ಮಾಡಿ ಎಲ್ಲ ಸರಿ ಹೋಗುತ್ತೆ. ನನಗೆ ನಮ್ಮೂರಲ್ಲಾಗಿರೋ ಅವಮಾನನ ತಡೆಯಕ್ ಆಗ್ತಾ ಇಲ್ಲ, ಅದಕ್ಕೆ ಅಲ್ವಾ ನಾವು ನಿಮ್ಮ ಹತ್ರ ಬಂದಿರೋದು. ಸರಿ ಸರಿ, ನಾನು ಹೇಳ್ದಂಗ್ ಮಾಡಿ ಎಲ್ಲ ಸರಿ ಹೋಗುತ್ತೆ. ಅವನು ಹೇಳಿದ್ದೇನೆ ಅಯ್ಯ, ಅವನು ಆಡಿದ್ದೀ ಆಟ. ಊರ್ನಲ್ಲಿ ಅವನೊಬ್ಬನೇ ಬೆಳಿಬೇಕ ಬುದ್ಧಿ? ಇದಕ್ಕೇನಾದ್ರೂ ಸ್ವಲ್ಪ ಮಾಡಿ ಬುದ್ಧಿ ನೀವೇನೆ. ಹೌದು ಬುದ್ಧಿ, ನಮ್ಗೆ ಬಹಳ ಅನ್ಯಾಯ ಆಗಿದೆ, ದಿನೇ ದಿನೇ ಗೌಣ ರಾಜಕೀಯ ಜಾಸ್ತಿ ಆಗ್ಬಿಟ್ಟಿದೆ, ಇದಕ್ಕೊಂದು ಅಂತ್ಯ ಆಗ್ಬೇಕು. ನಮ್ ಫ್ಯೂಚರ್ ಬಾವಿ ಎಂ ಎಲ್ ಎವ್ರು ಹೇಳ್ದಂಗೆ ನಾವೆಲ್ಲರೂ ಕೇಳ್ಬೇಕು. ಏನ್ರಪ್ಪ ಸರಿ? ಅದಕ್ಕೆ ಬುದ್ಧಿ, ನಾವು ನಿಮ್ಮ ಹತ್ರ ಬಂದಿರೋದು, ನೀವು ಏನಾದ್ರೂ ಒಂದು ದಾರಿ ತೋರಿಸ್ಬೇಕು. ಎಂ ಎಲ್ ಎ ಹೇಳ್ದಂಗೆ ನಾವ್ ಕೇಳ್ಬೇಕು. ಉದ್ದಾರ ಆಗೋದು ಸುಮ್ನೆ ಮಾತಾಡೋದಲ್ಲ, ಮಾಡಿ ತೋರಿಸ್ಬೇಕು. ಹೇಳ್ದಂಗೆ ಕೇಳ್ತೀನಿ ಬಾವಾ. ಹ್ಮ್ ನೋಡ್ರೆ, ಅವ್ರು ಹೇಳ್ದಂಗೆ ನಾವ್ ಮಾಡಿದ್ರೆ ಈ ಊರಲ್ಲಿ ಉದ್ದಾರ ಆಗೋದು. ನಮ್ಮೂರ್ಗೆ ಯಾವುದೋ ಕೆಟ್ಟ ಗ್ರಹ ವಕ್ರಿಸ್ಕೊಂಡಿದೆ. ಗೌಡ್ರೆ, ಯಾ ಕೆಟ್ಟ ಗ್ರಹವನ್ನು ವಕ್ರಿಸ್ಕೊಂಡಿಲ್ಲ. ನಿಮ್ಮ ತಮ್ಮನ ಮಗ, ನಿಮ್ಮ ಅಳಿಯ ಮಾಡ್ತಾ ಇರೋ ಕುತಂತ್ರ ಇದು. ಹೆಂಡ ಬಾಡು ತಿನ್ಕೊಂಡು ಮೋಜಿ ಮಸ್ತಿ ಮಾಡಿಕೊಂಡು ಮೆರೀತಾವ್ರೆ, ಊರನ್ನೇ ಹಾಳು ಮಾಡ್ತಾವ್ರೆ. ಹೌದಾ? ನನ್ನ ತಮ್ಮನ ಮಗ ಅಳಿಯ ಇಬ್ರು ಸೇರಿ ನನಗೆ ಮೋಸ ಮಾಡ್ತಾ ಇದ್ದಾರ? ಆಯ್ತೆ ಇವತ್ತಿವರಿಗೆ. ಮಾವ, ನಿನ್ನ ಮಗಳನ್ನ ಮದುವೆ ಆಗ್ತಾವಿಂದ ನಮ್ಮನ್ನ ಕೀಳಾಗಿ ನೋಡ್ತೀರ. ಕೀಳಾಗಿ ನೋಡಿದ್ರು ಪರವಾಗಿಲ್ಲ, ಊರ್ ಜನಗಳ ಮುಂದೆ ಗುಲಾಮ್ರ ತರ ನೋಡ್ತಾ ಇದ್ದೀರಾ. ಅಪ್ಪ ಸತ್ತಾಗಿಂದ ನಾವು ನೋಡ್ತೇನೆ ಇದೀವಿ, ನಮ್ಮೆಲ್ಲರೂ ನಿನ್ ಕೈಗೊಂಬೆ ಮಾಡ್ಕೊಂಡಿದೀಯ. ನಮ್ಮಪ್ಪನು ನನ್ನ ಗಂಡಸು ಅಂತ ಹುಡ್ಸಿದಾನೆ. ಯಾರ ಬಗ್ಗೆ ಮಾತಾಡ್ತಾ ಇದೀರ ಅಂತ ಗೊತ್ತೈತೇನಿಲ್ಲ ನಿಮ್ಗೆ? ಎಲ್ಲ ನಿಮ್ ಖ್ಯಾತೆ ನಮ್ಗೆ ಕೊಡ್ಬೇಕಾದ ಭಾಗದ ಪಟ್ಟೆಲ್ಲ ಕೊಟ್ಬಿಡು, ಈಗ್ಲೇ ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತೀವಿ. ಮುಂದಕ್ಕೆ ಅಲ್ಲ ಕಂಡ್ರಲ್ಲ,
ಆಸ್ತಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ನಮ್ಮಪ್ಪ ಬದುಕಿದಾಗೆ ನೀವು ಆಸ್ತಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ. ಏನೆಲ್ಲ ಮಾಡಿದ್ರಲ್ಲ, ಒಂದೇ ಮನೆಯಲ್ಲಿ ಒಂದೇ ತಾಯಿ ಮಕ್ಕಳ ತರ ಆಡ್ಕೊಂಡು ಬೆಳೆದವರು. ಹಿಂದ್ಗಡೆಯಿಂದ ಚೂರಿ ಹಾಕ್ಬಿಟ್ರಲ್ಲ, ಹತ್ತೂರಲ್ಲಿ ನಮ್ಮಪ್ಪ ತಲೆ ಎತ್ಕೊಂಡು ತಿರುಗ್ದಿರೋ ತರ ಮಾಡ್ಬಿಟ್ರಿ. ಈ ಆಸ್ತಿಗೋಸ್ಕರ ನಮ್ಮ ಅಪ್ಪನ ಗೌರವನ ಹಾಳು ಮಾಡಿದ್ರಲ್ಲ, ತಗೊಂಡ್ರು ಈ ಪತ್ರನ. ಏ ಗೌಡ್ರ ಅಂತ ಗೌಡ್ರನ್ನೇ ಉಳಿಸ್ಕೊಳಕ್ ಆಗ್ಲಿಲ್ಲ, ಇನ್ನ ಕೋಟಿ ಅಂತ ರೂಪಾಯಿ ಆಸ್ತಿ ಕಾಪಾಡ್ತೀರಾ? ಹೋಗ್ರ ನಾಯಿಗೋಳ ಬಂಡ ಬೇಕು ಅಂದ್ರೆ ಲಕ್ಷ್ಮಿ ಎತ್ಕೊಂಡು ನನ್ ಜೊತೆ ಬರ್ತಾರೆ, ಇಲ್ಲ ಅಂದ್ರೆ ಇಲ್ಲ ಬಿದ್ದು ಸಾಯೆ. ಏನಾಯ್ತು ಬಾರ ಕಳ್ಳರ್ ಮಗನೇ, ಕದ್ದು ಹಾಲ್ ಕುಡಿ ಬಂದಿದೀಯಾ? ಬಾ ಪಂಚಾಯ್ತಿಗೆ. ಹೇಳಪ್ಪ ಏನ್ ಹೇಳ್ತೀರಿ ನೀವೆಲ್ಲ? ಹೇಳಿ ಗೌಡ್ರೆ ಹೇಳಿ, ಎಲ್ಲ ವಿಚಾರ ನಿಮ್ಗೆ ಗೊತ್ತಲ್ಲ. ಕರಿಯ ರೀತಿ ಮಾಡೋನಲ್ವಲ್ಲ, ಇದರಲ್ಲಿ ಏನೋ ಮಸಲತ್ತಿದೆ. ಹಾಗಾದ್ರೆ ನಾನು ಹೇಳೋ ಸುಳ್ಳ? ಗೌಡ್ರ ಮನೆ ಕೆಲಸ ಮಾಡೋರೆಲ್ಲ ಒಳ್ಳೆಯವರ? ಹಾಗಾದ್ರೆ ಅವ್ರಿಗೊಂದು ನ್ಯಾಯನಾ? ಏಯ್ ತಾಳು ತಾಳು, ಇನ್ನ ಪಂಚಾಯತಿ ತೀರ್ಮಾನ ಆಗಿಲ್ಲ ನೋಡ್ರಪ್ಪ, ನೋಡಿ ಕೇಳಿ ಕೇಳಿ. ಏನು ಕರಿಯ ಇದೆಲ್ಲ, ಯಾಕೋ ಸುಮ್ಮನೆ ಇದೆಯಾ? ಮಾತಾಡು. ಕರೆಯ ಮಾಡಿದನ್ನ ನಾನೇ ಕಣ್ಣಾರ ಕಂಡಿ ಮಾಡದಲ್ಲ, ಮಾಡ್ಬಿಟ್ ನೋಡು, ಕಾಣದವ್ರು ಮಗ್ನ ನಿಂತವನ ಮಳ್ಳ. ಏಯ್ ಕರಿಯ, ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾಕ್ಲ ಎದ್ರಕೋತಿಯ? ಇರೋ ವಿಷಯ ಹೇಳ. ಹೇಳ ಕರಿಯ. ನಾನೇನು ಮಾಡಿಲ್ಲ ಗೌಡ್ರೆ, ದೇವ್ರ ಮೇಲೆ ಅಣೆ. ನೀವ್ ಹೆಂಗ್ ಹೇಳ್ತೀರೋ ಹಂಗೆ. ಮಳ್ಳನ್ ತರ ಮಾತಾಡ್ತಾನೆ ಬೋಳಿ ಮಗ. ಪಂಚಾಯತಿ ಕಟ್ಟೆಗೆ ಮರುವಾದಿ ಕೊಟ್ಟು ಮಾತಾಡು. ಅಪ್ಪಾಜಿ, ಇವರು ಪಂಚಾಯತಿ ಕಟ್ಟೆಗೆ ನ್ಯಾಯ ಮಾಡಕ್ ಬಂದಿಲ್ಲ, ಇವರೆಲ್ಲ ನಮ್ ಜೊತೆಲಿ ಜಗಳ. ಕರಿಯ ಮಾಡಿರೋ ತಪ್ಪಿಗೆ ಸಾಕ್ಷಿ ಇಲ್ಲ, ಕಣ್ಣಾರ ನಾವೇ ನೋಡಿದ್ವಿ, ಇದಕ್ಕೇನ್ ಹೇಳ್ತೀಯ? ಇಟ್ಕೊಳ್ರ ಅಣ್ಣ. ಈ ಘಟನೆಯಿಂದ ಒಂದಾಗಿದ್ದ ಊರು ಸಂಪೂರ್ಣವಾಗಿ ಎರಡು ಭಾಗಗಳಾಯಿತು. ಎರಡು ಪಕ್ಷಗಳಾಗಿ ಜನ ಜೈಲು ಸೇರಿದರು. ಬನ್ರಮ್ಮ, ಇದನ್ನ ತಗೊಂಡು ನಮ್ ಗಂಡಿರ್ನ ಬಿಡಿಸ್ಕೊಡಿ. ಬುದ್ಧಿ ನಿಮ್ ದುಡ್ಡ ನೀವೇ ಮಾಡಿಕೊಳ್ಳ್ರಮ್ಮ, ತಲೆ ಕೆಡ್ಸಕ್ ಹೋಗ್ಬೇಡಿ. JDP ಪಕ್ಷದವ್ರೆ ನಿಮ್ ಗಂಡಂದಿರೆಲ್ಲ ಬಿಡಿಸ್ತಾರೆ, ಆರಾಮಾಗಿ ಹೋಗಿದ್ ಬನ್ನಿ, ನಾನ್ ಇರ್ತೀನಿ ನಿಮ್ ಜೊತೆ. ನಮ್ ಗಂಡ ಅಂದ್ರು ಹೆಂಗಿದಾರೋ ಜೈಲಲ್ಲಿ ಬಿಡಿಸ್ಕೊಂಡು. ನೋಡ್ರಮ್ಮ, ಯಾರು ತಲೆ ಕೆಡ್ಸ್ಕೋಬೇಡಿ, ಹಾಗೆಲ್ಲ ಜೈಲಲ್ಲಿ ಯಾರಿಗೂ ಕಿತ್ತಾಡಕ್ ಅವಕಾಶ ಕೊಡೋದಿಲ್ಲ. JDP ಪಕ್ಷದವ್ರೆ ಬೇರೆ ಸೆಲ್ಲಲ್ಲಿ ಇದ್ದಾರೆ, CMP ಪಕ್ಷದವ್ರೆ ಬೇರೆ ಸೆಲ್ಲಲ್ಲಿದ್ದಾರೆ. ನೀವು ಆರಾಮಾಗಿ ಹೋಗಿ, ನಾನೇ ಇರ್ತೀನಿ, ಎಲ್ಲರಿಗೂ ವ್ಯವಸ್ಥೆ ನಾನು ಮಾಡಿಸ್ಕೊಡ್ತೀನಿ. ಇಲ್ಲಿ ಕಾನೂನು ಹೇಳ್ದಂಗೆ ಪ್ರಜೆಗಳು ಕೇಳೋದು ಧರ್ಮ. ಈ ರಾಜಕೀಯ ಜಂಜಾಟದಲ್ಲಿ ಕಾನೂನು ಮಾರಾಟ ಹೋಗ್ಬಿಟ್ಟಿದೆ, ತಲೆ ಕೆಡ್ಸ್ಕೋಬೇಡಿ. JDP ಪಕ್ಷದವ್ರು ನಿಮ್ಮ ಗಂಡಂದಿರ ಬಿಡಿಸ್ತಾರೆ, ವಕೀಲರಿರುವುದೇ ನೊಂದ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸೋಕ್ಕೋಸ್ಕರ. ನಿಮ್ಮ ಗಂಡಂದಿರು ನಿಮ್ಮ ಮನೆಗೆ ಬರ್ತಾರೆ, ನೀವು ನೆಮ್ಮದಿಯಿಂದ ಮನೆಗೆ ಹೋಗ್ಬೋದು. ಸ್ವಾಮಿ ನಮಸ್ಕಾರ. ಎರಡು ರಾಜಕೀಯ ಪಕ್ಷಗಳ ಹಿತಾಸಕ್ತಿಗೆ ಮೂರು ಬಲಿಯಾಯಿತು. ಬರ್ಬೇಡ ನಮ್ ಗಂಟೆ ಮೇಲೆ. ಯಾಕೆ? ನೀನ್ ಬೇರೆ ಪಕ್ಷ, ನಾನ್ ಬೇರೆ ಪಕ್ಷ. ಬಂದ್ರೆ ಬಂದ್ರೆ ಕಾಲ್ ಕತ್ರಿಸಿ ಹಾಕ್ಬಿಡ್ತೀನಿ. ಕಣ್ಣ ಮುಚ್ಚೆ ಕಾಡೆ ಗುಳೆ ಉತ್ತಿನ ಮೂರ್ತಿ ಒಳ್ಳೆ ಹೋಯ್ತು ನಮ್ಮ ಅಕ್ಕಿ ನಿಮ್ಮಯ್ಯ ಅಕ್ಕಿ. ಸಂಜನಾ ಪ್ರಜ್ವಲ್ ಬನ್ನಿ ಆಚೆಗೆ, ನಡೆಯ ಮನೆಗೆ ಹೋಯ್ತೀರಾ? ಹೋಯ್ತೀರಾ ಇನ್ನೊಂದ್ ಸರ್ ಅವ್ರ ಮನೆಗೆ ಹೋದ್ರೆ ನಿಮ್ ಕಾಲ್ ಮುರಿದಾಕ್ಬಿಡ್ತೀನಿ. ಅವರೇ ಬೇರೆ ಪಕ್ಷ, ನಾವೇ ಬೇರೆ ಪಕ್ಷ, ಎಷ್ಟು ನಿಮ್ಗೆ ಹೇಳುದು ನಾನು?
ಹೋಯ್ತೀರಾ ಹೋಯ್ತೀರಾ ಇನ್ನೊಂದ್ ಸಲ ಮನೆಗೆ ಕರೆಕ್ಟ್ ಆಗಿ ಹೇಳ ಇಲ್ಲ ಅಂದ್ರೆ ಸರಿಯಾಗಿ ಬೀಳ್ತವೆ. ನೀನೆಲ್ಲ ಕೇಳಕ್ಕೆ ನಮ್ ಚಿಕ್ಕಪ್ಪನ ಮೇದೆಗೆ ಬೆಂಕಿ ಹಚ್ಚಿದ್ದೀನಿ, ಅವನು ಸಿ ಎ ಪಿ ಪಕ್ಷಕ್ಕೆ ಸೇರ್ಕೋತಾನ, ಸೇರ್ಕೊಳ್ಳಿ. ಇವಾಗ ಮೆದೆಗೆ ಬೆಂಕಿ ಹಚ್ಚಿದ್ದೀನಿ, ಬುದ್ಧಿ ಏನಾರ ಕಳಿಲಿಲ್ಲ ಅಂದ್ರೆ ಮನೆಗೆ ಬೆಂಕಿ ಹಚ್ಚಿಬಿಡ್ತೀನಿ. ಅಥು ನನ್ ಮಕ್ಳ ಯಾಕ್ರೋ ಪಕ್ಷ ಪಕ್ಷ ಅಂತ ಸಾಯ್ತೀರಾ? ಅವರೆಲ್ಲ ಚೆನ್ನಾಗೇ ಇದ್ದಾರೆ, ಇಲ್ಲಿ ಹೊಡೆದಾಡ್ ಸಾಯದ್ ನಾವು. ನಮ್ ರಾಜನಿಗೂ ಗೌಡ್ರು ತರ ಊರು ಒಂದು ಮಾಡೋ ಆಸೆ. ಬೇಡ ನೋಡ್ರ, ಮರ್ಯಾದೆಯಿಂದ ಅವ್ರಿಗೆಲ್ಲ ಪರಿಹಾರ ಕಟ್ಕೊಡ್ರ. ಏನೋ ಗುರಸ್ತಾ ಇದೆಯಾ? ಕಟ್ಕೊಡಲ್ಲ. ಏನೋ ಮಾಡ್ತೀಯ ಇವಾಗ, ಏನೋ ಕಿತ್ಕೋತೀಯಾ, ಏನೋ ಮಾಡಕ್ಕಾಗತ್ತೆ ನಿನ್ನ ಹತ್ರ, ಏನೋ ಮಾಡ್ತೀಯಾ. ಇದ್ರೆ ಮಾತಾಡು, ಇದ್ರೆ ಮಾತಾಡ್ಬೇಕು. Yeah.
ಎರಡು ನನ್ನ ಹೆಂಡತಿಯ ಎರಡು ಎರಡು ಜಡೆ ಇದ್ದಂಗೆ ಅಂತ ಹೇಳ್ದೆ ಕಣ ಬಡ್ಡಿದೆ ಬಡ್ಡಿ ಬಡ್ಡಿಗೆ ದುಡ್ಡ ಈಸ್ಕೊಂಡು ಕೇಳ್ದಾಗ ಎಲ್ಲ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಕೊಡ್ಲಾ ದುಡ್ಡ ನಿಮ್ಮ ಅವನ್ ಆಣೆ ಹೂವಿನ ಹತ್ರ ಇಲ್ಲ ಕಾರಣ ಈ ಲೋಪರ್ ನಮಗೆ ಡಿಗ್ರಿ ಆಗ್ಲಿಲ್ಲ ಅಣ್ಣ ಇವನ್ಗೆ ಎಣ್ಣೆ ತೋಗ್ಬಿಟ್ಟು ಮದುವೆ ಮಾಡ ಅಂತ ಕರ್ಕೊ ಹೋಯ್ತಾ ಇದ್ದೀನಿ ಅವ್ರ ಮನೆಯವ್ರ ಏನಾರ ವರದಕ್ಷಿಣೆ ಅಂತ ದುಡ್ಡ ಕೊಟ್ರೆ ಲಕ 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 ಅಂತ ಹೇಳ್ಸಿ ನೀನಿಲ್ಲಾರು ನಿನ್ ಹೆಂಡತಿ ತಕ ಹೋಗಿ ದುಡ್ಡು ಕೊಟ್ಬಿಟ್ಟು ಬರ್ತೀನಿ ಅಂದೆ ಕಾರಣ ಆ ಮಳ್ಳನ್ ಮಗನೇ ಬರೀ ಇದಾಯ್ತು ನೈಸ್ ಮಾಡ್ಕೊಂಡು ನೈಸ್ ಮಾಡ್ಕೊಂಡು ಕೇಳ್ದಾಗೆಲ್ಲ ಕತೆ ಹೊಡಿತಾ ಇದ್ಯಾ ಕೊಡ ಬೋಳಿ ಮಗನೇ ಬುಡ್ಲ ಬರೋ ತಿಂಗಳು ಬರ್ತೀನಿ ಅಸಲು ಬಡ್ಡಿ ಎರಡು ನೋಡಿ ಮಾಡ್ಕೊಂಡಿರಲ್ಲ ಒಂದ್ ಜನ್ಮನ ಚುಂಪುತಗಳಲ್ಲ ಆಪತ್ ಬಂದವ ನಾನು ಅಂತ ಇರ್ಬೇಕಾದ್ರೆ ತಲೆ ಕೆಡ್ಸ್ಕಂದೆ ಈ ನೋಪರ್ ನನ್ ಮಕ್ಳು ಎತ್ತಗೋದ್ರು ನೆಡ ಕೂತ್ಕರಲ್ಲ ಮೊಬೈಲ್ ಅಲ್ಲಿ ಒಳ್ಳೊಳ್ಳೆ ಪಿಕ್ಚರ್ ಹಾಕಿಸ್ಕೊ ಬಂದಿದ್ದೆ ಕಿತ್ತೋಡದ್ರಲ್ಲ ಇವಾಗೆಲ್ಲ ಮಾಡೋದು ಆಪತ್ ಬಂದವ ಅಂತ ನನ್ ಇರ್ಬೇಕಾದ್ರೆ ತಲೆ ಕೆಡ್ಸ್ಕಂದೆ ನನ್ ವ್ಯವಸ್ಥೆ ಮಾಡ್ತೀನಿ ಸುಮ್ನಿರು ಬೆಳಗ್ಗೆ ಬರ್ತೀನಿ ತಾಳು ಅಂದಾಗ್ಲೇ ಅಪ್ಸಕ್ ನಾಗೋಯ್ತು ಯಾವನಿವನು ನಟ ನಟ ಮತ್ತೆ ಒಂಥರ ತಲೆ ಕೆಟ್ಟಾಗ ಮಾತ್ರ ಸುಮ್ಕೊಳ ಮುಂಡದೆ ಆ ಏನ್ ಸಿಂಗರ್ ಆಗಿ ರೆಡಿ ಆಗಿ ಎಲ್ಲ ಖರ್ಚು ಮಾಡಿ ಮನೆ ಕಂಡಿರ್ತದೆ ಅವಾಗ ಹೋಗಿ ನೋಡಿಯ ಮಲ್ಕಂದಾಗ್ಲೇ ಎಲ್ಲ ನೋಡೋದು ಮೊಬೈಲ್ ಕೊಳ್ಳೆ ಇಲ್ಲ ನಾನು ಇವಾಗ ಹೆಣ್ಣು ನೋಡ್ಬೇಕು ಅಷ್ಟೇ ಯಾವ ನೀವು ಹಿಂಗ ಇರ್ತಾನೆ ಒಂಬತ್ತು ಎಂಟು ನಾಲ್ಕು ಸೊನ್ನೆ ಮೂರು ಹಲೋ ಸರ್ ಆಂಬುಲೆನ್ಸ್ ಡ್ರೈವರಾ ಏನಾಯ್ತಾ ಲೋ ಬತ್ತಾದೆ ಸರಿಯಾಗಿರು ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಲೋ ಬಂದೇ ಬಿಡ್ತಕ್ಕಲ್ಲ ಬಾಳ ಎಚ್ಚರಿಕೆಗಿರು ಸಿಗಾಕೊಂಡ್ರೆ ಗೂಳಿ ಗುಮ್ದಂಗ್ ಗುಮ್ 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 ಗುಮ್ಮೆ ಬಿಡ್ತದೆ ನಿಲ್ಸಿ ಸರ್ ಸಮಾಧಾನ ನಿಲ್ಸಿ ಸರ್ ನಿಲ್ಸಿ ನಿಲ್ಸಿ ಗುಹಾಮೇಲೆ ಒಡೆ ಸಿಗಿಸ್ಕೊಂಡ್ ಹೊಡ್ಬಿಟ್ಟ ಏನ್ ನಾಟಕ ಮಾಡ್ತೀರಾ ನನ್ ಗಡ್ಡ ದಾಣೆ ಮಾಡ್ಬಿಟ್ಟು ನನ್ ಮನ್ಸ ಕರಗಿಸ್ಬಿಟ್ಟೆ ಕಣ್ರು ನಾನ್ ಕರ್ಕೊಂಡು ಹೋಗ್ತೀನಿ ಸರಿ ಸರ್ ನಾನ್ ಕರ್ಕೊಂಡು ಬಿಟ್ಟ ಸರ್ ಲೆಫ್ಟ್ ಹೊಡ್ಕೊಳ್ಳಿ ಸರ್ ಲೆಫ್ಟ್ 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 ಹೊಡ್ಕೊಳ್ಳಿ ಅದೇ ಸ್ಟಡಿ 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 ಸರ್ ಸರ್ ರೈಟ್ 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 ಹೊಡ್ಕೊಳ್ಳಿ ಸರ್ ಓಕೆ 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 ಸ್ಟಡಿ ಸ್ಟಡಿ ಈಗ ಸ್ಟಡಿ ಅಂದ್ರೆ ಏನ್ ಸ್ಟಡಿ ಮಾಡ್ಕೊಂಡೆ ಇವನು ಆಂಬುಲೆನ್ಸ್ ರಂಗನಾಥ ಬಾರ್ ಮಾಡ್ಕೊಂಡ್ಬಿಟ್ಟವನಲ್ಲ ಓಣ್ಣಿಂಗೆ ಕಿಡಿಕ ಊದಂಗಾಯ್ತು ಸರ್ ಅಲ್ಲಿ ಮೋರಿ ಕಾಣಿಸ್ತದಲ್ಲ ಅಲ್ಲಿ ಬ್ರೇಕ್ ಹಾಕಿ ಇವ್ ನೋಡಿ ಬ್ರೇಕ್ ಗೇರ್ ಕಡ್ಡಿನೇ ಅಲ್ಲಾಡ್ತಾ ಇದೆ ಎಲ್ರ ಬಾಡಿ ಬಾಡಿದಿಲ್ಲ ಬೀಡಿದಿಲ್ಲ ಆಕ್ಚುಲಿ ಏನಾಯ್ತು ಗೊತ್ತಾ ನಮ್ ಡಿಗ್ರಿಗೆ ಹೆಣ್ಣು ಅಣ್ಣ ಅಂತ ಹೋಗ್ತಾ ಇದ್ದು ನಾನೊಂಚೂರು ಬಡ್ಡಿಗೆ ಸಾಲ ಮಾಡ್ಬಿಟ್ಟಿದ್ದೆ ಬಡ್ಡಿ ಕಟ್ಟಿರ್ಲಿಲ್ಲ ಅವನ್ ಎದುರುಗಡೆ ಸಿಕ್ಬಿಟ್ಟ ಕಾಸು ಕೊಡು ಅಂದ ಎಲ್ಲಿದ್ದಲ್ಲಿ ಇದ್ರೊಳಗೆ ಅದಕ್ಕೆ ಗಾಡಿ ಮೊಬೈಲ್ ಎಲ್ಲ ಕಿತ್ಕೆ ಹೋದ ಏನ್ ಮಾಡದೆ ಅಂತ ಯೋಚನೆ ಮಾಡ್ತಾ ಕುಂತಿದ್ದೆ ಸಡನ್ ಆಗಿ ನಿನ್ ನೆನ್ಪಾದೆ ಅಣ್ಣ ಅದಕ್ಕೆ ಬಡ್ಡಿದನ್ನ ಹೆಂಗಾರ ಮಾಡಿ ಕರ್ಸ್ಬಿಟ್ಟು ಒಂಚೂರು ಡ್ರಾಪ್ ಹಾಕಿಸ್ಕೊಬಿಟ್ರಿ ಹೆಂಗೆ ಅಂತ ಅನ್ಕೊಂಡೆ ಸೇಮ್ ಅದೇ ತರ ಇವ್ನು ಫೋನ್ ಕೊಟ್ಟೆ ನನ್ ಫೋನ್ ಮಾಡ್ದೆ ನೀನ್ ಬಂದೆ ನಿನ್ ಡ್ರಾಪ್ ಕೊಟ್ಟೆ ನಿಜವಾಗ್ಲು ಬಹಳ ಖುಷಿ ಆಯ್ತು ನೋಡಿಲೆ ಇಲ್ಲಿ 100 ರೂಪಾಯಿ ಇದೆ 50 ರೂಪಾಯಿಗೆ ಗಾಡಿ ಪೆಟ್ರೋಲ್ ಹಾಕ್ಸು ಇನ್ನ 50 ರೂಪಾಯಿಗೆ ನಿನ್ ಬಾಡಿ ಕಾಡ್ಸ್ಕೊ ತಗೋ ಇಟ್ಕೊಳ ಬರ ಬರಲ್ಲ ಬಾ ಎಲ್ಗೋ ನಾನು ವ್ಯವಸ್ಥೆ ಮಾಡಿದ ಸುಂದರಲ್ಲ ನೋಡಿ ಪ್ರೀತಿಯ ಪಾರಿವಾಳ ಹರಿ ಓದು ಗೆಳೆಯ ಈ ಜನ್ಮದಲ್ಲಿ ನಿನ್ನ ಮದುವೆ ಆಯ್ಕೆ ಲಕ್ಕಲ್ಲ ಜೀವನ ಪೂರ್ತಿ ನಿನ್ನ ಡಿಗ್ರಿಯ ನೀನೇ ಇಟ್ಕೋಬೇಕಾಯ್ತದೆ ಇವಳು ಯಾಕೆ ಇಲ್ಲಿ ನಿಂತವಳೆ ರಾಜ ಬಂದ
ಇವಳು ಯಾಕೆ ಇಲ್ಲಿ ನಿಂತವಳೆ? ಇವಳು ಯಾಕೆ ಇನ್ನು ಉಳಿತವಳೆ? ಓಹೋ ಯಪ್ಪ, ನಾನು ಇಲ್ಲಿಂದ ಎಸ್ಕೇಪ್ ಆಗದೆ ವಾಸಿ. ಅಯ್ಯೋ ಎಲ್ಲೋದ ಇವನು, ಅಯ್ಯೋ ಎಲ್ಲೋದ ಇವನು. ಮೋಸ್ಟ್ಲಿ ಫ್ಲವರ್ ಗಿವರ್ ಏನ ತರಕ್ ಹೋಗ್ಬಿಟ್ಲ. ಇವಳು ನೋಡಿದ್ರೆ ಈ ರೇಂಜ್ ಮುಳಿತಾವಳೆ. ಅವನೇನಾದ್ರೂ ಬಂದ ಇವಳಗ್ ಒಪ್ಕೊಂಡ್ಬಿಟ್ರೆ ಏನ್ ಮಾಡ್ಲಿ? ನಾನೇ ಇವನಿಗೆ ಫೋನ್ ಮಾಡಿ ಬರಕ್ ಹೇಳ್ಬಿಡ್ಲ? ಬೇಡ ಬೇಡ, ಮೆಸೇಜೆ ಮಾಡೋಣ. ಇವಳೇನ್ ಮಾಡ್ತಾವಳು ಇಲ್ಲಿ? ಭರತ್ನ ಹುಡುಕ್ತಿರ್ಬೇಕು. ಇವಳು ಯಾಕೆ ಇಲ್ಲಿ ಬಂದ್ಲು? ಬಾ ಬಾ, ಭರತ್ ಅಲ್ಲ ಲಕ್ಷ್ಮೀನೆ ಅಂತ ತೋರಿಸ್ತೀನಿ ಇವತ್ತು. ನನ್ನ ಮಗ ಬರ್ತಾ ಬಸ್ ಸ್ಟಾಪಿಗೆ ಬರ್ತೀನಿ. ಈ ನನ್ನ ಮಗನ್ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ನಾನೇ ಹೋಗಿ ಏನಾದ್ರೂ ಮಾಡ್ಬೇಕು. ಫೋನ್ ಕಟ್ ಮಾಡ್ತಾವನಲ್ಲ. ಇವ್ ನೀನ್ ಫೋನ್ ಮೇಲೆ ಫೋನ್ ಮಾಡ್ತಾವನೆ. ಮತ್ತೆ ಮಾಡೋಣ. ಏನಪ್ಪ ಮಾಡ್ಲಿ, ಹೆಂಗಪ್ಪ ಮಾತಾಡಿಸ್ಲಿ? ಬುದ್ಧಿ ಮಗ ಬರುತ್ತಿಲ್ಲ. ಏನೋ ಒಂದು ನಿರ್ಧಾರ ಆಗ್ಲೇಬೇಕು. ಏನ್ ಕಾಯ್ಕೊಂಡು ಕೂತ್ಕೊಂಡ್ರೆ ನನಗಾಗಲ್ಲ. ಏನಾಗುತ್ತೋ ಆಗ್ಲಿ, ನಾನೇ ಹೋಗಿ ಹೇಳ್ತೀನಿ. ಏಯ್, ಎಷ್ಟೋ ಕೊಬ್ಬ ನಿನ್ಗೆ ಅರ್ಥ ಆಗಲ್ವಾ? ಎಷ್ಟು ಅಂತ ಕಾಯ್ಬೇಕು ನಿನ್ಗೆ? ಏನೋ ಇವತ್ ಹೇಳ್ತೀಯ ನಾಳೆ ಹೇಳ್ತೀಯ ಅಂತ ನಾನು ಕಾಯ್ತಾನೆ ಇದ್ರೆ ಕೈ ಬಿಟ್ಟು ಹೋಗೋ ಪ್ಲಾನ್ ನೋಡು. ನಿನಗ್ ನಾನು, ನನಗ್ ನೀನು ಅಂತ ಚಿಕ್ಕ ವಯಸ್ಸಲ್ಲೇ ಫಿಕ್ಸ್ ಆಗೋಗಿದೆ. ಈಗ ನೋಡಿದ್ರೆ ಸಂಬಂಧನೇ ಇಲ್ದಿರೋ ತರ ಓಡಾಡ್ತಿದ್ಯಾ? ಯಾಕೆ, ಹೆಂಗೈತೆ ಮೈಗೆ? ನೀನಂದ್ರೆ ನಂಗೆ ಪ್ರಾಣ ಕಣ್ಲ. ನೀನ್ ಬಿಟ್ಟಿರೋ ಶಕ್ತಿ ನನ್ಗೆ ಇಲ್ಲ ಕಣ್ಲ. ಯಾಕೋ ಅರ್ಥ ಆಗ್ತಿಲ್ಲ, ಯಾಕೋ ನಿನಗ್ ಅರ್ಥ ಆಗ್ತಿಲ್ಲ. ಅರ್ಥ ಆದ್ರೂ ಹೇಳಕ್ ಆಗ್ತಿಲ್ಲ. ಏನೋ ಇವತ್ ಬಂದ್ ಹೇಳ್ತೀಯಾ ನಾಳೆ ಬಂದ್ ಹೇಳ್ತೀಯ ಅಂತ ನಾನು ಕಾಯ್ತಾನೆ ಇದ್ದೀನಿ. ನೀನ್ ನೋಡಿದ್ರೆ ನನ್ ಬಿಟ್ಟು ದೂರ ದೂರ ಹೋಗ್ತಾನೆ ಇದ್ಯಾ? ಕೊನೆ ಸರಿ ಹೇಳ್ತಿದ್ದೀನಿ ಕೇಳಿಸ್ಕೋ, ನಿನ್ ಬಿಟ್ ಬದುಕೋ ಶಕ್ತಿ ನನ್ಗಿಲ್ಲ ಕಣ್ಲ. ಅರ್ಥ ಮಾಡ್ಕೊಳು, ಅರ್ಥ ಮಾಡ್ಕೊಳು, ಅರ್ಥ ಮಾಡ್ಕೊಳು. ನಿನ್ ಯೋಗ್ಯತೆಗೆ ಒಂದೇ ಒಂದ್ ಕಿತ ಐ ಲವ್ ಯು ಅಂತ ಹೇಳಿದ್ಯಲ್ಲ, ಹೇಳು ಹೇಳು. ನೀನಂದ್ರೆ ನನಗ್ ತುಂಬಾ ಇಷ್ಟ ಕಣ್ಲ, ಪ್ಲೀಸ್ ಅರ್ಥ ಮಾಡ್ಕೊಳು. ಕೇಳು ಕೇಳು, ನೀನಂದ್ರೆ ನಂಗೆ ಇಷ್ಟ ಕಣೆ, ನೀ ತುಂಬಾ ಬೈದ್ರು ಪ್ರೀತಿಸ್ತೀನಿ. ವಿಷಯ ಯಾಕೋ ನಾನು ಹೆಂಡ್ರು ನೋಡ್ಬೇಕು ಅನ್ಸತ್ ಕಳ. ಹಲೋ, ನೀನ್ ನೋಡಿದ್ರೆ ಅವಳನ್ನ ಮದುವೆ ಆಗ್ಬೇಕು, ಮಕ್ಕಳು ಮಾಡ್ಬೇಕು ಅಂತ ಕನಸು ಕಾಣ್ತಾ ಇದೀಯ. ಅವಳು ನೋಡಿದ್ರೆ ಲಕ್ಷ್ಮಿ ಆ ರಾಜನ ಜೊತೆ ಹೆಂಗೆಂಗೋ ಸುತ್ತ ಅವಳೆ. ಏನ್ ಹೇಳ್ತಾ ಇದೀಯ ಪಟ್ಟಿ ಮಗನೇ? ಲಕ್ಷ್ಮಿ ಬಗ್ಗೆ ನನಗ್ ಗೊತ್ತಿಲ್ವಾ? ಅವರಿಬ್ರು ಹೆಣ್ಣ ಸಿಗಕ ಇದ್ದಂಗೆ. ನನ್ ನಾಳಿಗೆ ಸುಳ್ಳು ಹೇಳಲ್ಲ ನಾವು. ನೋಡಣ ನೋಡಣ, ಇದು ಇದು ಸುಳ್ಳು ಹೇಳ್ತದಣ. ನೋಡಣ ನೋಡಣ, ನೀನ್ ಲಕ್ಷ್ಮಿ ಕಣ. ನೋಡಣ ನೋಡಣ, ಇದು ನೀನ್ ಲಕ್ಷ್ಮಿ ತಾನೆ. ನೋಡಣ ನೋಡಣ, ಇಲ್ಲಿ ನೋಡಣ ನೋಡಣ, ಇದು ಸಂತೆ ಗೋತ್ ಕುಟ್ಟ ಇನ್ನು ಬರ್ಲಿಲ್ವಾ? ರಾಜಕಾರಣಿಗಳ ಕೊನೆಯ ಆಟ. ನಮಸ್ಕಾರ ಅಣ್ಣ. ಏನ್ ಲಾಭಕ್ಕೆ? ನೀನ್ ನೋಡಿದ್ರೆ ಇಲ್ಲಿ ಎಳ್ನೀರ್ ಕುಡಿತಾ ಇದೀ, ಅಲ್ಲಿ ನಿನ್ ಮಗಳು ಯಾರ ಜೊತೆನೋ ಸುತ್ತಾಡ್ತಾವಳೆ. ಹೇಯ್, ನನ್ನ ಮಗಳೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗಳ ಬಗ್ಗೆ ನೀನ್ ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ. ಅಲ್ಲೇ ಕೊಟ್ಟ ಇಲ್ಲಿ ಪೋನ. ಏನ್ ಹೇಳ್ತಾರ ನಿಜನೆ ಅಂದ್ಲ?
ನನ್ ಕಣ್ಣಲ್ಲಿ ನೋಡಿರತ್ ಕಾಣೋಣ ಇದು. ನಾನ್ ಸುಳ್ಳು ಹೇಳ್ತಾ ಇದೀನಿ ಅಂತ ಅನ್ಸಿದ್ರೆ ನಿನ್ ಮಗಳನ್ ಕರ್ದ್ ಕೇಳು. ನೀವಿನ್ ಒಳ್ಳೆ ಬದೇ ಕಾಣೋಣ. ಲಕ್ಷ್ಮೀ ಲಕ್ಷ್ಮೀ, ಏನಾಯ್ತು ಅಂತ ಬೇರೆ ಕೇಳ್ತೀಯ? ಎಲ್ಲ ನಿನ್ನಿಂದನೇ ಕಡೆ ಆಗಿದ್ದು. ಅವಳು ಎಲ್ಲಿ ಹೋಯ್ತಾಳೆ, ಎಲ್ಲಿ ಬರ್ತಾಳೆ ಅಂತ ಏನಾದ್ರೂ ಗಮನ ಕೊಟ್ಟಿದೀಯ? ಅಮ್ಮ ಮಗಳು ದೇವಸ್ಥಾನ ಹೋದಲ್ಲಿ ಗೊತ್ತಾಯ್ತು ನಿಮ್ಮ ಮಸ್ತತ್ ಏನು ಅಂತ. ಅವಳೇನ್ ತಪ್ಪು ಮಾಡಿದ್ಲು ಅಂತ ಹೊಡಿತಾ ಇದೀರಾ ರೀ? ಅಂತ ಸಂದರ್ಭ ಬಂದ್ರೆ ನನ್ ತಲೆ ತಗ್ದು ನಮ್ಮ ಮನೆ ದೇವರು ಪಂಚಲಿಂಗೇಶ್ವರ ಗುಡಿ ಮುಂದೆ ಇಡ್ತೇನೆ. ಇದು ನನ್ನ ಶಪಥ. ನೀವು ಮಾಡ್ಕೊಂಡಿರೋ ಜಗಳ ದ್ವೇಷ ಹೊಡೆದಾಟಕ್ಕೆ ನಮ್ ಪ್ರೀತಿ ಯಾಕಪ್ಪ ಬಲಿ ಕೊಡ್ತೀಯ? ಚಿಕ್ಕ ವಯಸ್ಸಿಂದ ನಾನು ಅವನು ಓಡಾಡ್ಕೊಂಡ್ ಬೆಳ್ದಿದೀವಪ್ಪ, ನಾನು ಅವನನ್ನ ಪ್ರೀತಿಸ್ತಿದ್ದೀನಪ್ಪ. ನಮ್ಮಿಬ್ರು ಮದ್ವೆ ಮಾಡಪ್ಪ, ಪ್ಲೀಸ್ ಮಾಡಪ್ಪ. ನಿನ್ನೆವರೆಗೂ ನಾಯಿ ಮರಿತರ ಬಾಲ ಮುದ್ರಕೊಂಡಿದ್ದಳು, ಇವತ್ತು ಬಾಲ ಬಿಟ್ಟಾ ಇದೀಯ. ನನ್ನ ಮರ್ಯಾದೆಗೆ ಧಕ್ಕೆ ಬಂದ್ರೆ ರಕ್ತ ಸಂಬಂಧ ಅನ್ನೋದನ್ನು ಮರ್ತು ಕೊಚ್ಚಾಗಿ ಬಿಡಿದ್ರೆ. ನಿನಗೆ ಇಷ್ಟು ಕೊಪ್ಪಿರ್ಬೇಕಾದ್ರೆ ನಾನ್ ನಿನ್ ಮಗಳು, ನಿನ್ ರಕ್ತ ನನ್ ಮೈಯಲ್ಲಿ ಹರಿತಿದೆ, ನನಗೆಷ್ಟಿರ್ಬಾರ್ದು? ನಾನ್ ಹೇಳ್ತಿದ್ದೀನಿ ಕೇಳಿಸ್ಕೋ, ಇದೇ ಮನೆ ಮುಂದೆ ನಿನ್ ಕೈಯಲ್ಲಿ ನಮ್ಮ ಮದ್ವೆ ದಾರಿ ಎರಿಸ್ಕೊಳ್ಳಿಲ್ಲ, ನಮ್ಮ ಮನೆ ದೇವ್ರ ಪಂಚಲಿಂಗೇಶ್ವರದ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಇದೇ ಸತ್ಯ. ಲಕ್ಷ್ಮೀ, ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಮಾತ್ರ ಒಬ್ಬ ಪೆದ್ದನ್ ಕೊಟ್ರು ಸರಿ, ಸಮುದ್ರದ ಆಚೆ ಇರೋ ಪಾನೀರ್ ಕೊಟ್ರು ಸರಿ, ಆ ರಾಜನ್ ಕೊಡೋದಿಲ್ಲ. ಕುಡಿರಿ ಗೌಡ್ರೆ. ಲೈ, ನನ್ನ ಮಗಳನ್ನ ಉಡ್ಸಿದ್ ನಾನು, ಬೆಳೆಸಿದ್ ನಾನು, ತಿನ್ಸಿದ್ ನಾನು, ಆದ್ರೆ ಇವತ್ತು ಅವಳು ನನ್ನ ಮಾತೆ ಕೇಳ್ತಾ ಇಲ್ಲ. ಅವಳ ಆರು ಹೊಟ್ಟಕ್ಕೆ ಇವತ್ತು ಅಂತ್ಯ ಆಡ್ಲೇಬೇಕು. ಹೇಯ್, ಕೊಡ್ಲೇ ಇಲ್ಲಿ ಫೋನು. ಹಲೋ ರಾಮೇಗೌಡ್ರೆ, ನಮಸ್ಕಾರ, ಚೆನ್ನಾಗಿದ್ದೀರಾ? ಅದೇ ಏನಿಲ್ಲ, ನನ್ನ ಮಗಳು ನೋಡೋಕ್ಕೆ ನೀವು ನಾಳೆನೇ ಬರಬೇಕು, ನಾಳೆನೇ ಶುಭ ಕಾರ್ಯ ಮಾಡೋದಕ್ಕೆ ನಮ್ಮ ಜೋಯಿಸ್ ಹೇಳಿದ್ದಾರೆ. ಹೇಯ್, ಕುಟ್ಟ ದಿವಸ ನೀನು. ರಾಮೇಗೌಡ್ರೆ ಹಾಗೆ ಬರ್ತಾ ನಿಮ್ಮ ಮಗನ್ನು ಕರ್ಕೊಂಬಂದ್ಬಿಡಿ, ನಾಳೆನೇ ಶಾಸ್ತ್ರ ಗೀಸ್ತ್ರ ಎಲ್ಲ ಮಾಡಿ ಮುಗಿಸ್ಬಿಡೋಣ. ಬಂದ್ರೆ ಬಕ್ಕಿಟ್ ನನ್ ಮಕ್ಕಳು. ನಮಸ್ಕಾರ ಅಣ್ಣ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಅಣ್ಣ. ತಾತ ಜಮೀನ್ ಪತ್ರ ಕೇಳ್ತಾವನೆ, ಏನ್ ಮಾಡ್ಲಿ? ನಾನೇನೇ ಮಾಡ್ಲಿ, ಹಾಗಾದ್ರೆ ಅವನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ಹೊಡೆದ್ ಗಜ ಬಿಸಾಕಿ. ಯಾರ್ದೋ ಫೋನ್ ಬರ್ತಾ ಇದ್ದಲ್ಲ ಸಾಹೇಬ್, ಹೃದಯ ಇರ್ಬೇಕು. ನನ್ ಟೆನ್ಷನ್ ಅಲ್ಲಿ ನಾನಿದ್ದೀನಿ, ಮಧ್ಯದಲ್ಲಿ ಅಂದೆಲ್ಲಿ ಇಡ್ಲಿ ಇತ್ತ. ಈ ನನ್ನ ಮಗ ಫೋನ್ ಮಾಡಿ ಮಾಡಿ ನನ್ನನ್ನು ಒಳ್ಳೆ ಸಾಯಿಸ್ತಾ ಇದ್ದಾನೆ. ಯಾರ್ದಣ ಫೋನು? ಅದೇ ಕಣ್ಲ, ಅವನೇ ಅಧ್ಯಕ್ಷ, ಅವನಿಗೆ ಕೆಲಸ ಆಗ್ಬೇಕಾದ್ರೆ ಫೋನ್ ಮೇಲೆ ಫೋನ್ ಮಾಡ್ತಾನೆ, ನಮ್ ಕೆಲಸ ಆಗ್ಬೇಕಾದ್ರೆ ಮುಸು ನೋಡಲ್ಲ. ಥೂ, ರಾಜಕೀಯ ಬೇವರ್ಸಿಗಳು ಹೆಂಗೆ ಕಣ್ಲ, ಹಲ್ವೆನ್ಲ ಕುಟ್ಟ. ಸರಿಣ ಬತ್ತೀನಿ. ನೋಡಿದ್ರ ಸಾಹೇಬ್ರೆ ನಿಮ್ ಬೆಲೆ ಎಲ್ಲಿಗಿದೆ ಅಂತ? ನೀವೀಗ್ಲೂ ಅಂತ ಹೇಳಿ ಸಾಯ ತನಕ ನಿಮ್ ಮನೆ ನಾಯಿ ಆಗಿ ಬಿದ್ದಿರ್ತೀನಿ. ಸರಿ ಸಾಹೇಬ್ರೆ, ಆಯ್ತು. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಶೋಭಾನ. ಅಮ್ಮಮ್ಮ
ಅರಮನ ಅವ್ರಿಗೆ ನಡುಮನ ಏನಾಗಿ ನಡೆದಾತ್ರಿ ಕಾಲ್ ಮಾಡ್ಕೊ ಕೂತವನಲ್ಲ. ಈ ಡಬ್ಬ ನನ್ನ ಮಗ ಯಾಕೆ ಫೋನ್ ಮಾಡ್ತದೇನು? ಹಲೋ ಹಲೋ ಸರ್, ಆಂಬುಲೆನ್ಸ್ ಸರ್ ಸರ್? ಹಾಂ ಸರ್, ನಾನು ಸರ್ ಅದೇ ಬತ್ತಿನ ತಾಳು ಅಂತ ಅವಾಗವಾಗ ಫೋನ್ ಮಾಡ್ತೀನಲ್ಲ ಸರ್. ಹಾಂ ಸರ್, ಸಿದ್ದಿಗೌಡನ ದೊಡ್ಡಿಯಿಂದ ಸರ್. ಸರ್ ನಮ್ಮ ಮತ್ತೆಗೆ ಎರ್ಗೆ ನೋವು ಜಾಸ್ತಿ ಆಗ್ಬಿಟ್ಟಿದೆ ಸರ್, ಬೇಗ ಬನ್ನಿ ಸರ್. ಸಾವು ಬದುಕಿನ ನಡುವೆ ಓಡಾಡ್ತಾಳೆ, ಬೇಗ ಬನ್ನಿ ಸರ್. ಬರ್ತಾಯಿದ್ದೀನಿ. ಇಡ ಆಯ್ತು ಸರ್, ಆಯ್ತು ಸರ್. ಕತ್ತೇನ ನಮಗ ಬಿಟ್ರೆ ನನ್ನ ಜೀವನ ಪೂರ್ತಿ ಗಂಡು ಬಜೆ ಆಗ ಮಾಡ್ಬಿಡ್ತಾನೆ ನನ್ನ ಮಗ. ಆಕ್ಸಿಡೆಂಟು, ಪ್ರೆಗ್ನೆಂಟು, ಡೆಲಿವರಿ ಇದೇ ಆಗೋಯ್ತು. ನಾವು ಡೆಲಿವರಿ ಮಾಡೋದು ಯಾವಾಗ ಅಕ್ಕ? ಅದೇನು ನೋಡಕ್ಕ, ನನ್ನ ಮಗ ಕತ್ತಲ್ಲಿ ಕರಡಿ ಬಿಡೋಕೆ ಬಿಡಲ್ಲ ಅಂತ ಚಿನ್ನ. ಹಲೋ ಹಲೋ ಸರ್. ಹಲೋ, ಏ ಏನಾ ಸರ್, ಎಲ್ಲಿ ಬರ್ತಾ ಇದ್ದೀರಿ ಸರ್? ಏ ಬರ್ತಾ ಇದ್ದೀನಿ ನೀರವ್, ಎಲ್ಗ ಬರ್ಬೇಕು ಸರ್? ಈಗ ತಾನೇ ಹೇಳದ್ನಲ್ಲ ಸರ್, ಸಿದ್ದೇಗೌಡನ ದೊಡ್ಡಿ ಅಂತ. ಏ ಅದೇನು ಇಲ್ಲಿದ್ಯಾ, ಬರ್ಬೇಕು ಡಾ ಫೋನ. ಬೇಗ ಬನ್ನಿ ಸರ್. ಡಾರ್ಲಿಂಗ್, ನಂಗೆ ಯಾಕೋ ಮೂಡ್ ಆಫ್ ಆಗ್ಬಿಟ್ಟ ನನ್ನ ಮಗ, ಸ್ವಿಚ್ ಆಫ್ ಮಾಡ್ಬಿಡ್ತೀನಿ ಇರು. ಇವತ್ತು ನೀವು ಏನಾದ್ರು ಫಸ್ಟ್ ನೈಟ್ ಮಾಡಲ್ಲ ಅಂದರೆ ಇದೆ ಲಾಸ್ಟ್ ನೈಟ್ ಆಗ್ಬಿಟ್ಟು. ತಾಯಿ ಮಗು ಇಬ್ರಿಗೂ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ಅಣ್ಣ? ನಾನು ಇರ್ಬೇಕಾದ್ರೆ ನಿನ್ನ ಯಾವ್ದಕ್ಕೂ ಟೆನ್ಷನ್ ಮಾಡ್ಕೊಬೇಡ, ನಿನ್ನ ನಡೆಯಣ, ನಿನ್ನ ನಡೆಯಣ ಒಳಗೆ ನಡೆ. ಏನಾಯ್ತಲ್ಲ, ಫೋನ್ ಮಾಡಿದ್ದೆ ಆಂಬುಲೆನ್ಸ್ಗೆ? ಕುಲು ಕುಲು ಕುಲು, ನೀನು ಮುಂದೆ ಕಶ್ಮಿಕ ಪುಂಗಣ್ಣನೂ ಇಲ್ಲ. ಬರ್ತಾ ಇದ್ದೀನಿ ಅಂತ ಹೇಳಿ ಸ್ವಿಚ್ ಆಫ್ ಬರ್ತಿದ್ದೆ ಕಲ. ನಾನು ಇದೀನಿ, ಸುಮ್ಮನೆ ಇರು, ನೋಡೋಣ ಇರು. ನನಗೆ ಗೊತ್ತಾಗ್ತಾ ಇಲ್ಲ ಕಲ, ಏನ್ ಮಾಡೋದು ಅಂತ. ತಾಯಿ ಮಗಳು ಸತ್ತೋದ್ರು ಅಣ್ಣ. ಅಯ್ಯೋ, ನಿಂಗೆ ಅದಕ್ಕೆಲ್ಲ ಹೇಳೋದು ತಮಾಷೆ ಮಾಡೋ ವಿಷಯದಲ್ಲಿ ತಮಾಷೆ ಮಾಡು ಅಂತ. ನೋಡೀಗ ನೀನ್ ಮಾಡೋ ತಮಾಷೆಯಿಂದ ಎರಡು ಜೀವ ಆಗುವೆ. ಬಿಟ್ಬಿಡ್ಲಾ ಇದೆಲ್ಲ, ಇನ್ನೆಲ್ಲಾದ್ರೂ ಬಿಟ್ಬಿಡು. ದೇವರು ಸರಿಯಾದ ಶಿಕ್ಷೆ ಕೊಟ್ಟ, ಸರಿಯಾದ ಶಿಕ್ಷೆ ಕೊಟ್ಟ. ಅದ್ಕೆ 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 ಏನ್ ರಾಮೇಗೌಡ್ರೆ, ಬಹಳ ದಿನ ಆದ್ಮೇಲೆ ಮನೆಗೆ ಬರ್ತಾ ಇದ್ದೀರಾ, ಬಹಳ ಸಂತೋಷ. ನಮಸ್ಕಾರ ಗೌಡ್ರೆ, ಕೂತ್ಕೊಳ್ಳಿ. ನಮಸ್ಕಾರ ಅಮ್ಮ. ಅಪ್ಪ, ಯಾಯಿ ಹುಡುಗಿ ನಮ್ ಪಕ್ಕದ ಮನೆ ಆಂಟಿ ಇದ್ದಾಗೆ ಇದ್ದಾಳೆ. ಲೋ, ಅದು ಆಂಟಿ ಅಲ್ಲ ಕಣೋ, ಹುಡುಗಿ ತಾಯಿ. ಸುಮ್ನಿರೋ ಅಪ್ಪ. ಯಾವ್ದಪ್ಪ ಮನೆ? ನಮ್ ಮನೆ ಟಾಯ್ಲೆಟ್ ಇದೆ. ಏಯ್ ಸುಮ್ನಿರೋ, ಏನೆಲ್ಲ ಮಾತಾಡ್ತಾ ಇದೀಯಲ್ಲೋ, ಸ್ವಲ್ಪ ಗಂಭೀರವಾಗಿರೋದ್ ಕಲ್ತ್ಕೊಳೋ. ಅಪ್ಪ ಹಾಲು ಹೊಟ್ಟೆ ಹಸಿತಾ ಇದೆ. ಬರುತ್ತೆ ಬರುತ್ತೆ, ಎಲ್ಲೋದ್ರು ಹಾಲು ಹಾಲು ಅಂತಲ್ಲೇ ಇರ್ತೀಯಲ್ಲೋ, ಸ್ವಲ್ಪ ಸಮಾಧಾನ ಮಾಡ್ಕೊಳೋ. ಬರುತ್ತೆ ಹಾಲು ಬರುತ್ತೆ, ಸುಮ್ನಿರೋ ಸುಮ್ನಿರೋ. ಸಲಿಯ ಲಕ್ಷ್ಮಿಗೆ ಹಾಲು ತರ ಕೇಳು. ಹಾಲು ತಗೋಬಮ್ಮ, ಮಾಡ್ಬೇಕು. ಹೇ ಸುಮ್ನಿರೋ. ಬೇಡ ಅಪ್ಪ, ಬೈಯುತ್ತೆ. ಗೌಡ್ರೆ ಏನಾಯ್ತು? ಗೌಡ್ರೆ ಈ ಸಂಬಂಧ ಸರಿ ಬರಲ್ಲ ಅನ್ಸುತ್ತೆ. ಹಾಲು ಉಪ್ಪಾಗಿದೆ ಅಪ್ಪ, ಸ್ವೀಟ್ ಆಗಿದೆ. ಈಗಲೇ ಹಾಲಿನಲ್ಲಿ ಉಪ್ಪಾಕ್ ಕೊಟ್ಟಿದ್ದಾರೆ, ಮುಂದೆ ಹಾಲಿನಲ್ಲಿ ವಿಷ ಹಾಕೋದಿಲ್ಲ ಅಂತ ಯಾವ ಗ್ಯಾರಂಟಿ? ಹೌದೌದು, ಈ ಸಂಬಂಧ ನಮಗೆ ಬೇಕಾಗಿಲ್ಲ, ನಾವಿನ್ ಬರ್ತೀವಿ. ಲಕ್ಷ್ಮಿ ಏನ್ ಮಾಡ್ದೆ ನೀನು? ಕಷ್ಟಪಟ್ಟು ನಾನು ಮಂಡ್ಯ ಮದ್ದೂರು ಕೆಸ್ತೂರು ಕೆರೆಗೋಡಿಂದ ಒಳ್ಳೆ ಸಂಬಂಧ ಹುಡುಕಂದ್ರೆ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ನನ್ನ ಮಾನ ಮರವಾದೆ ತೆಗಿತೀರೋ? ಇಷ್ಟೆಲ್ಲ ಆಯ್ತಾ ಇರೋದು ಎಲ್ಲ ನಿನ್ನಿಂದನೆ. ಇನ್ನೊಂದ್ಸರಿ ಒಳ್ಳಿಂಗ್ ಮಾಡಿದ್ರೆ ಅಪ್ಪ ಅಮ್ಮಂಗ್ ಯಾಕೆ ಹೊಡಿತಿದ್ಯಾ? ನೀನೆ ನನ್ ಮೇಲೆ ಕೋಪ ಇದ್ರೆ ನನಗ್ ಹೊಡಿ, ಅಮ್ಮಂಗ್ ಯಾಕೆ ಹೊಡಿತಿದ್ಯಾ? ಈಗೇನು ಬಂದಿರೋ ಗಂಡ ಮುಂದೆ ಈ ಅಂತ ಅಲ್ಕಿಸ್ಕೊಂಡು ನಿಂತ್ಕೊಳ್ಬೇಕು ತಾನೆ? ನಿಂತ್ಕೊಳ್ತೀನಿ, ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೋ, ನಾನ್ ಮದ್ವೆ ಆಗದ್ ರಾಜನ್ನೇ. ರಾಜ 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 ರಾಜ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಂದಂಗೆ ಇವ್ ನಮ್ ಮಗ ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಮೊನ್ನೆ ತಾನೇ ಬಂದ. ಹಾಯ್ ಅಂಕಲ್, ಹೌ ಆರ್ ಯು? ಲಕ್ಷ್ಮಿ ಶರ್ಬತ್ ತಗೊಂಬರಮ್ಮ. ಗೌಡ್ರೆ ನನ್ನ ಒಬ್ಳೆ ಮಗಳು, ಜ್ಯೇಷ್ಠ ಪುತ್ರಿ, ಚಂದುಳ್ಳಿ ಚೆಲುವೆ, ಲಕ್ಷ್ಮಿ ಅಂತ ಹೆಸರು. ನೋಡಪ್ಪ ಮಗನೇ, ನಿಮ್ ಮದುವೆ ಆಗೋ ಹುಡುಗಿ ಇವಳೆ ಕಣ. ವಾಟ್, ಇವಳ ಹುಡುಗಿನಾ? ನೋ, ದಿಸ್ ಇಸ್ ರಾಂಗ್.
ದಿಸ್ ಇಸ್ ವೆರಿ ಹಾಟ್ ಅಂಡ್ ಸೆಕ್ಸಿ. ನೀವು ಟಸ್ಸು ಪುಸ್ಸು ಅಂತಾರ ನೋಡಿದ್ರೆ ನನ್ನ ಮಗಳು ನಿಮ್ಗೆ ಇಷ್ಟ ಆಗಿದ್ದಾಳೆ ಅನ್ಸುತ್ತೆ. ಅಂದಾಗೆ ಮದುವೆ ಯಾವಾಗ ಇಟ್ಕೊಳ್ಳೋಣ? ವಾಚ್ ಮದುವೆ ನೋ, ಒಂದೇ ಒಂದ್ ರಿಂಗ್ ಚೇಂಜ್ ಮಾಡ್ಕೊಂಡು ಫಾರಿನ್ಗೆ ಸುಯಿ. ಹಂಗಲ್ಲ ಕಣ, ನಮ್ ಇಂಡಿಯಾದಲ್ಲಿ ನಮ್ದೇ ಆದ ಸಂಪ್ರದಾಯ ಐತೆ, ಆತರ ಮಾಡ್ಕೋಬೇಕು. ಅಂದಂಗೆ ಗೌಡ್ರೆ, ನನ್ ಮಗ 15 ದಿನ ಇಲ್ಲಿ ಇರ್ತಾನೆ, ಆಮೇಲೆ ಪುನಃ ಫಾರಿನ್ ಹೋಗ್ತಾನೆ. ಅಷ್ಟರಲ್ಲಿ ಕಾರ್ಯ ಮಾಡಿ ಮುಗಿಸ್ಬಿಡ್ಬೇಕು ಗೌಡ್ರ ನೀವು. ಬೇಗ ಬೇಗ ಆಗಿಯೋ ಏನ್ಲಾ ಮಾಡ್ತಾ ಇದೀಯಾ ಅಲ್ಲಿ? ಮದುವೆ ಕೆಲಸ ಮಾಡೋದ್ ಬಿಟ್ಟು ಇದನ್ ಮಾಡಕ್ಕೆ ಅರ್ಜೆಂಟ್ ಇತ್ತ? ಪೆಟ್ರೋಲ್ ಬಂಕ್ ಶುರು ಮಾಡೋದಕ್ಕೆ ಇನ್ನು ಟೈಮ್ ಇದೆ, ನಾನು ಹೇಳ್ದಾಗ ಶುರು ಮಾಡು, ಗೊತ್ತಾಯ್ತಾ? ಏನೋ ಪೆಟ್ರೋಲ್ ಬಂಕ್? ನೀನ್ ಯಾವತ್ ನಿನ್ ಮಗಳನ್ ಬೇರೆ ಕೊಟ್ಟ ಅವತ್ತೆ ಮಗೇನಿದ್ರು? ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ. ನಿನ್ನ ಮಾವ ಆಗ್ಬೇಕು, ನಿನ್ ಮಗಳು ನನ್ನ ಹೆಂಡ್ರ ಆಗ್ಬೇಕು, ನಾನ್ ನಿಮ್ಮ ಮನೆಯವಳೆ ಆಗ್ಬೇಕು ಅಂತ ನಾನು ಎಷ್ಟೆಲ್ಲ ಕಲ್ಸ್ಕೊಂಡಿದ್ದೆ. ಆದ್ರೆ ನೀನು ಚಪ್ಪಲಿ ಬಿಡೋ ಜಾಗದಲ್ಲಿ ನನ್ ಬಿಟ್ಬಿಟ್ಟಿಯಲ್ಲ, ಅವತ್ತ ನಿನ್ನೊಂದು ದುಷ್ಮನ್ ಆಗೋದೆ. ನನ್ನ ಮಗನೇ, ಕೊನೆಗೂ ನಿನ್ನ ಆಯ್ ಬುದ್ಧಿ ತೋರಿಸ್ಬಿಟ್ಟಲ್ಲ, ನಿನ್ನ ವಾಸ ಕಾಕೊಡ್ತೀನಿ ನಿನ್ನ. ನನ್ನ ಮನೆ ಅನ್ನತ್ತಿಂದ ನನಗೆ ಚೋರಿ ಆಗ್ತೀಯಲ್ಲ, ಏನ್ ಮಾಡ್ತಿ ನೋಡ್ತಾ ಇರು. ಇದನ್ನ ಮಗ ಬೇರೆ ಫೋನ್ ತೆಗಿತಾ ಇಲ್ಲ. ನಿನ್ನಿಷ್ಟು ಫೋನ್ ಎತ್ತದೆ ಇದ್ದಾಗ್ಲೇ ನೀನ್ ಅರ್ಥ ಮಾಡ್ಕೋಬೇಕಾಗಿತ್ತು, ಇವತ್ತೇ ನಿನ್ ಗೌಡ್ಗೆ ಮುಗಿತ್ತು ಅಂತ. ಬಾಲ ಮುದ್ರಕೊಂಡು ಹೋದ್ರೆ ಸರಿ, ಇಲ್ಲ ಅಂತ ಅಂದ್ರೆ ನರಸಿಂಹ ಹೆಸರು ಇವತ್ತಿ ಮಣ್ಣಲ್ಲಿ ಮುಚ್ಚ್ಬಿಡ್ತೀನಿ. ನಿನಗೇನ್ ಮಾಡ್ಬೇಕು ಅಂತ ಗೊತ್ತು? ಮುಂದೈತೆ ನಿನಗ್ ಮಾರಿ ಒಬ್ಬ, ಈ ನರಸಿಂಹೇಗೌಡನ್ ಕೆಣಕ್ತವ್ರು ಯಾರು ಉಳ್ದಿಲ್ಲ. ಹಲೋ, ಎಲ್ಲಿದ್ಯಾ? ಯಾಕೆ, ಏನಾಯ್ತು? ನೀನ್ ಎಲ್ಲಿದ್ರೂ ಪರವಾಗಿಲ್ಲ, ಈಗ್ಲೇ ಪಂಚಲಿಂಗೇಶ್ವರ ದೇವಸ್ಥಾನದ ಹತ್ರ ಬಾ, ನಾನು ಅರ್ಜೆಂಟ್ ಆಗಿ ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಸರಿ ಆಯ್ತು, ಬರ್ತೀನಿ ಬಾ. ಓಕೆ. ಯಾಕೆ ಲಕ್ಷ್ಮಿ, ಏನಕ್ಕೆ ಕಳ್ತಾ ಇದೀಯಾ? ಏನಕ್ಕೆ ಕಳ್ತಾ ಇದೀಯಾ? ಏನಾಯ್ತು ಹೇಳು. ನಾನ್ ಸತ್ ಹೋಗ್ತೀನಿ ರಾಜ, ನಿನ್ ಬಿಟ್ ಬದ್ಕೋ ಶಕ್ತಿ ನಂಗೆ ಇಲ್ಲ ಕಣೋ. ಅಯ್ಯೋ ಕೇಳಿಲಿ, ಮೊದ್ಲು ಅಳದ್ ನಿಲ್ಸಿ ಏನಾಯ್ತು ಹೇಳು ಹೇಳು. ಸರಿ, ಏನಾಯ್ತು? ನಮ್ಮಪ್ಪ ನನಗ್ ಮದ್ವೆ ಫಿಕ್ಸ್ ಮಾಡಿದಾರ ಕಣೋ, ನನಗ್ ನಿನ್ ಬಿಟ್ ಬದ್ಕೋ ಶಕ್ತಿ ಇಲ್ಲ ರಾಜ. ನಿನ್ ಜಾಗದಲ್ಲಿ ನಾನ್ ಇನ್ನೊಬ್ಬರನ್ನ ಯೋಚನೆ ಕೂಡ ಮಾಡಕ್ ಆಗಲ್ಲ. ನೀನ್ ಏನ್ ಮಾಡ್ತೀಯಾ ನನಗ್ ಗೊತ್ತಿಲ್ಲ. ನಮ್ಮ ಮದ್ವೆಯಿಂದ ಇಡೀ ಊರು ಒಂದಾಗ್ಬೇಕು, ನಮ್ಮ ಹಿರಿಯರೆಲ್ಲ ಸೇರಿ ನಮ್ಮ ದಾರಿ ಏರಿಬೇಕು. ಆಯ್ತು ಲಕ್ಷ್ಮಿ, ನೀನ್ ಹೇಳ್ದಂಗೆ ಇಡೀ ಊರನ್ನೇ ಒಂದ್ ಮಾಡಿ ನಾನು ನಿನ್ ಮದ್ವೆ ಆಗ್ತೀನಿ. ಓಕೆನಾ? ಹ್ಯಾಪಿನಾ? ಸರಿ. ಓಂ ಶತಮಾನಂ ಬೋಧಿಸತೇಂದ್ರಿಯ ಪುರುಷಾಯ ಪ್ರತಿಷ್ಠತೆ ಓಂ ಶಿವಾರ್ಪಣಮಸ್ತ. ಏನೇ ಆದ್ರೂ ನಾನು ನಿನ್ ಕೈ ಬಿಡಲ್ಲ ಲಕ್ಷ್ಮಿ. ಏನ್ ಮಾಡ್ಲಿ, ಹೆಂಗ್ ಊರ್ನೆಲ್ಲ ಒಂದ್ ಮಾಡೋದು? ಲಕ್ಷ್ಮಿ ಬೇರೆ ಮಾತ್ಕೊಂಡ್ಬಿಟ್ಟಿದೀನಿ. ಬಾ ಶಂಕರ, ಯಾಕೋ ಬೇಜಾರಾಗಿದ್ಯಾ? ನಿನ್ನ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಹೇಳೋ. ಯಾರು ಇಲ್ಲ ಮನೆಯಲ್ಲಿ? ನಮ್ಮೂರಿನ ಗೌಡ ಬೆಂಕಿ ಸರ್ಕೊಂಡು ಊರಿನ ಜನ ಎಷ್ಟು ಮೋಸ ಮಾಡ್ತಾರೋ ಗೊತ್ತೇನು? ಸರ್ಕಾರದಿಂದ ಬರೋ ಸಣ್ಣ ಸಣ್ಣ ಸವಲತ್ತುಗಳನ್ನ ನರಭಕ್ಷಗಳು ನಾಯಿಗಳ ತರ ತಿಂತಾವ್ರೆ.
ಏನ್ ಹೇಳ್ತಿದ್ಯೋ? ನಂಬಿಕೆ ಬರ್ತಾ ಇಲ್ವಾ? ನಮ್ಮೂರಿನ ಸಿದ್ದ ಕಣೋ ಅವನು ಆತ್ಮಹತ್ಯೆ ಅಂತ ಹೇಳ್ಬಿಟ್ಟು ಊರಿನ ಜನರನ್ನೆಲ್ಲ ನಂಬಿಸಿದ್ದ. ಆದ್ರೆ ಅದು ಆತ್ಮಹತ್ಯೆ ಅಲ್ಲ, ಕೊಲೆ. ಏನು ಕೊಲೆ? ಆ ಗೋಡ ಮಾಡಿಸಿದ್ದು. ಇದು ನಂಬಿಕೆ ಬರ್ತಾ ಇಲ್ಲಲ್ವಾ? ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ನೋಡು, ಚೆಕ್ ಮಾಡು. ಆ ನನ್ನ ಮಕ್ಕಳು ಮಾಡಿರೋ ಕೆಲಸ ನೋಡು. ಅವ್ರು ಮಾಡಿರೋದು ಒಂದಾ ಎರಡ? ಇಷ್ಟೊಂದು ಮೋಸನ ಇಷ್ಟೆಲ್ಲ ಆಗಿದೆಯಾ ಅವ್ರಿಗೆಲ್ಲ? ಇಲ್ಲಿ ಒಳ್ಳೆತನಕ್ಕೆ ಹಸಿವಿಗೆ ಬೆಲೆ ಇಲ್ಲ ಕಣೋ. ಆ ಗೌಡ ಬೆಂಕಿದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅವ್ರ ಪಾಪದ ಕೂಡ ಇವತ್ತಿಗೆ ತುಂಬಿತು. ಲೋ, ನಾನು ಇವಾಗ ಏನ್ ಮಾಡ್ಬೇಕು ಹೇಳೋ? ಇವತ್ತು ಟೈಮ್ ಆಗಿದೆ, ನಾಳೆ ಡೈರೆಕ್ಟ್ ಆಗಿ ಡಿ ಸಿ ಆಫೀಸ್ಗೆ ಹೋಗೋಣ. ಪೊಲೀಸರೆಲ್ಲ ಗೌಡ ರೇಂಜಲ್ಲಿ ತಂದ್ಬಿಟ್ಟಿದ್ದಾರೆ. ಆಯ್ತಾ? ಹಲೋ, ಎಮರ್ಜೆನ್ಸಿ ಹೇಳೋ. ಎಲ್ಲಿದ್ಯಾ? ಮನೇಲಿ ಇದೀನಿ ಹೇಳೋ. ಇವತ್ತು ನಮ್ಮ ನಾಗನ ಬರ್ತಾನೆ ಕಣೋ, ಫುಲ್ ಪಾರ್ಟಿ. ಚಿಂಗ್ ಚಾಕ್ ಚಿಕ್ ಚಿಕ್ ಬರ್ತೀವಲ್ಲ ಹೇಳು. ಸರಿ, ಬರ್ತೀನಿ ಬಿಡು. ಬೇಗ ಬಾ, ಬೇಗ ಬಾ, ಟೈಮ್ ಆಗುತ್ತೆ. ಬೇಗ ಬಾ. ಓಕೆ, ಬಾ ಬಾ ಬಾ. ನನ್ನ ನನ್ನ ತಾತ ಯಾಕೋ ಒಬ್ಬನೇ ಯೋಚನೆ ಮಾಡ್ಕೊಂಡು ಕುಂತವನಲ್ಲ. ತಾತ ಯಾಕೆ? ತಾತ ತಾತ ಏನೇ ಕಳ್ತಾ ಇದೀಯಾ ಮಗನೇ? ಏನಾಯ್ತು ತಾತ? ಇವ್ರ ಮೊದಲಾಗ ಆಗುತ್ತೋ ಎಲ್ಲೋ ಅಂತ ದಿನೇ ದಿನೇ ಅದೇ ಕೊರಗಲ್ಲಿ ಕೊರಗ್ತಾ ಇದ್ದೀನಿ. ತಾತ ಮಗ, ನಂದೊಂದು ಆಸೆ ನಡೆಸ್ಕೊಡ್ತೀಯ ಅಪ್ಪ? ಏನು ತಾತ? ಮತ್ತೆ ನಮ್ಮ ಕುಟುಂಬ ಈ ಊರು ಒಂದಾಗಬೇಕು, ಆವಾಗಲೇ ನನ್ನ ಜೀವ ಹೋಗಬೇಕ. ಈ ಒಂದು ಆಸೆ ನಡೆಸ್ಕೊಡ್ತೀಯ ಅಪ್ಪ? ಆಯ್ತು ತಾತ, ನಡೆಸ್ಕೊಡ್ತೀನಿ ತಾತ, ನಡೆಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಈ ಊರ್ನ ಹಾಳು ಮಾಡಕ್ ಬಿಡಬಾರ್ದು. ಬಂದಕಲ ಫಸ್ಟ್ ಆ ನರಸಿಂಹಗೌಡ ಬೆಂಕಿನ ಬಂದಕಲ ಹತ್ಕೊಂಡು ಹತ್ಕೊಂಡು ಶಂಕರ ಮಾಡ್ಲೇಬೇಕು. ಊರವ್ರ ಸೇವೆ ಮಾಡ್ಕೊಂಡು ನಿಂತಿದ್ಯಲ್ವಾ ನೀನು? ಇವತ್ತು ನಿನ್ ಸೇವೆ ಮಾಡಕ್ ಇಡೀ ಊರವರೇ ಬರ್ಬೇಕು. ಲೇ, ಯಾಕ್ಲೆ ಹಿಂಗ್ ಹೊಡೆಯ್ತಿದಿ? ಶಂಕರ ತಗೊಂಡಂತೆ ಬರ್ಲ ಹೋಗುಮ. ಹೌದಾ? ನಡಿ ನಡಿ ನಡಿ. ಇವತ್ತು ನಾನು ನೀನ ನೋಡೇ ಬಿಡ್ತೀನಿ. ಬಂದ್ರಲ್ಲ ಶಂಕರ ಕೋಲೆ ಅವರಪ್ಪ, ನನ್ನ ಮೇಲೆ ಹಾಕಿ ಇಲ್ಲಿ ಕಾಂಡು ಶೋಕಿ ಮಾಡ್ತಾ ಇದೀಯೋ ಮಗನೇ? ಆಟೋ ಶಂಕರನ ಕೊಲೆ ಮಾಡಿದ್ಯಾರು ಅಂತೂ ಗೊತ್ತು, ನಿನ್ನ ಜೈಲಿ ಕಳಿಸೋದು ಗೊತ್ತು. ನಿನ್ನ ಅಡ್ಡಕ್ಕೆ ಬಂದೇನೆ ಇವತ್ತು, ಅದೇನ್ ಕಿತ್ಕಾತ ಕಿತ್ಕೊಳ್ಳಲ್ಲ. ಗೌಡ ಗೌಡ ಗೌಡ, ನಿನ್ ಸಾವು ನೀನೇ ಹುಡ್ಕೊಂಬಂದು ಇವತ್ ನನ್ ಕಾಲ್ಕ ಕಡೆ ಬಂದ್ಬಿಟ್ಟಿದ್ಯಾ ಗೌಡ, ಇವತ್ ನಿನ್ನ ಇಲ್ಲೇ ಸಮಾಧಿ ಮಾಡ್ಬಿಡ್ತೀನಿ. ಇವತ್ತೆಲ್ಲದ್ ನಾಯಿ ನೀನು, ನನಗೆ ಆಪಿಕ್ ಬಿಟ್ಟಲ್ಲ ನೀನು. ಹೇ ಹಾ ಆ
ಶಾಹಿ ಪಕ್ಷ ಅನ್ಕೊಂಡು ಇಡೀ ಊರೂರನ್ನೇ ಹಾಳು ಮಾಡ್ಬಿಟ್ರಲ್ಲ ಕಚಡ ನನ್ನ ಮಕ್ಕಳ ಸಾಕಿರೋ ನಾಯಿಗಳನ್ನ ನಿನಗೆ ಮೋಸ ಮಾಡಿದ್ದು ಇನ್ನ ಮೇಲಾದ್ರೂ ಮಂಚ ಆಗು ಅಪ್ಪ ಅಪ್ಪ ನಾನು ಅವ್ರ ಜೊತೆ ಆಟ ಆಡ್ಲ ಅಪ್ಪ ಅಯ್ಯೋ ಚಿನ್ನ ಹಂಗೇನು ಇಲ್ಲ ಆರಾಮಾಗಿ ಆಟ ಆಡ್ಕೋ ಹೋಗಿ ನಿಮ್ಗೆ ಯಾರು ಹೊಡೆಯೋದಿಲ್ಲ ಹೋಗಿ ಆಟ ಆಡಿ ಇಷ್ಟು ದಿನ ರಾಜಕೀಯ ಮಾಡ ಸಾಕು ಇನ್ಮೇಲೆ ಒಂದಾಗಿರೋಣ ಮಗ್ಳೆ ಹತ್ತೂರ್ ನೋಡತ್ತರ ಊರ್ ಜನರೆಲ್ಲ ಸೇರಿಸಿ ಹಿಂದೆ ಯಾರು ಮಾಡಿರಬಾರ್ದು ಮುಂದೆ ಯಾರು ಮಾಡಬಾರ್ದು ಆ ರೀತಿ ಮಾಡ್ತಾ ಇದೀನಿ ಅಪ್ಪ ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಪ್ಪ ನನ್ ಮದ್ವೆ ಏನಿದ್ರು ಆ ರಾಜ ಜೊತೆನೆ ಯಾಕೆ ಇಷ್ಟ ಕೊಡಕಲ್ಲಿದ್ಯಾ ಒಪ್ಕೋಬಿಡೆ ನೀ ಮದ್ವೆ ನೀನ್ ಒಪ್ಕೊಂಡ್ರೆ ನಮ್ಮಷ್ಟು ಪ್ರಪಂಚದಲ್ಲಿ ಖುಷಿ ಪಡೋರು ಯಾರು ಇಲ್ಲ ಕಣೆ ನಿಮ್ಮಪ್ಪ ನರಸಿಂಹೇಗೌಡ ಬದುಕಿರೋವರೆಗೂ ಆ ರಾಜನ್ ಜೊತೆ ನಿನ್ ಮದ್ವೆ ನಡೆಯಲ್ಲ ಮಗಳೆ ಮಗಳೆ ನಿಮ್ಮಪ್ಪನ ಮಾತು ಕೇಳಿದ್ರೆ ನಿನ್ ಬಾಳು ಬಂಗಾರ ಆಗುತ್ತೆ ಮಗಳೆ ಅಪ್ಪ ಪ್ಲೀಸ್ ಅಪ್ಪ ನಾನ್ ಜೀವಂತವಾಗಿರ್ಬೇಕು ಅಂದ್ರೆ ನನ್ ಪಾಡಿಗೆ ನನ್ ಬಿಟ್ಬಿಡಿಪ್ಪ ಮಗಳೆ ಆ ರಾಜನ್ ಜೊತೆ ನೀನ್ ಮದುವೆ ಆಗೋದು ಅದು ನಿನ್ನ ಕನ್ಸು ಅಂತವ್ರ ಎದುರಿಗೆ ಮಾನ ಮರವಾದೆ ಹೋಗೋದಕ್ಕೆ ಮುಂಚೆ ಕೊಡೋ ಅವಶ್ಯದ ಬಾಟ್ಲನ್ನ ನೋಡಮ್ಮ ನಿನ್ನ ಎತ್ತಿ ಒತ್ತಿ ಸಾಕಿ ಆಡಿಸಿ ಈ ಎತ್ತರ ಬೆಳೆಸಿದೀನಿ ನಿನಗ್ ಜ್ವರ ಬಂದ್ರೆ ನಾನು ಮೂರ್ ದಿವಸ ಊಟ ಮಾಡ್ತಿರ್ಲಿಲ್ಲ ನಿನ್ ಸ್ವಲ್ಪ ನೋವಾದ್ರು ಆ ನೋವನ್ನ ಸರಿ ಅಪ್ಪ ನೀನ್ ಹೇಳ್ದಂಗೆ ಕೇಳ್ತೀನಿ ಈ ಮದ್ವೆಗೆ ನಾನು ಒಪ್ಕೊಳ್ತೀನಪ್ಪ ಹಲೋ ಇಲ್ಲಮ್ಮ ಅಪ್ಪ ಅಮ್ಮ ನನ್ ಮದ್ವೆ ಫಿಕ್ಸ್ ಮಾಡಿದಾರು ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ರಾಜ ಎಲ್ರು ಎದುರಾಕೊಂಡು ಮದ್ವೆ ಆಗೋದು ಬೇಡ ಅನ್ಸುತ್ತೆ ಮರ್ತ್ಬಿಡು ಸುಳು ಕಾಡಿನ ಈ ಪ್ರೀ
ಅಷ್ಟು ಸಾಕು.